हेलो मिस्टर अंकल, हाउ आर यू? रानी इन यावत्तु ई कडे बरबारदु अंत हेळिरलिल्ल? हेळिद्दे, आदरे आवत्तु निन्न कोट्ट कासु खर्चागि खाली आयतु, अदर जोतेगे नीन हेळिद मातु मर्तोयतु। नीन एने माड्को, इन मेले नन्न कैयल्लि हण कोडक्के आगोल्ल। हण कोडक्के आगल्वा? नो आगल्वा? आगल्ल। अल्लि नोडु ई जे जे गापक बंदिल्वा रघुपति, ಈ ಫೋಟೋ ಪೊಲೀಸ್ ವರ್ಕೈಗೆ ಹೋದ್ರೆ ನಿನ್ನ ಗತಿ ಏನಾಗುತ್ತೆ ಅಂತ ಗೊತ್ತು ತಾನೆ? ನನ್ನ ರಹಸ್ಯ ಮುಚ್ಚಿಡೋದಕ್ಕೆ ಇದುವರೆಗೂ ನಾನು ಸಾಕಷ್ಟು ತೆತ್ತಿದ್ದೀನಲ್ಲ। ಈ ಎಸ್ಟೇಟಿನ ಉತ್ತರಾಧಿಕಾರಿ ಪೂರ್ಣಚಂದ್ರನ್ನ ನನ್ನ ಮಗಳು ರಾಣಿಗೆ ಕೊಟ್ಟು ಮದುವೆ ಮಾಡಬೇಕು। ಈ ಕಾಮಧೇನು ಎಸ್ಟೇಟ್ಗೆ ಅವಳೆ ಸೊಸಿಯಾಗಿ ಬರಬೇಕು। ದಿಸ್ ಇಸ್ ಟೂ ಮಚ್, ನಿನ್ನ ದುರಾಸೆ ಆಗೋಯ್ತು। ನಿನ್ನ ಅತಿಯಾಸೆ ಮುಂದೆ ನಮ್ಮ ದುರಾಸೆ ತುಂಬಾ ಕಡಿಮೆ। ಸುಮ್ಮನೆ ಮಾತು ಖರ್ಚು ಮಾಡಬೇಡ, ಚೆನ್ನಾಗಿ ಹಣ ಖರ್ಚು ಮಾಡಿ ಮುಂದಿನ ವಾರನೆ ಮದುವೆ ಮಾಡಿ ಮುಗಿಸು। ಇಲ್ಲದೇ ಇದ್ರೆ ಫೋಟೋಗ್ರಾಫ್ಸ್ ಕ್ಯಾಸೆಟ್ಸ್ ಸೇರಬೇಕಾದ ಕಡೆ ಸೇರುತ್ತೆ। ಓಕೆ, ಆ ಇವತ್ತು ಬೆಳಿಗ್ಗೆ ಬ್ಯಾಂಕ್ ನಿಂದ ಡ್ರಾ ಮಾಡಿದ್ಯಲ್ಲ, ಅದರಲ್ಲಿ 1 ಲಕ್ಷ ಈ ಕಡೆ ತಳ್ಳು। ಥ್ಯಾಂಕ್ ಯು। जन ओडबर्तिद्दो ना बंदी सर। सर ब्रीफ केस यार कैलितु? सर यार कैलितु? यार कैलितप्प निन्न हत्र इत्तु। नन्न कैलितु? इवने सर, इवने सर कळ्ळ। नडेले मावन मनेगे। सर सर एन सर मावन मनेगे समाज सेवे माडोर्गू मौन मनेन सर? नीवु माडो केलसक्के समाज सेवे अंत हेसरा? नीवु सेवे माडो जाग तोरिस्तीनि, नडिरि नडिरि। सर बिडबेडि सर, ई नानु नोडोदे सर। हलो हलो ओगड नडि। नमस्कार कण्णो, बनि बनि बनि। चेन्नागिदीया? ओ चेन्नागिदीनण्ण। सूपरिटेंडेंट साहेब अवरे अवरा? मद्वे लग्न पत्रिके मद्वे आगोनु नानु नन्नन्नु केळदे निर्धार याक तगोंड्री? हिरियर मीरि नडेयो धैर्य नम्म वंशदल्ले यारिगू इल्ल अन्नो नंबिके मेले नीवेने हेळि ई मद्वे ननगे ओप्पिगे इल्ल। चंद्रु नीनिन्नु हुडुग व्यवहार ज्ञान सूम्ने तले बिसी माड्कोळ्ळदे मद्वेगे ओप्पो। नानोंदु हुडुगिन बहळ प्रीतिस्ता इदीनि, अवळन्ने मद्वे आग्तीनि अंत मातु कोट्टिदीनि, कोट्ट मातु ना उळिस्कोतीनि। आ विषय तिळिदे नानु ई निर्धारक्के बंदिरोदु, यावदे कारणक्कागियो आ हुडुगि ई मने सोसे आगोदु कनसिन मातु। कोट्ट मातन्नु मर्तु नीवु निम्म इष्टद प्रकार मद्वे माडोदु कनसिन मातु। ई आस्ति ई अंतस्तु ई ऐश्वर्य बेकु अन्नो आगित्तु अंद्रे नीनु आ हुडुगिन मरिले बेकु। ನಮ್ಮ ಪ್ರೇಮಕ್ಕೆ ನಿಮ್ಮ ಆಸ್ತಿ ಅಡ್ಡ ಬರೋ ಹಾಗಿದ್ರೆ ನಿಮ್ಮ ಆಸ್ತಿನೂ ಬೇಡ ನೀವೂ ಬೇಡ। ಹೋಗ, ಒಂದ ನಾಲ್ಕು ದಿನ ಹೊಟ್ಟಿಗಿಲ್ಲದೆ ಹೊರಳಾಡ್ತು ಅಂತಂದ್ರೆ ನೀನಾಗ ನೀನೇ ಈ ಮನೆ ಬಾಗಲಿಗೆ ಬರ್ತೀಯ। ಸತ್ರು ಸರಿ, ಈ ಮನೆ ಕಡೆ ತಿರುಗು ನೋಡಲ್ಲ, ನಿಮ್ಮ ಮಗ ನಿಮ್ಮ ಪಾಲ್ಗೆ ಸತ್ತೋದ ಅಂತ ತಿಳ್ಕೊಂಡ್ರಿ। ಗುಡ್ ಬೈ, ಗೆಟ್ ಔಟ್, ಗೆಟ್ ಲಾಸ್ಟ್। ಕೌನ್ ಚಾಹಿಯ ಅಪ್ಪ? ರಾಜಾದಿ ರಾಜ ರಾಜ ಗಂಭೀರ ರಾಜಮಾರ್ತಾಂಡರಾದ ಜಮಕಂಡಿ ಸಂಸ್ಥಾನಾಧೀಶ್ವರ ಎಕ್ಸ್ ಮಹಾರಾಜರ ಏಕೈಕ ಪುತ್ರಿ ರೂಪಸುಂದರಿ ತಿಲೋತ್ತಮೆ ಬಹುವರ ಆಯ್ಯೇ ಆಯ್ಯೇ ಆಯ್ಯೇ।
ಕುಳಿತುಕೊಳ್ಳಿ. ಬಾಬುಲಾಲ್ ಜಿ, ನಾಳೆ ನಮ್ಮ ರಾಜಕುಮಾರಿ ಅವರ ಬರ್ತಡೇ, ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ ಒಡವೆ ಪರ್ಚೇಸ್ ಮಾಡಬೇಕಾಗಿತ್ತು. ಫಿಕರ್ ಬರ್ತಿದೆಯೇ ಮೈ ಕೋಣು ತಾಪಾಚನ್ ಪಾಪಿಮನು ಸುರ್ಸುರ್ ಬತ್ತಿ. ನಿಮ್ಮ ಅಂಗಡಿ ಹೋಗಿದ್ವಿ, ಆದ್ರೆ ಒಂದು ಒಡವೆನು ಚೆನ್ನಾಗಿಲ್ಲ, ಎಲ್ಲ ಓಲ್ಡ್ ಫ್ಯಾಷನ್. ಅಮರ ಸಪ್ಪೆ ಲೇಟೆಸ್ಟ್ ಸಾಮಾನ್ ಹೈ ಮಗರ್ ದಾಮ್. ರೇಟನ್ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಕೇರಿಯ ರಾಮ್ ರಾಮ್. ಮಹಾರಾಣಿಗೆ ಇದು 25,000, ಇದು 50,000. ಇನ್ನು ಸ್ವಲ್ಪ ಕಾಸ್ಟ್ಲಿ ಆದ್ರೆ ಪರವಾಗಿಲ್ಲ. ಏ ಸೆಟ್ ಪೂರಾ 1,00,000 ರೂಪಾಯ ಫೈನ್. ಇದೇ ತರ ಎಷ್ಟು ಸೆಟ್ ಇದೆ? ಹೈ ಏ ಹೈ ಎ ಬಿ ಹೈ ಹೈ. ಕೌನ್ ಹೈ? ಸಿ ಬಿ ಐ ಆಫೀಸರ್. ರಾಮ್ ರಾಮ್. ಹೇಸ್ ಮಿಸ್ಟರ್ ಶರ್ಮಾ. ಹೇಸ್ ಮಿಸ್ಟರ್ ವರ್ಮಾ. ನೀವು ಜುವೆಲ್ ಸ್ಮಗಲ್ ಮಾಡ್ತಿದ್ದೀರಾ ಅಂತ ನಮಗೆ ಡೆಲ್ಲಿ ಹೆಡ್ ಕ್ವಾರ್ಟರ್ಸ್ ಇಂದ ಇನ್ಫಾರ್ಮೇಶನ್ ಬಂದಿದೆ. ನಿಮ್ಮ ಮನೆಯನ್ನೆಲ್ಲ ಚೆಕ್ ಮಾಡಬೇಕು. ದಯವಿಟ್ಟು ಲಾಕರ್ ಕೀಸ್ ಕೊಡ್ತೀರಾ? ಯಾರೋ ಕಳ್ಳರು ಸೀಬೆ ವೇಷದಲ್ಲಿ ನಿಮ್ಮ ಮನೆ ಲೂಟಿ ಮಾಡ್ತಾರೆ ಅಂತ ಮೆಸೇಜ್ ಸಿಕ್ಕಿದೆ. ಯಾವುದಕ್ಕೂ ಹುಷಾರಾಗಿರಿ. ಹುಷಾರಾಗಿ ಈಗಾಗಲೇ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಪೂರ್ಣಚಂದ್ರ, ನಾನು ನಿಮ್ಮನ್ನು ಮನಸಾರೆ ಪ್ರೀತಿಸಿದೆ, ಆದರೆ ನೀವು ನನ್ನ ದೇಹ ಮಾತ್ರ ಪ್ರೀತಿಸಿದ್ದೀರಿ ಅನ್ನುವುದಕ್ಕೆ ಲಗ್ನಪತ್ರಿಕೆ ಸಾಕ್ಷಿ. ನನ್ನ ಅಂತಸ್ತನ್ನು ಯೋಚಿಸದೆ ನಿಮ್ಮಂಥವರನ್ನು ಸೇರಬೇಕೆಂದು ಆಸೆ ಪಟ್ಟಿದ್ದು ನನ್ನ ತಪ್ಪೇ. ನಾನು ನಿಮ್ಮಿಂದ ಮಾತ್ರವಲ್ಲ, ಈ ಜಗತ್ತಿನಿಂದಲೇ ದೂರವಾಗಿ ಹೋಗುತ್ತಿದ್ದೀನಿ. ಇಂತಿ ಅಭಾಗಿನಿ. ನೀನು ರೆಡಿ ಆಗಿದೆಯಾ? ರೆಡಿ ಸರ್. ನಾವು ಸ್ವಲ್ಪ ಕತ್ಲಾದ ಮೇಲೆ ಹೊರಡೋದು ಒಳ್ಳೇದು. ಸ್ಟಾಪ್ 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 ಇಟ್. ಗಾಡಿಲಿ ಏನಿದೆ? ಅದು ಅಲ್ಮರ ಸರ್, ಡೆಲಿವರಿ ಕೊಡೋಕೆ ಇನ್ವಾಯ್ಸ್ ಇದೆ. ಎಲ್ಲಿ ಹೋಗ್ತಾ ಇದ್ದೀರಾ? ಕಾಮದೇನು ಎಸ್ಟೇಟ್ ಸರ್. ಕಾಮದೇನು ಎಸ್ಟೇಟ್ ಈ ಕಡೆ ಇದೆ, ಈ ಕಡೆ ಯಾಕೆ ಹೋಗ್ತಾ ಇದ್ದೀರಾ? ಐ ಆಮ್ ಸಾರಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಸರ್. ಹೋಗಿ ಹೋಗಿ. ಅಲ್ಲಿ ಕಾಣಿಸ್ತಿರೋದು ಈ ಎಸ್ಟೇಟ್ ಮಾಲೀಕನ ಮನೆ ಅಂತ ಕಾಣಿಸ್ತದೆ. ಈ ಬಾಸ್ನ ಹೀಗೆ ನಮ್ಮ ಜೊತೆ ಇಟ್ಟು ಓಡಾಡ್ತಿದ್ರೆ ನಮಗೆ ಅಪಾಯ. ಎಲ್ಲಾದರೂ ಒಳ್ಳೆ ಜಾಗ ನೋಡಿ ಹೂತ್ ಬಿಡೋಣ. ಒಂದ್ 10 ದಿವಸ ಬಿಟ್ರೆ ವಿಷಯ ಎಲ್ಲ ತಣ್ಣಗಾಗುತ್ತೆ, ಆಮೇಲೆ ಬಂದ್ ತಗೊಂಡ್ರೆ ಐಡಿಯಾ.
ಇದು ಪ್ರೈವೇಟ್ ಪ್ರಾಪರ್ಟಿ. ಇಲ್ಲಿ ಪಬ್ಲಿಕ್ ಆಗಲಿ ಪೊಲೀಸ್ ಆಗಲಿ ಯಾರು ಬರಕ್ಕೆ ಚಾನ್ಸಸ್ ಇಲ್ಲ. ಕರೆಕ್ಟ್. ನೀವೆಲ್ಲ ಹೋಗಿ ಬಾಕ್ಸ್ ಇಳಿಸಿ, ನಾನು ಈಗಲೇ ಬರ್ತೀನಿ. ಓಕೆ, ಕಮ್ ಔಟ್. ಮೀಟರ್ ಅಲ್ಲೇ ಇರು, ಯಾರಾದ್ರೂ ಬಂದ್ರೆ ಹೇಳು. ಇಷ್ಟಾಣ ಸಾಕು, ಬಾಕ್ಸ್ ತಗೋ ನನಗೆ ಮಡ್ತಾನೆ. ಯಾರಾದ್ರೂ ಬಾಕ್ಸ್ ಹೊಡ್ಕೊಂಡು ಹೋಗ್ಬಿಟ್ರೆ? ಎಸ್, ಯು ಆರ್ ಕರೆಕ್ಟ್. ನಿಮ್ಗಳ ಯೋಗ್ಯತೆ ನಾನು ಚೆನ್ನಾಗಿ ಗೊತ್ತುಕೊಂಡ್ರು, ಅದಕ್ಕೆ ಆ ಬಾಕ್ಸ್ಗೆ 4 ಕೀ ಮಾಡಿಸಿದ್ದೀನಿ. ಒಬ್ಬೊಬ್ಬರ ಹತ್ರ ಒಂದೊಂದು ಕೀ ಇರುತ್ತೆ. ಆ ಬಾಕ್ಸ್ನ ಮತ್ತೆ ಓಪನ್ ಮಾಡಬೇಕು ಅಂದ್ರೆ ನಾವು 4 ಜನ ಒಟ್ಟಿಗೆ ಸೇರ್ಬೇಕು, ಓಪನ್ ಮಾಡಬೇಕು. ಎಸ್ ಸರ್, ಒಂದು ಡೆಡ್ ಬಾಡಿ ಸಿಕ್ಕಿದೆ, ಅದು ನಿಮ್ಮ ಮಗಂದ ಏನೋ ಅಂತ ಅನುಮಾನ ಬಂದಿದೆ, ಬಂದು ಐಡೆಂಟಿಫೈ ಮಾಡ್ತೀರಾ? ನನ್ನ ಮಗಂದ? ಹೌದು, ಎಲ್ಲಿ? ಅಲ್ಲಿದೆ. ಚಂದ್ರು, ಎಂಥ ಕೆಲಸ ಮಾಡಿಕೊಟ್ಬಿಟ್ಟಿಯೋ, ನೀ ಖಂಡಿತ ಮನೆಗೆ ಬಂದೇ ಬರ್ತೀಯ ಅಂತ ಖಾತ್ರಿ ಆಗಿದ್ನಲ್ಲೋ. ಕೊನೆಗೂ ನಿನ್ನ ಹಠ ನಿನ್ ಸಾರಿಸ್ಬಿಟ್ಟಿಯಲ್ಲೋ. ಸರ್, ಸಮಾಧಾನ ಮಾಡ್ಕೊಳ್ಳಿ ಸರ್, ಸಮಾಧಾನ ಮಾಡ್ಕೊಳ್ಳಿ. ಹೇಗೋ ಸಮಾಧಾನ ಮಾಡ್ಕೊಂಡಿರ್ಲಿ, ಹೇಗೋ ಸಮಾಧಾನ ಮಾಡ್ಕೊಂಡಿರ್ಲಿ, ನಾನು ಹೇಗೋ ಜೀವಿಸಿರ್ಲಿ. ಕಿಟ್ಟಪ್ಪ, ಕಾಲೇಜ್ ಹಾಸ್ಟೆಲ್ಗೆ ಫೋನ್ ಮಾಡಿ ರಜನಿಗೆ ಈ ವಿಷಯ ತಿಳಿಸ್ಬಿಡು. ಆಗ್ಲಿ ಬಂದ್ರೆ. ಇನ್ಸ್ಪೆಕ್ಟ್ರೆ, ನೀವು ಪರ್ಮಿಷನ್ ಕೊಟ್ರೆ ನಾವು ಮುಂದಿನ ಕೆಲಸಕ್ಕೆ ಏರ್ಪಾಟು ಮಾಡ್ಕೋತೇವೆ. ಓಕೆ ಸರ್. ಕಿಟ್ಟಪ್ಪ, ಶವ ಸಂಸ್ಕಾರಕ್ಕೆ ಸೇರ್ಪಾಟು ಮಾಡು. ನನಗಂತೂ ಮದುವೆ ಕಟ್ಟಿಸೋಕಾಗ್ಲಿಲ್ಲ. ಈ ಜಾಗದಲ್ಲಿ ಅವನಿಗೊಂದು ಸ್ಮಾರಕ ಕಟ್ಟಿಸ್ಬಿಡು. ನನ್ನ ಮಗಳನ್ನ ಮುಟ್ಟಬೇಡ, ಮಾತಾಡಿಸ್ಬೇಡ ಅಂತ ಹೇಳಿಲ್ಲ? ಏ ರೂಪ್ಲಿ, ನಮ್ಮಿಬ್ಬರು ಪ್ರೀತಿಗೆ ರಾಕ್ಷಸಿಯಾಗಿ ಅಡ್ಡ ಬಂದಿರೋ ದಡಗ್ಲಿ, ಇವನೀಗ 50 ಲಕ್ಷ ರೂಪಾಯಿ ಓನರ್. ನೋಡಿಲ್ಲಿ, 50 ಲಕ್ಷ ರೂಪಾಯಿ ಆಭರಣಗಳ ಕಳವು. ಈ ನಾಪತ್ತೆ ಆಗಿರೋ ಒಡವೆಗಳನ್ನ ಈ ವಿಟಮಿನ್ ಕಿಟ್ಟಪ್ಪ ಪತ್ತೆ ಹಚ್ಚುತ್ತಾನೆ, 50 ಲಕ್ಷ ರೂಪಾಯಿ ತೆಗೆದುಕೊಳ್ಳುತ್ತಾನೆ, ಫಾರಿನ್ಗೆ ಹೋಗುತ್ತಾನೆ, ಅಲ್ಲಿ ಒಂದು ಬಿಳಿ ಹುಡುಗಿಯನ್ನು ಮದುವೆ ಆಗುತ್ತಾನೆ, ಅಲ್ಲೇ ಕುಕ್ಕಾಗಿ ಇರುತ್ತಾನೆ, ಇನ್ನು ನಿನಗೂ ನಿನ್ನ ಮಗಳಿಗೂ ಗುಡ್ ಬೈ ಹೇಳುತ್ತಾನೆ. ಕಿಟ್ಟಪ್ಪ, ನನ್ ಮಾತು ಕೇಳು, ನಿನ್ ಕಾಲ್ ಹಿಡಿದು ಬೇಡ್ಕೋತೀನಿ, ನನ್ ಮಗಳು ಮಾತ್ರ ಕೈ ಬಿಡ್ಬೇಡ. ಮದುವೆ ಮಾಡಿಸ್ತೀಯಾ? 50 ಲಕ್ಷ ನನಗೆ ಕೊಟ್ರೆ ಮದುವೆ ಮಾಡಿಸ್ತೀನಿ. ಅದೆಲ್ಲಿದೆ ಅಂತ ಹೇಳ್ಬಿಡು. ಹತ್ರ ಬನ್ನಿ, ಹೇಳುತ್ತೇನೆ. ಆ ಬಂಗಾರ ಇದೆ ಬಾಕ್ಸ್ ಅಲ್ಲಿ, ಬಾಕ್ಸ್ ಇದೆ ಭೂಮಿಯಲ್ಲಿ, ಅದಕ್ಕೆ 4 ಕೀ ಇದೆ. ಬೀಗ ಬೀಗದ ಕೈ ಒಂದಾಗುತ್ತೆ, ಆ ಬಂಗಾರದ ನಿಧಿ ನಂದಾಗುತ್ತೆ.
ಸಮಾಧಿ ಹಾಗೆ ಬಂತು? ನಾವು ಬೀರು ಹುತ್ತಿಟ್ ಜಾಗ ಇದೇನಾ? ಇದೇ ಜಾಗ. ಅಲ್ಲೋಡಿ ನನ್ ಮಾಡಿದ ಮಾರ್ಕ್. ಅಲ್ಲೋಡು ಅಲ್ಲೋಡಿ, ನಾವು ಹೂತಿಟ್ಟಿದ್ದನ್ನ ಯಾರು ಅವನೇ ಈ ಮಾರ್ಗಗಳನ್ನೆಲ್ಲ ಹಾಕಿರ್ಬೇಕು. ಪೀಟರ್, ನಾವು ಹೂತಿಟ್ಟಿದ್ದು 100% ಇದೇ ಜಾಗ. ಯಾಕೆಂದ್ರೆ ಅವತ್ತು ಈ ಮರದಿಂದ 22 ಹೆಜ್ಜೆ ನಾನೇ ಲೆಕ್ಕ ಹಾಕಿ ಮಾರ್ಕ್ ಮಾಡಿದ್ದೆ. ಹಾಗಾದ್ರೆ ಇಲ್ಲಿ ಸಮಾಧಿ ಹೇಗ್ ಬಂತು? ಅಮೃತಶಿಲ್ಲಲ್ಲಿ ಸಮಾಧಿ ಕಟ್ಟಿರೋದು ನೋಡಿದ್ರೆ ಇದು ಈ ಎಸ್ಟೇಟ್ನವ್ರದೇ ಆಗಿರ್ಬೇಕು. ಹಾಗಾದ್ರೆ ಈ ಸಮಾಧಿ ಹಳ್ಳ ತೋಡದವನಿಗೆ ನಮ್ ಬೀರನ್ನು ಸಿಕ್ಕಿರುತ್ತೆ. ಹಾಗಾದ್ರೆ ನಮ್ಮ ಮಾಲು? ಏನು ಯೋಚನೆ ಮಾಡಬೇಡಿ, ಅದರ ನಾಲ್ಕು ಕೀ ನಮ್ ನಾಲ್ಕು ಜನದತ್ರ ಇರೋವರೆಗೂ ಆ ಬೀರು ಯಾರು ಓಪನ್ ಮಾಡಕ್ಕಾಗಲ್ಲ. ಆತರ ಪಟ್ರೆ ನಮ್ ಮಾಲು ಹೋಗುತ್ತೆ, ನಾವು ಮಿನಿಮಮ್ 10 ವರ್ಷ ತಂಬಿ ಎಣಿಸ್ಬೇಕಾಗುತ್ತೆ. ಹೇಗಾದ್ರೂ ಮಾಡಿ ನಾವಿಲ್ಲೇ ಕೆಲ್ಸಕ್ಕೆ ಸೇರ್ಕೋಬೇಕು. ಯಾರಿಗೂ ಅನುಮಾನ ಬಾರದಾಗ ಅದನ್ನ ಪತ್ತೆ ಹಚ್ಚಿ ತಗೊಂಡು ಹೋಗ್ಬೇಕು. ಓಕೆ ಓಕೆ. ಅರ್ಥ ಆಯ್ತು. ತಗೋ ನಿನ್ ಬಕ್ಸಿ. ಒಂದ್ ಬೀಡಿ ಇದ್ರೆ ಕೊಡೋಣ. ಒಂದಲ್ಲಪ್ಪ, ಎರಡು. ಎರಡು ಬರೋದ? ಪುನಃ ಯಾವಾಗ ನಿಮ್ ದರ್ಶನ? ಹೆದರ್ಕೋಬೇಡ, ಅವಾಗ ಅವಾಗ ದರ್ಶನ ಕೊಡ್ತಾನೆ ಇರ್ತೀವಿ. ಇದು ಬಿಟ್ರೆ ಬೇರೆ ಎಲ್ಲೋ ಹೋಗಕ್ ಸಾಧ್ಯ ನಾವು? ಸರಿ ಬರೋದ? ನಮಸ್ಕಾರ. ಬೆಳಗ್ಗೆಯಿಂದ ಯಾಕೋ ಬಲಗೈ ಕಡಿತಾ ಇದೆ ಗುರು. ನಿನಗೆ ಬೆಳಗ್ಗೆಯಿಂದ ಬಲಗೈ ಕಡಿಯಾಕತ್ತೈತಿ, ಹಾರಾಕತ್ತೈತಿ. ಒಕ್ಕೋ ಇವನ್ ಮಂಜಾಳಾಗ್ಲಿ, ಜಾಕ್ ಪಾಟ್ ಮಾಡ್ದಂಗೆ ಗುರು. ಇದೇ ಜಾಕ್ ಪಾಟ್ ಇರ್ಬೇಕು. ಹಂಗಂತೀಯ? ವೆಲ್ಕಮ್ ಹೀರೋ, ವೆಲ್ಕಮ್ ಹೀರೋ. ಜೇ ಜೆ ನಿಮ್ಮನ್ನ ಕರ್ಕೊಂಡ್ ಬರಕ್ ಹೇಳಿದ್ರೆ. ಜೇ ಜೆ ಯಾರದು? ಒಗ್ಗೋ ಅವನ್ ಮಂಜಾಳಾಗ್ಲಿ, ಅವನ್ ಯಾರಾದ್ರೆ ನಮ್ಗೇನ್ ಗುರು? ಅವಳು ಜೇ ಜೆ ಅಂತಿದ್ದಾಳೆ, ನಾವು ಜೈ ಜೈ ಅಂತ ಕಾರ್ ಹತ್ ಬಿಡವ. ಮೊದ್ಲು ಇದನ್ನ ಕಣ್ಣು ಕಟ್ಕೊಳ್ಳಿ. ಯಾಕೆ? ನಾವಿಬ್ರು ಯಾರ ಕಣ್ಣಿಗೂ ಕಾಣದೆ ಇರ್ಲಿ ಅಂತ. ಹಂಗಂತೀಯ? ಹಂಗಲ್ಲ ಕಣೋ, ನಮಗ್ ದಾರಿ ಕಾಣದೆ ಇರ್ಲಿ ಅಂತ. ಮಂಜಾಳಾಗ್ಲಿ. ಎಲ್ಲ ಇವನ ಓ ಗೋ ಇವನು ಮಂಜಾಳಾಗ ಮುಖವೇ ಕಾಣಿಸಲ್ವಲ್ಲೋ. ಅಪ್ಪ ಕಪ್ಪಣ್ಣ, ಯಾರಪ್ಪ ನೀನು? ನಮ್ಮಿಬ್ರ ವಿಷಯ ನಿಂಗೇನ್ ಗೊತ್ತು? ನಿಮ್ ಹೆಸರು ಮಾತ್ರ ಅಲ್ಲ, ನೀವು ಮಾಡೋ ಚಮತ್ಕಾರಗಳೆಲ್ಲ ನನಗ್ ಗೊತ್ತು.
ಆಗಾದ್ರೆ ಇವ್ನು ಗಬ್ಬಣ್ಣ. ಕೈಗೆ ಸಿಕ್ಕಿದ 5 ಲಕ್ಷ ಕಳ್ಕೊಂಡು ಜೈಲ್ ಸೇರಿದ್ರಿ. ಈಗ ನಾನು ಹೇಳಿದ ಕೆಲಸ ಮಾಡಿದ್ರೆ 10 ಲಕ್ಷ ಸಿಕ್ಕುತ್ತೆ. ಓಕೆ 10 ಲಕ್ಷ 10 ಲಕ್ಷ ಬೇಗ ಹೇಳಿ, ಯಾರು ತಲೆ ತೆಗಿಬೇಕು, ಯಾರು ಕೈ ಕಾಲು ಮುರಿಬೇಕು? ಅದ್ಯಾವುದು ಅಲ್ಲ, ಒಂದು ಹುಡುಗಿ ಹೃದಯ ಕದಿಬೇಕು. ಯಾರ ಹುಡುಗಿ? ಹೇಳ್ತೀನಿ, ಅವಳ ಹೆಸರು ರಜನಿ, ರಘುಪತಿ ರಾಯರ ಮಗಳು. ಅವಳಿಗೆ 21 ವರ್ಷ ತುಂಬಿದ್ದ ಹಾಗೆ ಆಸ್ತಿಯೆಲ್ಲ ಅವಳ ಹೆಸರಿಗೆ ಬರುತ್ತೆ. ಅದಕ್ಕಿನ್ನೂ 3 ತಿಂಗಳು ಟೈಮ್ ಇದೆ. ಅಷ್ಟರಲ್ಲಿ ನೀನು ಆ ಹುಡುಗಿನ ಪ್ರೀತಿಸಿ ಮದುವೆ ಮಾಡಿಕೊಂಡು ಆ ಹುಡುಗಿನೂ ಸಂಬಂಧಪಟ್ಟ ಕಾಗದ ಪತ್ರಗಳನ್ನು ತಂದು ನಮ್ಗೆ ಒಪ್ಪಿಸ್ಬೇಕು. ಈಗ 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡ್ತೀನಿ. ಓಕೆ ಸರ್. ಇದರಲ್ಲಿ ಏನಾದರೂ ಮೋಸ ಮಾಡೋಕೆ ಪ್ರಯತ್ನ ಪಟ್ಟರೆ ನೆರಳಿನ ಹಾಗೆ ನಮ್ಮ ವ್ಯಕ್ತಿ ನಿಮ್ಮನ್ನು ಹಿಂಬಾಲಿಸ್ತಾನೆ ಇರ್ತಾನೆ. ರಾಣಿ, ಅವ್ರು ಹೋಗಬೇಕಾದ ಅಡ್ರೆಸ್ ಕೊಡು. ಕಾಮಧೇನು ಎಸ್ಟೇಟ್. ರೀ ಮಂಜಯ್ಯ, ಮಂಜಯ್ಯ ಸರ್. ಏನ್ರಿ ಇದು? ಮ್ಯಾನೇಜರ್ ಬೇಕಾಗಿದ್ದಾರೆ ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ರಿ ಅಂತ ಅಂದ್ರೆ ಎಸ್ಟೇಟ್ ಮಾರಾಟಕ್ಕಿದೆ ಅಂತ ಕೊಟ್ಟಿದ್ರಲ್ರಿ. ಅದು ಕಂಪೋಸಿಂಗ್ ಮಿಸ್ಟೇಕ್ ಆಗಿರ್ಬೇಕು ಸರ್, ಈಗಲೂ ಸರ್ ಮಾಡಿಸ್ತೀನಿ. ಹೊರಡಿ, ನಾಳೆ ಬೆಳಗಿನ ಪೇಪರ್ನ ಕರೆಕ್ಟ್ ಸುದ್ದಿ ಬಂದ್ಬಿಡ್ಬೇಕು. ಸರಿ, ಇನ್ನೇನು ನಿಂತಿದ್ದೀರಲ್ರಿ? ಹೋ, ಇವ್ರ ಇವ್ರನ್ನ ಕಟ್ಕೊಂಡು ಹೇಗ್ಬೇಕು? ಯಾವನ ಅವನು? ಎಸ್ ಮಿಸ್ಟರ್ ರಘುಪತಿ ಅವರು ಇದ್ದಾರಾ? ಅಲ್ಲಿದ್ದಾರೆ. ಫಾಲೋ ಮೀ, ಐ ಆಮ್ ರಾಯ್, ವಿರಾಟ್ ರಾಯ್. ಕಾಮಧೇನು ಎಸ್ಟೇಟ್ ರಘುಪತಿಗಳು ತಾವೇನೇ? ಹೌದು. ಕೂತ್ಕೋಬಹುದೇ? ಕೂತ್ಕೊಳ್ಳಿ. ಮಾತಾಡ್ಬೋದೇ? ಮಾತಾಡ್ತಾರೆ. ನೋಡಿ ಮಿಸ್ಟರ್ ರಘುಪತಿಗಳೇ, ಯಾವುದೇ ಬಿಸ್ನೆಸ್ ಆದರೂ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡೋ ನನಗೆ ರೂಢಿ. ಮಾಡೋರ್ಗೆ ಹಣ ಹೆಚ್ಚಿಗೆ ಸಿಗಲಿ ಅನ್ನೋ ಆಸೆ ಇರುತ್ತೆ, ತಗೊಳ್ಳೋರ್ಗೆ ಕಮ್ಮಿ ಹಣದಲ್ಲಿ ಸಿಗಲಿ ಅನ್ನೋ ಆಸೆ ಇರುತ್ತೆ. ಎರಡರ ಮಧ್ಯೆ ರೇಟ್ ಹೇಳ್ಬಿಡಿ, ಅಡ್ವಾನ್ಸ್ ಕೊಟ್ಬಿಡಿ. ಕಮಾನ್. ನಾವು ಎಸ್ಟೇಟ್ ಮಾರ್ತೇವೆ ಅಂತ ಪೇಪರ್ನಲ್ಲೇ ತಪ್ಪಾಗಿ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ. ನಾವು ಎಸ್ಟೇಟ್ ಮಾರ್ತಿಲ್ಲ. ಎಸ್ಟೇಟ್ ಮಾರ್ತಾ ಇಲ್ವಾ? ಆ ನ್ಯೂಸ್ ಓದಿ ನಿಮ್ ಎಸ್ಟೇಟ್ ತಗೊಳ್ಳೇಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ ಬಂದಿದ್ದೀನಿ, ಈಗ ಮಾರ್ತಾ ಇಲ್ಲ ಅಂದ್ರೆ ಏನರ್ಥ? ನನ್ನ ಆಸ್ತಿ ಮೇಲೆ ನಿಮ್ದೇ ಇದೆ ಅಧಿಕಾರ, ಮಾರೋದಿಲ್ಲ ಅಂದ್ರೆ ಮಾರೋದಿಲ್ಲ ಅಷ್ಟೇ. ಆಸ್ತಿ ಅದ್ರ ಮೇಲೆ ಹಕ್ಕು ನಿಮ್ದೇ ಇರ್ಬೋದು, ಆದ್ರೆ ವಾಟ್ ಅಬೌಟ್ ಮೈ ಪ್ರೆಸ್ಟೀಜ್? ಏ ನಗದ್ ಬಿಟ್ ನಿಮ್ ಪ್ರೆಸ್ಟೀಜ್ ಹೊಗೆ ಅಂತಂದ್ರೆ ಲೇ ಬಿಟ್ವೀನ್ ಕುದುರೆ ದಾಚಿ ತಳ್ಳೋ. ಎಸ್ ಸರ್. ಫುಲ್ ಆನ್ ಫೈನಲ್ ಸೆಟಲ್ಮೆಂಟ್. ಈ ತಳ್ಳ ಅವನ್ನ ಅಂತಂದ್ರೆ ಈ ಕಾಮಧೇನು ಎಸ್ಟೇಟ್ಗೆ ಈ ವಿರಾಟ ಈಗ ಓನರ್. ಎಸ್ಟೇಟ್ ಮಾರಾಟಕ್ಕಿದೆ. ಅವರೇ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಕಾಮಧೇನು ಎಸ್ಟೇಟ್ ಓನರು ನಾನೇ, ನಾನೇ. ಎಷ್ಟ್ ರೇಟ್ ಹೇಳ್ತೀರಿ? ರೇಟ್ ಹೇಳಕ್ ಮುಂಚೆ ಎಸ್ಟೇಟ್ ನೆಲ್ಲ ಒಂದ್ ರೌಂಡ್ ಹಾಕೊಂಡ್ ಬನ್ನಿ. ಒಂದ್ ರೌಂಡ್ ಹಾಕೊಂಡೇ ಬಂದಿದ್ದೀನಿ. ನನಗಿನ ಮುಂಚೆ ಹಾಕೊಂಬಂದ್ಬಿಟ್ರ, ಅದಕ್ಕೆ ಗಮ್ಮಂತ ವಾಸೆ ಬರ್ತಿದೆ. ವಿಷಯಕ್ಕೆ ಬರೋಣ. ಈಗ ನಮ್ಮ ಎಸ್ಟೇಟಿನ ಬೆಲೆ 1 ಕೋಟಿ 20 ಲಕ್ಷ. ನಿಮ್ಗೋಸ್ಕರ 100 ರೂಪಾಯಿನ ಬಿಟ್ಬಿಡ್ತೀನಿ. ನಿಮ್ 100 4 ಬಿಯರ್ಗೆ ಸಾಕಾಗಲ್ಲ, ಅದೆಲ್ಲ ಬೇಡಿ. 20 ಲಕ್ಷ ಬಿಟ್ಬಿಡಿ. ತಗೊಳ್ಳಿ ಅಡ್ವಾನ್ಸ್ 10 ಲಕ್ಷ. ಮಿಸ್ಟರ್ ಕಿಚಕ್ ಯಜಮಾನ್ರನ ಕಚಕ್ 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 ಕಚಕ್. ಹಾಗಂದ್ರೆ ನಿಮ್ಮನ್ನ ಎ ಸಿ ರೂಮ್ ಅಲ್ಲಿ ಕೂರ್ಸಿ ತಂಪ್ ಮಾಡಿ ಅಷ್ಟರಲ್ಲಿ ನಾವು ಅಗ್ರಿಮೆಂಟ್ ತಗೊಂಡ್ ಬರ್ತೀವಿ ಅಂತ ಅರ್ಥ. ಲಬಕ್ ಲಬಕ್. ಹಾಗಂದ್ರೆ ಬನ್ನಿ ಬನ್ನಿ ಇಂದ ಲಬಕ್ 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 ಲಬಕ್. ರಘುಪತಿ ಹುಡುಗರ ಅಲ್ಲಿದ್ದಾರೆ ನೋಡಿ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಮಾರ್ನಿಂಗ್. ರಘುಪತಿ ಅಂದ್ರೆ ನಾನೇ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಎಸ್ಟೇಟ್ ಎಲ್ಲ ಒಂದ್ಸರಿ ನೋಡ್ಕೊಂಡ್ ಬಂದಿದ್ದೀರಿ ತಾನೇ? ನೋಡ್ಕೊಂಡ್ ಬಂದಿದ್ದೀನಿ ಸರ್. ಈಗ ನಮ್ಮ ಎಸ್ಟೇಟಿನ ಬೆಲೆ 2 ಕೋಟಿ 20 ಲಕ್ಷ ರೂಪಾಯಿ. ಏನ್ ಸರ್ ಲಕ್ಷ ಕೋಟಿ ಅಂತ ಮಾತಾಡ್ತಾ ಇದ್ದೀರಾ? ಅಷ್ಟೆಲ್ಲ ನಮ್ಮಂತವ್ರಿಗೆ ಯಾಕೆ ಸರ್ ಬೇಕು? ತಿಂಗಳಿಗೆ 2,000 ರೂಪಾಯಿ ಸಂಬಳ ಸಿಕ್ಕಿದ್ರೆ ಸಾಕು. ಸಂಬಳನ? ಹೌದು ಸರ್, ಗಿಂಬಳ ತಗೊಳ್ಳೋ ಅಭ್ಯಾಸ ನನಗಿಲ್ಲ. ಅಂದ್ರೆ ನೀವು ಮ್ಯಾನೇಜರ್ ಪೋಸ್ಟ್ಗೆ ಬಂದಿದ್ದೀನಿ ಸರ್? ಮಿಸ್ಟರ್ ಕೀಚಕ್ ಬೆಳಗ್ಗೆ ಬೆಳಗ್ಗೆ ತಲೆ ತಿಂತಾ ಇದ್ದಾನೆ, ಇವ್ರಿಗೂ ಎ ಸಿ ರೂಮ್ ಕಚಕ್ ಕಚಕ್. ಚುರುಕಾಗಿದ್ದಾನೆ ಇವ್ನ ಮ್ಯಾನೇಜರ್ ಇಟ್ಕೊಂಡ್ರೆ ನಮ್ಗೆ ಯಾವ ಡ್ಯಾಮೇಜು ಬರಲ್ಲ. ಕಚಕ್ ಕಚಕ್ ಲಬಕ್ ಲಬಕ್ ಕಚಕ್ 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 ಚಮಕ್ ಚಮಕ್.
ಓಹೋಹೋಹೋಹೋಹೋ ಸಾಮೂಹಿಕವಾಗಿ ಹಿಂಸೆ ನಡೀತಾ ಇದೆ. ಎಸಿ ರೂಮ್ ನಲ್ಲಿ ಕೂಲ್ ಮಾಡೋದ್ರು ಇದೇನಾ? ಕಚಕ್ ಕಚಕ್. ವೆರಿ ಗುಡ್ ವೆರಿ ಗುಡ್. ನಿಮ್ಗೆ ಚಮಕ್ ಚಮಕ್ ಗೊತ್ತಾ? ನೋ ಸರ್. ಲಬಕ್ ಲಬಕ್? ನೋ ಸರ್. ಬುಳಕ್ ಬುಳಕ್? ನೋ ಸರ್. ಗೊತ್ತಿಲ್ಲ. ಒಂದ್ ನಿಮಿಷ ಇಟ್ಕೊಡಿ. ಹ್ಯಾಕ್ ಶುರು ಮಾಡ್ಲಿ, ಹ್ಯಾಕ್ ಇವ್ರಿಗೆ ಅರ್ಥ ಆಗುವಾಗ ಮಾಡ್ಲಿ. ಬುಳುಕ್ ಬುಳುಕ್. ಓಕೆ ಬುಳುಕ್ 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 ತಾನೆ. ಏನ್ ಮರಿ ಚಮಕ್ ಚಮಕ್? ಬಾಕ್ಸಿಂಗ್ ಸ್ವಲ್ಪ ಗೊತ್ತು. ಹೌದಾ? ಬಾಕ್ಸಿಂಗ್ ಸಾಕು. ಇದು ಬಾಕ್ಸಿಂಗ್ ಅಲ್ಲ ಕಣೋ, ಫ್ರೀ ಸ್ಟೈಲ್. ನನ್ ಸ್ಟೈಲ್. ಒಂದ್ ನಿಮಿಷ ತಾಳು. ಓಹೋಹೋಹೋ, ಗೂಬೆ ಸ್ಟೈಲ್. ಓಯ್, ಇದ್ಯಾರ ಸ್ಟೈಲ್ ಗೊತ್ತಾ? ನಮ್ ಸ್ಟೈಲ್. ಏನು ಗೂಬೆ ಮುಗಿದೆ? ಕಚಕ್ ಕಚಕ್ ಬಡ್ಡೆ ಕಚಕ್ ಕಚಕ. ಏನಪ್ಪ ಕಿಚಿ ಕಿಚಿ ಫೈಟ? ಹೊಡೆಯೋದ ಹಾಗೆ ಅಂತ ನಾನು ಹೇಳ್ಕೊಡ್ತೀನಿ. ಏನಪ್ಪ ಕಿಚಿ ಕಿಚಿ ಸುಸ್ತಾಗಿದೆ, ಕೂತ್ಕೊಳ್ಳಿ. ಏನ ಕೂತ್ಕೊಳ್ಳಿ? ಕೂತ್ಕೋಬೇಕು. ಹ್ಯಾಕ್ ಕೂತ್ಕೊಳ್ಳೋದು? ಏನಾಯ್ತಪ್ಪ ಮುಂದೆ ಹಾಗೆ ಅಂತ ನಾನು ಹೇಳ್ತೀನಿ. ಚಮಕ್ ಚಮಕ್ ಆಯ್ತು, ಲಬಕ್ ಲಬಕ್ ಆಯ್ತು, ಬುಳುಕ್ ಬುಳುಕಲ್ಲಿ. ಬಾಲ 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 ಪುಟ್ಟ ಬಾಲ. ಬೇಡವಾ ಇಲ್ಲಿ ತಗೋ, ಬೇಡವಾ ಇಲ್ಲಿ ತಗೋ, ತಗೋ ತಗೋ. ನಿನ್ ಹತ್ರ ಹಿಡಿಸ್ತಾ ಇರೋದಂದ್ರೆ ಈ ನಿನ್ ನಗು. ಈ ವಿರಾಟ್ ರಾಯ್ ನಗು ನಿಲ್ಸಕ್ಕೆ ಯಾರಿದ್ರು ಸಾಧ್ಯವಿಲ್ಲ. ನೋ ಯಾಂದಳಿ ವಿರಾಟ್ ರಾಯ, ಸುಮ್ನಿರೋ ಸುಮ್ನಿರೋ. ಒಂದು ಎರಡು ಮೂರು, ಇರೋದಿವ ನೋಬ್ಬ. ಕಚಕ್ ಕಚಕ್. ವಿರಾಟ್ ರಾಯ, ವಿರಾಟ್ ರಾಯ. ಅಲ್ಲಿ ನೋಡು, ನಿಮ್ಮ ಮಾವ ಬಂದಿದ್ದಾರೆ ನೋಡು. ಇಲ್ಲ ಲೀಟರ್ ನಿಂತಾರೆ ಮಗನೇ. ಇನ್ಸ್ಪೆಕ್ಟರ್ ಬಂದೆ. ಹೇಳ್ಕೊಂಡೋಗಿ ಮಹಿಷಾಸುರ. ಅಯ್ಯಯ್ಯೋ, ನಿಮ್ ಹೆಸರೇನು? ನನ್ನ ಹೆಸರು ಜಯಂತ್ ಅಂತ. ತಾವು? ರಘುಪತಿ ಅಂತ, ಈ ಎಸ್ಟೇಟ್ನ ಓನರ್. ಓಹ್, ನೀವೇನ ರಘುಪತಿ? ನೈಸ್ ಮೀಟಿಂಗ್ ಸರ್. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಚೇ ಸಹಾಯ ಏನ್ ಬಂತು ಸರ್? ಕೋ ಇನ್ಸಿಡೆಂಟ್ ಅಂತಾರಲ್ಲ ಹಾಗೆ. ಈ ಮನೆ ಹಾಳ್ರು ನಿಮ್ ಮನೆ ನುಗ್ಗಿ ಮೋಸ ಮಾಡೋ ಟೈಮ್ ಸರಿಯಾಗಿ ನಾನ್ ಬಂದೆ. ಅನ್ಯಾಯ ನಡೀತಾ ಇದೆ ಅಂತ ಅನುಮಾನ ಬಂತು, ಹಿಡ್ದೆ ಜಡ್ದೆ ಪೊಲೀಸರು ಒಪ್ಪಿಸ್ದೆ. ನಿಮ್ಮ ಉಪಕಾರಕ್ಕೆ ಹೇಗೆ ಕೃತಜ್ಞತೆಗಳು ಹೇಳಬೇಕು ಗೊತ್ತಾಗ್ತಾಯಿಲ್ಲ. ಕೃತಜ್ಞತೆ ಯಾಕೆ ಸರ್ ಇಷ್ಟು ದೊಡ್ಡ ಮಾತಲ್ಲ ಆಡ್ತಿದ್ದೀರಾ? ನಿಮ್ಗೆ ಕೃತಜ್ಞತೆ ಹೇಳಬೇಕು ಅಂತಾನೆ ಇದ್ರೆ ಈ ಮ್ಯಾನೇಜರ್ ಪೋಸ್ಟ್ ಇದೆಯಲ್ಲ ಅದನ್ನ ನನಗೆ. ಮ್ಯಾನೇಜರ್ ಪೋಸ್ಟ್ ನಿಮಗೆ? ಅದಕ್ಕೇನಂತೆ, ಈ ಕ್ಷಣದಿಂದ ನೀವೇ ಈ ಎಸ್ಟೇಟ್ ಮ್ಯಾನೇಜರ್. ಥ್ಯಾಂಕ್ ಯು ಸರ್. ಯು ಆರ್ ವೆಲ್ಕಮ್. ಥ್ಯಾಂಕ್ ಯು ವೆರಿ ಮಚ್. ಅಲ್ಲ ಗುರು, ವಿರಾಟ್ ಪರ್ವ ನಾಟಕನ ಕ್ಯಾನ್ಸಲ್ ಮಾಡ್ಕೊಂಡು ನಮ್ಮ ಬಟಾಲಿಯಲ್ಲಿನ ಕರ್ಕೊಂಡ್ ಬಂದೆ, ಸುಮ್ನೆ ಮುಟ್ಕಳ್ಸಲ್ ಹೋಗಪ್ಪ ಅಂದೆ. ನಿಮ್ ಗುರು ಸರಿಯಾಗಿ ತಟ್ ಕಳಿಸ್ಬಿಟ್ಟಲ್ಲ ಗುರು. ನಮ್ ಬಾಡಿ ಎಲ್ಲ ಗುಜ್ರಿ ಗಾಡಿ ಆಗೋಯ್ತು. ಇವ್ರ ಮಂಜ ಆಳಾಗ್ಲಿ. ಅಲ್ಲ, ಆಕ್ಟಿಂಗ್ ಮಾಡ್ರು ಅಂದ್ರೆ ನೀವು ಓವರ್ ಆಕ್ಟಿಂಗ್ ಮಾಡಿರ್ಬೇಕು, ಅದಕ್ಕೆ ಇಕ್ಕಿ ಕಳ್ಸಿದಾನೆ. ಕೂತ್ಕೊಳ್ಳಿ.
ಇವರು ಗೊತ್ತು, ಇವ್ರು ಮಂಜಯ್ಯ ಅಂತ, ನಿಮ್ಮ ಅಕೌಂಟೆಂಟ್. ಇವರು ಇವ್ರ ಅಸಿಸ್ಟೆಂಟ್, ಹೊಸ್ತಾ ಕೆಲ್ಸಕ್ಕೆ ಸೇರಿದ್ದಾರೆ, ಹೆಸರು ಪೀಟರ್ ಅಂತ. ಏನು ಇವರಿಬ್ರು ನಿಮಗ್ ಗೊತ್ತಾ? ಇವ್ರ ಕಂಪ್ಲೀಟ್ ಜಾತಕನೇ ನನಗೆ ಗೊತ್ತು. ಮಿಸ್ಟರ್ ಮಂಜಯ್ಯ ಸ್ವಲ್ಪ ತೋರಿಸ್ರಿ, ನೀವು ಬರ್ದಿರೋ ಲೆಕ್ಕದ ಪುಸ್ತಕ ಸ್ವಲ್ಪ ತೋರಿಸ್ರಿ. ಇವರು ಇನ್ಮೇಲೆ ಎಸ್ಟೇಟ್ ಮ್ಯಾನೇಜರ್, ಅವ್ರು ಏನ್ ಕೇಳ್ತಾರೋ ಅದನ್ನೆಲ್ಲ ತಂದು ಕೊಡ್ಬೇಕು. ಈ ವರ್ಷ ಟೋಟಲ್ ಎಷ್ಟು ಖರ್ಚಾಗಿದೆ? 12,32,000 ರೂಪಾಯಿ ಲಾಭ. ತಮಗ್ ಗೊತ್ತಿರೋ ಹಾಗೆ ಅಲ್ಲಿ ಅಲ್ಲಿ ಲಾಭನೇ ಬಂದಿಲ್ವಲ್ಲ. ಲಾಭ ಎಷ್ಟು ಅಂತ ನಾನು ಹೇಳ, 3,93,011 ರೂಪಾಯಿ 10 ಪೈಸ ಲಾಭನ. ಕರೆಕ್ಟ್. ಖರ್ಚು ವೆಚ್ಚನಲ್ಲ ಅಚ್ಚುಕಟ್ಟ. ಈ ಪುಸ್ತಕ ತೋರಿಸ್ಬೇಡಿ. ಗಾಡ್ರೇಜ್ ಬೀರುನಲ್ಲಿ ಮೂರನೇ ಸೆಲ್ಫ್ನಲ್ಲಿ ಬಲಗಡೆ ಮುಚ್ಚಿಟ್ಟಿದಿರಲ್ಲ ಕೆಂಪು ಡೈರಿ, ಅದನ್ನು ತಗೊಂಬನ್ನಿ. ನೋಡಿದ್ರ ಸರ್, ಮೊದಲು ತೋರಿಸಿದ್ದು ರಾಮನ್ ಲೆಕ್ಕ, ಇದು ಕೃಷ್ಣನ್ ಲೆಕ್ಕ. ಸಿಟಿನಲ್ಲಿ ಮಂಜಯ್ಯನವರು 2 PT ಕಾರ್ ಓಡ್ತಾ ಇದೆ. ಕಾರ್ ನಂಬರು CAT 3461, MYB 504. ಸೇರಿದ 2 ವರ್ಷದಲ್ಲೇ 2 ಕಾರ್ ಓನರ್ ಆಗಿರ್ಬೇಕಾದ್ರೆ ಹೀಗೆ ಬಿಟ್ರೆ ಇನ್ನು ಏನೇನು ಮಾಡಬಹುದು? ಅಡಿ ಸರ್, ಹತ್ರ ಪಡ್ಬೇಡಿ. ಇಂಥವ್ರ ಒಂದೇ ಸಲ ಆಚೆ ಕಟ್ಬಿಡ್ಬಾರ್ದು, ನಮಗ್ ನಷ್ಟ ಕಷ್ಟ. ಪೀಟರ್ ಸರ್, ಕಾರ್ ಮಾರೋದ್ರಲ್ಲಿ ನೀನ್ ಬಹಳ ಎಕ್ಸ್ಪರ್ಟ್ ಅಂತ ಕೇಳಿದ್ದೀನಿ. ಇನ್ನು 1 ವಾರದಲ್ಲಿ ಮಂಜಯ್ಯನವರ 2 ಕಾರ್ನು ಮಾರಿ ಸೋರೋಗಿರೋ ಹಣ ಮಾಡಬೇಕು. ಅರ್ಥ ಆಯ್ತಾ ಮಂಜಣ್ಣ? ಕೆಟ್ಟ ಯೋಚನೆ ಮಾಡಬೇಡ, ಬೇಕಾಗತ್ತೆ ಅದು ನನ್ನ ಏಟು ಗೊತ್ತಲ್ಲ. ಬಿ ಕೆ ನಮಸ್ಕಾರ ಸರ್. ಇವ್ರಿಗೂ ನಮಸ್ಕಾರ ಮಾಡಿ. ಇವರೇ ನಿಮ್ ಮ್ಯಾನೇಜರ್. ಮರಳಯ್ಯ, ಒಂದ್ಸಲ ಮೂಟೆನ್ ತಕ್ಕಡಿ ಮೇಲೆ ಇಡಿಸಿ. ಯಾಕೆ ಸರ್? ರಜನಿ, ಏನಮ್ಮ ಇದು ಹುಡುಗಾಟ? ಅಲ್ಲಮ್ಮ, ಸ್ವಲ್ಪ ಹೆಚ್ಚು ಕಮ್ಮಿ ಮ್ಯಾನೇಜರ್ಗೆ. ಓಹೋ, ನಮ್ ಎಸ್ಟೇಟ್ಗೆ ಹೊಸ ಡ್ಯಾಮೇಜರ್ನ ಮಾಡ್ಕೊಂಡ್ಬಿಟ್ಟಿದ್ದೀರೋ? ಅಯ್ಯೋ ನನ್ ತಾಯಿ, ನಿನ್ ಕಾಟ ತಡಿಲಾರ್ದೆ ಬಾಕಿ ಮ್ಯಾನೇಜರ್ ಎಲ್ಲ ಓಡೋದ. ರಾಮನಂತೆ ದೀನರಿಗೆ ನಾನಾಗಿ ಪ್ರಾಣ, ಎಂದೆಂದು ಕಾಯ್ತೇನೆ ಮಾನ. ಹಾವಂತ ಮಂದಿಗೆ ಹಾವಾಗಿ, ಹೂವಂತ ಜನರಿಗೆ ಹೂವಾಗಿ. ವಂಚಕರ ಹಂತಕರ ಪತ್ತೆ ಮಾಡೋ ಯುಕ್ತಿವಂತ, ವಂಚಕರ ಹಂತಕರ ಹೇ ಪತ್ತೋ ಯುಕ್ತಿವಂತ. ರಾಮನಂತೆ ನೀಮ ಹೊತ್ತ, ಭೀಮಂತೆ ಬಲವ ಹೊತ್ತ, ನಾನೆಂದರೆ ಯಾರು ಗೊತ್ತ? ಭೀಮಂತ ಜಯಂತ. ಡಿಸೆಂಟ್ ಆಗಿರ್ತಾರೆ, ಇಂಥ ಕೆಲಸ ಮಾಡ್ತಾರೆ. ಸರಿ ನಡೀರಿ, ಕ್ಲಾಸಿಗೆ ಲೇಟ್ ಆಯ್ತು. ಅವ್ರು ನಮ್ ಸ್ಟೇಟ್ ಕಾಲ್ ಇಡ್ತಿದ್ದ ಹಾಗೆ ಮೋಸಗಾರನ ನಮ್ಮನ್ನ ಪಾರ್ ಮಾಡಿದ್ದಾರೆ. ಅಲ್ದೆ ಇದುವರೆಗೂ ನಮ್ ಎಸ್ಟೇಟ್ ನಡೆದಿದ್ದ ಕಳ್ಳ ವ್ಯವಹಾರನೆಲ್ಲ ಪತ್ತೆ ಮಾಡಿ ಇವ್ರ ಸಾಮರ್ಥ್ಯ ಎಂತದ್ದು ತೋರಿಸ್ಕೊಟ್ಟಿದ್ದಾರೆ ಗೊತ್ತೇನಾ? ಡ್ಯಾಡ್, ಇವನ್ನ ನಂಬೇಡಿ, ಇವನ್ ಎಂಥ ಕಳ್ಳ ಅಂತ ನನ್ ಕಣ್ಣಾರೆ ಕಂಡಿದ್ದೀನಿ. ಅನ್ಯಾಯವಾಗ ಹುಡುಗರಿಂದ ಆ ಬ್ರೀಫ್ ಕೇಸ್ ಹಣನೇ ಹೊಡೆದ. ನೋಡಿ ಮಿಸ್, ನೀವು ನನ್ನ ತಪ್ಪು ತಿಳ್ಕೊಳ್ಳಿದಿರ. ನೀವು ನೋಡಿರೋದು ನನ್ನ ಹಾಗೆ ಇರೋ ಇನ್ನೊಬ್ಬ ವ್ಯಕ್ತಿ ಇರ್ಬೋದು. ಈಗಾಗತ್ತೆ ಸರ್, ಬೇಕಾದ ಸಲ ಈಗಾಗತ್ತೆ. ಒಬ್ರ ಹಾಗೆ ಒಬ್ರಿದ್ದು ಒಬ್ರು ಮಾಡಿದ ತಪ್ಪಿಗೆ ಇನ್ನೊಬ್ರು ಕೆಟ್ಟ ಹೆಸರು ತಗೋಬೇಕಾಗತ್ತೆ. ನೋಡಿ ಸರ್, ನಿಮಗೆ ನನ್ನ ಮೇಲೆ ನಂಬಿಕೆ ಇದ್ರೆ ಕೆಲಸ ಕೊಡಿ. ಈ ಎಸ್ಟೇಟ್ ಯಜಮಾನ ನಾನು, ನಾನು ಹೇಳಿದಾಗೆ ನಡೀಬೇಕು. ಎಲ್ಲರತ್ರನು ಮಾತಾಡ್ತಾ ಮಾತಾಡ, ಇವ್ರು ನಿಮ್ಗೋಸ್ಕರ ಇರ್ತೀನಿ. ನೀನು ನಮ್ ಡ್ಯಾಡಿನ ಮಾತಿನಲ್ಲಿ ಮರಳು ಮಾಡಬಹುದು, ನಿನ್ನ ಆಟ ನಡೆಯಲ್ಲ. ನೀನಾಗಿನೇ ಈ ಜಾಗ ಖಾಲಿ ಮಾಡಿದ್ರೆ ಒಳ್ಳೇದು, ಇಲ್ಲದೆ ಹೋದ್ರೆ.
ರಜನಿ ಹೆಣ್ಮಕ್ಳು ಮುದ್ದಾಗಿ ಸಾಕಿದ್ರೆ ಬಹಳ ಚೆನ್ನಾಗಿದೆ ಸರ್ ಎಸ್ಟೇಟ್. ಹೌದು ಯಾರು ಸರ್ ಆ ಸಮಾಧಿ? ನನ್ನ ಹಿರಿಯ ಮಗ ಪೂರ್ಣಚಂದ್ರ. ಒಂದು ಹುಣ್ಣಿಮೆ ಚಂದ್ರನ ಹಾಗೆ ನಮ್ಮ ಬಾಳ್ನಲ್ಲಿ ಬಂದ. ಈ ಆಸ್ತಿ ಐಶ್ವರ್ಯಕ್ಕೆಲ್ಲ ಒಡೆಯನಾಗ್ಬೇಕಾಗಿದ್ದವನು ತಾನು ಇಷ್ಟಪಟ್ಟು ಹುಡುಗಿನ ಮದುವೆ ಮಾಡ್ಕೊಳಕ್ ಸಾಧ್ಯವಾಗಲಿಲ್ಲ ಅನ್ನೋ ನಿರಾಶೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ. ಒಂದ್ ನಿಮಿಷ ಸರ್, ಆ ವ್ಯಕ್ತಿ ಸಮಾಧಿ ಹತ್ರಕ್ಕೆ ಹೋಗಿ ಗೌರವ ಸಲ್ಲಿಸಬೇಕಾದ್ದು ನನ್ನ ಮೊದಲನೇ ಕರ್ತವ್ಯ. ಬನ್ನಿ ಹೋಗೋಣ. ನೀವಿಲ್ಲೇ ಇರಿ ಸರ್, ನಾನು ಒಬ್ಬನೇ ಹೋಗಿ ಗೌರವ ಸಲ್ಲಿಸ್ಬರ್ತೀನಿ. ನೀವು ಆ ಜಾಗಕ್ಕೆ ಬಂದ್ರೆ ಪುತ್ರ ವಿಯೋಗದ ದುಃಖ ಜಾಸ್ತಿಯಾಗಿ ನಿಮ್ಮ ಮನಸ್ಸಿಗೆ ಕಷ್ಟ ಆಗ್ಬೋದು. ನೀವಿಲ್ಲೇ ಇರಿ, ನಾನು ಹೋಗ್ಬರ್ತೇನೆ. ಆಗ್ಬಹುದು. ಅನ್ಕೊಂಡ ರೀತಿಯಲ್ಲಿ ಯಾರಿಗೂ ಅನುಮಾನ ಬರ್ದಿರೋ ಹಾಗೆ ಮ್ಯಾನೇಜರ್ ಸೀಟು ಭದ್ರ ಆಯ್ತು. ಶಾಬಾಷ್. ಹಾಗಾದ್ರೆ ನಾವು ವಿರಾಟ್ ರಾಯ್ ನಾಟಕ ಕಂಪನಿ ಕೊಟ್ಟ ನಮ್ಮ ದುಡ್ಡು ದಂಡ ಆಗಿಲ್ಲ. ಈಗಿನ ಕಾಲದಲ್ಲಿ ಇಂಥ ಹುಡುಗರು ಇರ್ತಾರ? ಈ ಮಾದಪ್ಪ, ಮಂಜಯ್ಯ, ಮರಳಯ್ಯ ಇವ್ರ ಬಗ್ಗೆ ನೀನ್ ಕೊಟ್ಟ ಒಂದೊಂದು ಡೀಟೇಲ್ಸ್ನು ಆಧಾರವಾಗಿಟ್ಕೊಂಡು ಒಂದೊಂದಾಗಿ ಎಸೆದು ಬಿಟ್ಟೆ. ಒಬ್ಬೊಬ್ಬರ ತಲೆಯಲ್ಲೂ ಬಾಂಬ್ ಬ್ಲಾಸ್ಟ್ ಆಗೋಯ್ತು. ಆದ್ರೆ ಏನಾಯ್ತು? ಆದ್ರೆ ಒಂದು ವಿಷಯದಲ್ಲಿ ನಾನೇ ಬ್ಲಾಸ್ಟ್ ಆಗೋಗ್ಬಿಟ್ಟೆ. ಯಾಕೆ? ಆ ಮುದುಕನ್ ಮಗಳು ರಜನಿ ಸೆಪ್ಟೆಂಬರ್ 11ನೇ ತಾರೀಕು ನಾವು ಮಾಡ್ತಾ ಇದ್ದ ನಮ್ಮ ಕಸಬ್ನಲ್ಲಿ ನನ್ನ ನೋಡಿ ಗುರುತಿಡಿದು ಬಿಟ್ಲು. ಅವನೇ ನಾನು ಅಂತ ಆ ಮುದ್ಕನ್ ತಲೆ ಕೆಡ್ಸೋದ್ ಪ್ರಯತ್ನ ಪಡ್ತಿದ್ದಾಳೆ. ಆದ್ರೆ ನನ್ನ ಒಳ್ಳೆ ಗುಣ ಆ ಮುದ್ಕನ್ ತಲೆಯಲ್ಲಿ ಪ್ರಿಂಟ್ ಆಗಿರೋದ್ರಿಂದ ಅವನ್ ಮನಸ್ಸು ಡೈವರ್ಟ್ ಆಗ್ತಿಲ್ಲ. ಆ ಕೊಬ್ಬಿದ ರಂಬೆ ನನ್ನ ಎಸ್ಟೇಟ್ ಬಿಟ್ಟು ಓಡಿಸ್ತೀನಿ ಅಂತ ಚಾಲೆಂಜ್ ಮಾಡಿದಾಳೆ ಕಣೋ. ಅವಳು ಚಾಲೆಂಜ್ ಚೇಂಜ್ ಆಗ್ಬೇಕು. ಹಾಗೆ ಮಾಡವ ಹಂಗಂತೀಯ? ಈ ಜಯಂತ್ ಯಾವ ಜನ್ಮದಲ್ಲಿ ನಮ್ ಬಂಧು ಆಗಿದ್ನೋ ಈಗ ನಮ್ ಮ್ಯಾನೇಜರ್ ಆಗಿ ಬಂದಿದ್ದಾನೆ. ಆ ಮುದ್ಕ ಕಾಯ್ತಾ ಇದ್ದಾನೆ, ತಡ ಮರೋ ಅನುಮಾನ ಬರುತ್ತೆ. ರಾತ್ರಿ ನಮ್ಮ ಮಾಮೂಲ್ ಜಾಗ ಮೀಟ್ ಮಾಡೋಣ. ಆಲ್ ದ ಬೆಸ್ಟ್ ಗುರು. ಅಳ್ತಾ ಹೋಗು. ಮಿಸ್ಟರ್ ಜಯ, ನೀವು ನಮ್ಮ ಎಸ್ಟೇಟ್ ಮ್ಯಾನೇಜರ್ ಆಗಿ ಬಂದದ್ದು ನಮ್ಮ 100 ಜನ್ಮಗಳ ಪುಣ್ಯ ವಿಶೇಷ ಅಂತ ಹೇಳಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೋಡ್ತಾ ಇರಿ ಸರ್, ನನಗಿರೋ ಉತ್ಸಾಹ ನೀವು ನನಗೆ ಕೊಡೋ ಪ್ರೋತ್ಸಾಹದ ಬಲದಿಂದ ಈ ಕಾಮಧೇನು ಎಸ್ಟೇಟ್ನ ಸ್ವರ್ಗ ಲೋಕ ಮಾಡ್ತೀನಿ. ಹಾಗೆ ಇಲ್ಲಿ ಬೇರೆ ಬಿಟ್ಟಿರೋ ಕೆಲವು ವಿಷ ವೃಕ್ಷಗಳನ್ನ ಬಿಡೋ ಸಮೇತ ಕತ್ತರಿಸಿ ಬಿಸಾಕ್ತೀನಿ. ಬೈ ದಿ ವೇ ಮಿಸ್ಟರ್ ಜಯಂತ್, ನಿಮಗೆ ಮದುವೆ ಆಗಿದೆಯೇ? ಇಲ್ಲ ಸರ್, ನಾನು ಬ್ಯಾಚುಲರ್ ಬ್ರಹ್ಮಚಾರಿ. ಅಂದಾಗೆ ನೀವಿಲ್ಲೇ ಯಾಕಿರಬಾರ್ದು? ಅಯ್ಯಯ್ಯೋ, ಅದ್ಯಾಕೆ ಸಾಧ್ಯ ಸರ್? ನಮ್ಮ ತಾಯಿ ನನ್ನ ಜೊತೆಲಿದ್ದಾರೆ, ನಮ್ಮ ಮನೆಗೆ ಹೋಗ್ಲೇಬೇಕು. ನಿಮ್ಮಂತ ಮಗನ್ ಪಡೆಯೋಕೆ ಆಕೆ ಬಹಳ ಪುಣ್ಯ ಮಾಡಿರಬೇಕು. ಸರ್, ಮಿಸ್ ರೆಡ್ಡಿ. ಕಮಾನ್ ಡ್ಯಾಡಿ. ಮಿಸ್ಟರ್ ಜಯಂತ್, ಬನ್ನಿ ಊಟ ಮಾಡೋಣ. ಊಟನ? ಪರವಾಗಿಲ್ಲ ಸರ್, ದಣ್ಣಿಗಳು ಹೇಳಿದ್ಮೇಲೆ ಮುಗಿದೋಯ್ತು ಸರ್. ಒಂದ್ ಸಾರಿ ಇವನ್ ಕೈ ಅರಿಗೆ ರುಚಿ ನೋಡಿ, ಆಮೇಲೆ ನಿಮ್ ನಾಲ್ಗೆ ಹಾವಿನ ತರ ಹರ್ಕೊಂಡು ಸರ್ ಸರ ಅಂತ ಅಡಿಗೆ ಮನೆಗೆ ಬಂದ್ಬಿಡುತ್ತೆ. ಸದ್ಯ ಹೊಟ್ಟೆ ಹೆಬ್ಬಾವ್ ತರ ಉದ್ದೆ ಇದ್ರೆ ಸಾಕು. ಡೋಂಟ್ ವರಿ ಸರ್, ಶಾಸ್ತ್ರಾನ ವಿಜ್ಞಾನ ಶಾಸ್ತ್ರದಲ್ಲಿ ಮಿಕ್ಸ್ ಮಾಡಿ ರಸಾಯನ ಶಾಸ್ತ್ರದಲ್ಲಿ ಕುಟ್ಟಿ ಈ ಮನಸ್ಶಾಸ್ತ್ರದಲ್ಲಿ ತುಂಬಿಟ್ಕೊಂಡು ಅಡಿಗೆ ತಳ ಬುಡ ಶೋಧಿಸಿ ತರಕಾರಿ ತರ್ತಾನೆ. ಅದಕ್ಕೆ ಇವನ್ನ ವಿಟಮಿನ್ ಕಿಟ್ಟಪ್ಪ ಅಂತ ಕರೀತಾರೆ. ವಿಟಮಿನ್ ಕಿಟ್ಟಪ್ಪ, ವರ್ಕಿಂಗ್ ಕ್ಯಾರೆಕ್ಟರ್. ಎಷ್ಟು ಕಿಟ್ಟಪ್ಪ, ಊಟ ಇನ್ನೊಂದ್ ದಿವಸ, ಟೈಮ್ ಆಯ್ತು, ನಾ ಬರ್ತೀನಿ ಸರ್. ಕಿಟ್ಟಪ್ಪ ಸರ್, ಇವನ್ನ ಮನೆ ಮಾಡೋ ಡ್ರೈವರ್ಗೆ ಹೇಳು. ಮನೆವರೆಗೂ ಕಾರ್ಲ್ ಹೋದ್ರೆ ಡ್ರೈವರ್ ವಿಷಯ ಗೊತ್ತಾಗುತ್ತೆ. ಸೇನಪ್ಪ ಸರ್, ಕಾರ್ನ ಸರ್ಕಲ್ ಹತ್ರ ನಿಲ್ಲಿಸ್ಬಿಡು, ನಾ ಅಲ್ಲಿಂದ ಹೋಗ್ತೇನೆ. ಸರಿ ಸರ್. ಚಂದ್ರಿಕಾ ಚಂದ್ರಿಕಾ ಚಂದ್ರಿಕಾ, ಗುಡ್ ನ್ಯೂಸ್, ಫ್ಯಾಂಟಾಸ್ಟಿಕ್ ನ್ಯೂಸ್, ಸೂಪರ್ ನ್ಯೂಸ್. ನನಗಾಗ್ತಿರೋ ಸಂತೋಷನ ನಾನು ನಿಮ್ಗೆ ಯಾವ ರೀತಿ ಹೇಳಿ ಹೇಗೆ ಹೇಳಿ? ನನ್ನ ಅದೃಷ್ಟದ ಬಾಗಿಲು ಇಷ್ಟು ಬೇಗ ತೆಗಿತೆ ಅಂತ ನಾ ಕನಸು ಮನಸ್ಸಲ್ಲೂ ತಿಳ್ಕೊಂಡಿರಲಿಲ್ಲ. ಯು ನೋ ಕಾಮಧೇನು ಎಸ್ಟೇಟ್, ಕಾಮಧೇನು ಎಸ್ಟೇಟ್ ಯು ನೋ. ಇವತ್ತಿಂದ ಕಾಮಧೇನು ಎಸ್ಟೇಟ್ಗೆ ನಾ ಮ್ಯಾನೇಜರ್, ಸಂಬಳ ಅಷ್ಟಿರ್ಬೋದು. ಕಮಾನ್ ಗೆಸ್, ಸುಮ್ಮನೆ ಗೆಸ್ ಮಾಡೋಣ. ಕಮಾನ್ ಟೆಲ್ ಟೆಲ್ ಟೆಲ್. ಐ ಆಮ್ ವೆರಿ ಸಾರಿ. ನನಗಾಗ್ತಿರೋ ಸಂತೋಷದಲ್ಲಿ ಆ ದೇವರು ನಿನ್ನ ನಾಲ್ಗೆ ಕಿತ್ಕೊಂಡಿರೋ ವಿಷಯನೇ ಮರೆತುಬಿಟ್ಟಿದ್ದೆ. ದಯವಿಟ್ಟು ನನಗೆ ಎಷ್ಟೇ ಕಷ್ಟ ಬಂದರೂ ನಾನು ಸಹಿಸ್ಕೋತೀನಿ.
ಆದ್ರೆ ನಿನ್ ಕಣ್ಣೀರು ಮಾತ್ರ ನೋಡೋಕ್ ನನ್ನಿಂದ ಸಾಧ್ಯ ಇಲ್ಲ ಚಂದ್ರಿಕಾ. ನನಗ್ ಗೊತ್ತು ನೀನ್ ಎಂಥ ಮೂಕವೇದನೆ ಅನುಭವಿಸ್ತಾ ಇದೆ ಅಂತ. ನನಗ್ ಗೊತ್ತು, ಯೋಚನೆ ಮಾಡ್ಬೇಡ. ನಮಗೂ ಒಂದು ಒಳ್ಳೆ ಕಾಲ ಬಂದೇ ಬರುತ್ತೆ ಅಂತ ನಾನು ಅವತ್ತು ಹೇಳಿರಲಿಲ್ಲ? ಆ ಆರಂಭಕ್ಕೆ ಇದು ಶುಭ ಶಕುನ. ಇವತ್ತು ನೀ ಕಣ್ಣೀರು ಹಾಕೋದು ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಚಂದ್ರಿಕಾ. ಬೇಕಾದ್ರ ನಾ ಊಟ ಮಾಡ. ಖಂಡಿತ ನಮ್ಮೇಲೆ ಸೇಡ್ ತಿರ್ಸ್ಕೊಳಕಲ್ಲ, ನಮ್ಮ ಮಾಲನ್ ದೋಚ್ಕೊಂಡು ಹೋಗಕ್ಕೆ ಅನ್ಸುತ್ತೆ. ಅದ್ಯಾಗ ಹೇಳ್ಚ? ಅವತ್ ನಾವು ಬ್ಯಾಂಕ್ ದೊರೊಡೆಗೆ ಹೋದಾಗ ನಮ್ ಗಡ್ಡ ಬಂದು ನಮಗ್ ಸೇರ್ಬೇಕಾಗಿದ್ದ 5 ಲಕ್ಷ ರೂಪಾಯಿನ ನಮ್ ಕೈ ತಪ್ಪೋಗ ಹಾಗೆ ಮಾಡ್ದ. ಏನೇ ಆಗ್ಲಿ ನಾವು ಅವನ ವಿಷಯದಲ್ಲಿ ಹುಷಾರಾಗಿರ್ಬೇಕು. ಅದಕ್ಕಿಂತ ಮೊದಲು ನಾವೇ ನಮ್ಮ ಮಾಲ್ ಸಮೇತ ಪರಾರಿ ಆಗ್ಬೇಕು. ನಮ್ ಬಿಜ್ಲಿ ಕಡೆ ಬಂದ್ಲ ಸರ್. ಬಿಜ್ಲಿ? ಹಾ. ಅವಳು ಇಷ್ಟೊತ್ತಿನಲ್ಲಿ ಇಲ್ಲಿಗೆ ಯಾಕೆ ಬರ್ತಾ? ಅಯ್ಯೋ ನಿಮ್ಗೆ ಗೊತ್ತಿಲ್ಲ ಸರ್, ಅವಳದೊಂದು ಖಾಲಿ ಇದೆ ಸರ್. ಈ ಸ್ಲೀಪ್ ವಾಕಿಂಗ್ ಅಂತಲ್ಲ, ಅದೇನು ನಿದ್ಗಣ್ಣೆಲ್ಲ ದೊಡ್ಡಾಡ್ತಲ್ಲ, ಆ ಖಾಲಿ ಇದೆ ಸರ್, ಅದಕ್ಕೆ ಕೇಳಿದೆ. ಆಗ ಈ ಕಡೆ ಹೋದ್ಲು ನೋಡು. ಈ ಕಡೆ ಹೋದ್ಲಾ? ಬಿಜ್ಲಿ ಎಲ್ಲಿ ಹೋದ್ಲು ಅಂತ ಗೊತ್ತಿಲ್ಲ. ಬಿಜ್ಲಿ ಬಂದ್ಬಿಟ್ರ ಸರ್? ಯಾಕೆ ಬಂದಿರೋದು ಕಾಣ್ತಿಲ್ವ ಸರ್? ಕಾಣ್ತಿದೆ ಸರ್. ಒಂದು ವೇಳೆ ನೀವೇನಾದ್ರೂ ಇಲ್ಲಿಗೆ ಬಂದ್ರೆ ಇದನ್ನ ಚಿಕ್ಕಮ್ಮವರು ನಿಮಗೆ. ನನ್ನ ಬುಲೆಟಿನ್ ಗುರಿ ಹೇಗಿತ್ತು? ಅದ್ ಬರೀ ಸ್ಯಾಂಪಲ್ ಅಷ್ಟೇ. ನಿನಗ್ ನಿಜವಾಗ್ಲೂ ಗಂಡಿದೆ ಇದ್ರೆ ಒಂಟಿಯಾಗಿ ಕರಿಕಲ್ ಹತ್ರ ಬಾ. ಗಾಬರಿ ಆಗೋಯ್ತಾ? ಮುಖ ಎಲ್ಲ ಬೆವರ್ತಿದೆ, ಬರ್ತೋ. ಗಂಟ್ಲು ಒಣಗೋಗಿರ್ಬೇಕು. ವಿಟಮಿನ್ ಕಿತ್ತಪ್ಪ ಅಮ್ಮ. ಮ್ಯಾನೇಜರ್ಗೆ ಐಸ್ ವಾಟರ್ ಕೊಡು. ಕೊಡ್ತೀನಮ್ಮ. ಐಸ್ ವಾಟರ್ ರೆಡಿ ಸರ್. ಬಾಯ್ ತೆಗಿರಿ ಸರ್.
ಸಮಾಚಾರ ಈಗ ಅರ್ಥ ಆಯ್ತಾ? ಇನ್ಯಾವತ್ತು ನಮ್ಮ ಎಸ್ಟೇಟ್ ಕಡೆ ನಿನ್ ತಲೆ ಇಟ್ಟು ಮಲಗಬಾರ್ದು. ಅಂಡರ್ಸ್ಟ್ಯಾಂಡ್? ಹ್ಯಾವ್ ಎ ನೈಸ್ ಟೈಮ್. ನಿಮ್ ಮ್ಯಾನೇಜರ್ ಜಾಗ ಖಾಲಿ ಮಾಡಾಯ್ತು. ಏನೋ ನೀನ್ ಆಡ್ತಿರೋದ್ ನೋಡಿದ್ರೆ ಮೊದಲ ಮ್ಯಾನೇಜರ್ ಮಾಡಿದ್ರೆ ಇವ್ನಿಗೆ ಏನೋ ತರ್ಲೆ ಮಾಡಿ. ನೀವ್ ಕೂತ್ಕೊಳ್ಳಿ ಡ್ಯಾಡಿ. ವಿಟಮಿನ್ ಕಿಟ್ಟಪ್ಪ? ಎಸ್ ಮೇಡಮ್. ಊಟ? ಎಸ್ ಮೇಡಮ್. ಊಟ ಹಾಕು, ಊಟ ಹಾಕು, ವಿಟಮಿನ್ ಕಿಟ್ಟಪ್ಪ. ವಾಟ್ ಇಸ್ ದಿಸ್? ದಿಸ್ ಇಸ್ ಸುಕ್ಕ ಚಪಾತಿ. ಸುಕ್ಕ ಸರ್, ಏನ್ ಸರ್ ಇದು? ಕಣ್ಣು ಒತ್ಕೊಂಡು ತಿನ್ಬೇಕಾದ ಪರಬ್ರಹ್ಮ ಸ್ವರೂಪನ ನಿಮ್ಮ ಪ್ರೇಮದ ಪುತ್ರಿ ಕಸ ತರ ಬಿಸಾಕ್ತಾ ಇದಾರೆ. ಒಳ್ಳೆ ಮುದ್ದನಂತ ಮಾತಾಡಿದ್ರಲ್ಲಪ್ಪ, ಬನ್ನಿ. ಹಸುವಿನ ಅನುಭವ ಇಲ್ಲ ನೋಡಿ, ಅದಕ್ಕೆ ಅದ್ರ ಬೆಲೆನೂ ಗೊತ್ತಿಲ್ಲ. ತಗೊಳ್ಳಿ, ತಿನ್ನಿ. ನೀನ್ ಹ್ಯಾಕ್ ತಳಿದ್ಯೋ ಹಾಗೆ ಬನ್ನಿ. ಏಯ್, ಬೀಸೋ ಗಾಳಿನ ಹರಿಯೋ ನೀರನ್ನ ತಡೆಯೋಕೆ ನಿಮ್ ತಾತ ಮುತ್ತಾತನಿಂದಲೂ ಸಾಧ್ಯ ಇಲ್ಲ. ಮಿಸ್ಟರ್ ವಿಟಮಿನ್ ಕಿಟ್ಟಪ್ಪ, ಇವತ್ತಿನ ಸ್ಪೆಷಲ್ ಏನು ಸರ್? ಇವತ್ತಿನ ಅಡಿಗೆಲ್ಲ ವಿಟಮಿನ್ ಸಿ ಸಂಬಂಧಪಟ್ಟಿದೆ ಸರ್. ಅಂದ್ರೆ ಸಿಟ್ರಿಕ್ ಆಸಿಡ್ ಸಂಬಂಧಪಟ್ಟಿದೆ ಸರ್. ಓ ನೋ ಸರ್. ಎಲ್ಲಿ ಕನ್ಫ್ಯೂಷನ್ ಸರ್? ನಥಿಂಗ್ ಸರ್. ಟೂ ಟೂ ಸರ್. ನೀವು ತಿನ್ನಿ. ಎಕ್ಸ್ಕ್ಯೂಸ್ ಮಿ ಸರ್. ಹಲೋ, ಏನು? ಜಮಖಂಡಿ ಸಂಸ್ಥಾನದ ಎಕ್ಸ್ ಮಹಾರಾಜನ ಏಕೈಕ ಪುತ್ರಿ ಮಿಸ್ ತಿಲೋತ್ತಮೆ, ಏನ್ ಮಾಡ್ತಿದ್ಯಾ? ರೂಮ್ ಕ್ಲೀನ್ ಮಾಡ್ಬೇಕಾಗಿತ್ತು, ಅದಕ್ಕೆ. ರೂಮ್ ಕ್ಲೀನ್ ಮಾಡ್ಬೇಕಾಗಿತ್ತ? ಈ ರೂಮ್ ಕ್ಲೀನ್ ಮಾಡಬಾರ್ದು ಅಂತಾನೆ ಇಷ್ಟು ದೊಡ್ಡ ಬೀಗ ಹಾಕಿರೋದು, ಕಾಣಿಸ್ತಾ ಇಲ್ವಾ? ನೋಡು, ನಿನ್ನ ಛತ್ರಿ ಬುದ್ಧಿ ತೋರ್ಸೋಕೆ ಇದು ಬಾಬುಲಾಲ್ ಮನೆಯಲ್ಲ, ಕಾಮ್ದೇನು ಎಸ್ಟೇಟ್. ಇಲ್ಲಿ ಮನೆಲ್ಲ ನೋಡ್ಕೊಳಕ್ ಬಂದಿದಲ್ಲ ಮ್ಯಾನೇಜರ್ ಜಯಂತ್, ಅಂದ್ರೆ ನಾನು ತುಂಬಾ ಸ್ಟ್ರಿಕ್ಟ್. ಬಿಡು ಗಾಡಿ, ಬಿಡು ಬಿಡು. ಈ ಸೈಜಿನ ಬಿಗಿತ್ ಕೈಯಲ್ಲಿ ಸಿಗುತ್ತೆ. ಏನ್ ಮರಳಯ್ಯ? ನಮಸ್ಕಾರ ಸರ್. ಕೆಲಸ ಎಲ್ಲ ಹಾಗೆ ನಡೀತಾ ಇದೆ? ಚೆನ್ನಾಗ್ ನಡೀತಾ ಇದೆ ಸರ್. ಜಾನಿ, ಮನೆ ಮರ ವಿಷಯ ಎಲ್ಲಿಗೆ ಬಂತು? ಅದು ಇನ್ನೊಂದ್ ಎರಡು ದಿವಸ ಆಗ್ಬಿಡುತ್ತೆ ಸರ್. ಗುಡ್. ನೋ ವರ್ಮಾ. ನಾನು ಕರ್ಮ. ನೋ ವರ್ಮಾ. ಅಕಸ್ಮಾತ್ ಈ ಕಾರ್ಡ್ ಪೊಲೀಸ್ನವ್ರಿಗೇನಾದ್ರೂ ಸಿಕ್ಕಿದ್ದಿದ್ರೆ ನಿನ್ ಗತಿ ಏನಾಗ್ತಿತ್ತು? ಇಂತಹ ವಿಷಯನೆಲ್ಲ ಹುಷಾರಾಗಿಟ್ಕೋಬೇಕು. ಥ್ಯಾಂಕ್ ಯು ಸರ್. ಯೋ ಛತ್ರಿ, ನನಗಿದೆಯ. ಏನ್ ಮಾದಪ್ಪನವ್ರೆ, ಗುಂಡಿ ಗುಂಡಿ ತೋಡಿಸ್ತಾ ಇದ್ದೀರಾ ತೆಂಗಿನ ಸಸಿ ನಡ್ಸಕ್ಕೆ? ಓಹೋ, ಐ ಸಿ. ನಾನೆಲ್ಲೋ ಹೂತಿಟ್ಟಿರೋ ಬಾಕ್ಸ್ ನ ತೆಗಿಸ್ತಾ ಇದ್ದೀರಾ ಅನ್ಕೊಂಡಿದ್ದೆ. ಬಾಕ್ಸ್ ಗೀಸ್ ಎಲ್ಲಿಂದ ಬಂತು ಸರ್? ತೆಂಗಿನ ಸಸಿ ನಡ್ಸಕ್ಕೆ ಅಂತ ಹೇಳದ್ನಲ್ಲ. ಅದ್ ಸರಿ, ಎಸ್ಟೇಟ್ ಮಾರೋ ವಿಷಯ ಎಲ್ಲಿಗೆ ಬಂತು? ನಾಲ್ಕಾರು ಜನಕ್ಕೆ ಹೇಳಿದ್ದೀನಿ ಸರ್. ಹೇಳಿದ್ರೆ ಸಾಲ್ದು ಸರ್, ಇನ್ನಿರೋದು ಮೂರ್ ದಿವಸ ಟೈಮು, ಆದಷ್ಟು ಬೇಗ ನಿಮ್ ಕೆಲಸ ಮಾಡಿ ಮುಗಿಸ್ಬೇಕು. ಅರ್ಥ ಆಯ್ತಾ? ಸರಿ ಸರ್. ರಾಜಾ, ನೀವು ಬನ್ನಿ, ಛತ್ರಿ ಕೊಡಿ. ರಾಜಾ, ಆ ಗುಂಡಿ ತೋಡನು ತುಂಬಾ ಅನುಭವಿಸ್ತಾ ಅಂತ ಕಾಣಿಸುತ್ತೆ. ಯಾವುದಕ್ಕೂ ವಿಚಾರಿಸು. ಯಾಕೆ ಸರ್? ಆ ಪೂರ್ಣಚಂದನ ಸಮಾಧಿಗೆ ಇವನೇ ಗುಂಡಿ ತೋಡಿದ್ರೆ ಆ ಬಾಕ್ಸ್ ಸಮಾಚಾರ ಸುಲಭವಾಗಿ ನಿನಗೆ ಗೊತ್ತಾಗುತ್ತೆ. ಬರಲ? ಹೌದು, ನಾವು ಬಾಬುಲಾಲ್ ಮನೆ ದೋಚಿದ ವಿಷಯನೂ ಅವನು ಗೊತ್ತಾಗೋಗಿದೆ. ಅದಕ್ಕೆ ನಮ್ಮ ಹಿಂದೆ ಅವನು ನೆರಳಿನಾಗ ಸುತ್ತಿದ್ದಾನೆ. ಅಷ್ಟೇ ಅಲ್ಲ, ಬಾಕ್ಸ್ ಸುತ್ತಿಟ್ಟಿರೋ ವಿಷಯ ಕೂಡ ಅವನು ಗೊತ್ತಾಗೋಗಿದೆ. ಸೊ ಆದಷ್ಟು ಬೇಗ ಒಂದು ಚಾಪ್ಟರ್ನ ಕ್ಲೋಸ್ ಮಾಡಬೇಕು, ಇಲ್ದಿದ್ರೆ ನಾವು ಹೂತಿಟ್ಟಿರೋ ಜ್ಯುವೆಲ್ಸ್ ಕೂಡ ನಮ್ ಕೈ ತಪ್ಪುತ್ತೆ. ನೋ, ಅವ್ನ್ ನಾವೇ ಎದುರಾಕೊಂಡ್ರೆ ಈ ವಿಷಯ ರಘುಪತಿವರೆಗೂ ಹೋಗುತ್ತೆ, ಆಗ ನಮ್ ಪ್ಲಾನು ಖಂಡಿತ ಕೆಟ್ಟೋಗುತ್ತೆ. ಹಾಗಾದ್ರೆ ಈಗ ಏನ್ ಮಾಡೋದು?
ಸರ್ ಯಾರು ಇವರು ಎಲ್ಲಿಂದ ಬಂದು ಸರ್ ಏನ್ ಸರ್ ಗಲಾಟೆ ಯಾರು ಸರ್ ಇವರೆಲ್ಲ ಏನಾಯ್ತು ಸರ್ ಏನಾಯ್ತಾ ನೀವು ಬಳಸಿದ ನಾಲ್ಕು ಜನರ ಗತಿ ಏನಾಯ್ತು ಅಂತ ನೀವೇ ನೋಡ್ತಾ ಇದ್ರಲ್ಲ ನೋಡು ಮರಿ ಇದೆಲ್ಲ ಹಳೆ ಟೆಕ್ನಿಕ್ ಓಲ್ಡ್ ಸ್ಟೈಲ್ ಈ ತರ ವಿಷಯದಲ್ಲಿ ನನಗೆ ಸರ್ವಿಸ್ ಆಗಿರುವಷ್ಟು ನಿನಗೆ ವಯಸ್ಸಾಗಿಲ್ಲ ನಿನ್ನನ್ನು ಮುಗಿಸ್ಬೇಕು ಅಂತಾನೆ ಇದ್ರೆ ಹೊಸ ರೀತಿಯಲ್ಲಿ ಏನಾದರೂ ಯೋಚನೆ ಮಾಡು ಆಗ ನೋಡೋ ಜನಗಳಿಗೂ ಒಂಥರ ಹೊಸ ರೀತಿಯಲ್ಲಿ ಥ್ರಿಲ್ ಇರುತ್ತೆ ಅತ್ತೆ ನಮ್ಮಿಬ್ಬರ ಒಪ್ಪಂದ ಪ್ರಕಾರ ಮೊದಲನೇ ಬೀದ್ಗೆ ತಂದ್ಕೊಡ್ತಾ ಇದ್ದೀನಿ ತಗೊಳ್ಳಿ ಈಗ ಅವಳ ಕಾಲಭಾಗ ನಾನು ಸ್ವಂತದ್ದು ಸರಿನಾ ಕಿಟ್ಟಿ ಏನ್ ಮಾಡ್ತಿದ್ಯಾ ಅವಳು ಕಾಲಭಾಗ ಮಾತ್ರ ಉಪಯೋಗಿಸ್ತಾ ಇದ್ದೀನಿ ಮಿಸ್ಟರ್ ಜಯಂತ್ ಆ ಮಂಜಯ್ಯ ಮಾದಪ್ಪ ಇವರಿಂದ ವಸೂಲಾದ ಹಣ 2 ಲಕ್ಷ ರೂಪಾಯಿ ಅದು ನೀವೇ ಬ್ಯಾಂಕ್ ತಗೊಂಡು ಹೋಗಿ ಕಟ್ಬಿಡಿಪ್ಪ ಸರ್ ಈ ಎಸ್ಟೇಟ್ ನಲ್ಲಿ ಕೆಲವರು ನಮ್ಮಲ್ಲಿ ತುಂಬಾ ಅನುಮಾನ ಇಟ್ಕೊಂಡಿದ್ದಾರೆ ಈ ಹಣ ಜವಾಬ್ದಾರಿ ನನಗೆ ಕೊಟ್ರೆ ಅವ್ರಿಗೆಲ್ಲ ಅಸಮಾಧಾನ ಆಗ್ಬೋದು ಜನ ಬೇಕಾದನ್ ಕೊಳ್ಳಿರಿ ನಿಮಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದೆ ನನಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇದೆ ಕೂತ್ಕೊಳ್ಳಿ ಹಣ ತರ್ತೀನಿ ಹೇಳಿದ್ದೆಲ್ಲ ಅರ್ಥವಾಯ್ತು ತಾನೆ ಬಿ ಕೇರ್ಫುಲ್ ಓಕೆ ಬೆಳಿಗ್ಗೆ ಹೋದ ನಿಮ್ ಮ್ಯಾನೇಜರ್ ಇನ್ನು ಪತ್ತೆನೇ ಇಲ್ಲ ಸುಮ್ನೆ ಹುಡುಗಾಟ ಮಾಡ್ಬೇಡಮ್ಮ ಏನಾಯ್ತೋ ಏನೋ ಅಂತ ಇಲ್ಲಿ ಒದ್ದಾಡ್ತಾ ಯೋಚನೆ ಮಾಡ್ತಾ ಇದ್ದೀನಿ ತಲೆ ಕೆಡಿಸ್ಕೋಬೇಡಿ ಡ್ಯಾಡಿ ಏನಾಗಿರುತ್ತೆ ಅಂತ ನಾನ್ ಹೇಳ್ತೀನಿ ನಿಮ್ಮ ಆತ್ಮೀಯ ಮ್ಯಾನೇಜರ್ 2 ಲಕ್ಷ ರೂಪಾಯಿ ದುಡ್ಡು ತಗೊಂಡು ಕಾರ್ ಹತ್ತಿರ್ತಾರೆ ಅವ್ರ ಬ್ರೈನು ಸ್ಪೀಡ್ ಆಗಿ ಕೆಲಸ ಮಾಡಿರುತ್ತೆ ಹಣನೆಲ್ಲಾದ್ರೂ ಬಚ್ಚಿಟ್ಟು ನಮ್ಮನ್ನೆಲ್ಲ ನಂಬಿಸೋಕೆ ಇಲ್ಲಿಗೆ ಬಂದು ಸಖತ್ತಾಗಿ ರೈಲ್ ಬಿಡ್ತಾರೆ ನೋಡ್ತಾ ಇರಿ ಯಾಕಪ್ಪ ಇಷ್ಟ ಲೇಟು ಸರ್ ಹೋಗ್ತಾ ಇದ್ದಾರೆ ಯಾರು ಕೆಲವರು ಬಂದು ಇವರು ಹೊಡೆದು ದುಡ್ಡೆಲ್ಲ ಕಿತ್ಕೊಂಡು ಹೊರಟೋದ್ರು ಅಲ್ಲ ಹೌದು ನಿಮ್ಗೆ ಹೇಗೆ ಗೊತ್ತಾಯ್ತು ನೋಡಿದ್ರ ನೋಡಿದ್ರ ಎಷ್ಟು ಬೇಗ ಹೌದು ಅಂತ ಒಪ್ಕೊಂಡ್ಬಿಟ್ರು ನೀನ್ ಸ್ವಲ್ಪ ಸುಮ್ನಿರ್ತೀಯ ಏನ್ ನಡೀತು ಅಂತ ಹೇಳಿ ಮಿಸ್ಟರ್ ಜಯಂತ್ ಹೋಗ್ತಾ ದಾರಿಲಿ ಬ್ರೇಕ್ ಫೇಲ್ ಆಗಿ ಏನ್ರಪ್ಪ ತಮ್ಮಂದ್ರ ಹಾಗೆ ನೀವು ಚಾಪೆ ಕೆಳಗಡೆ ತೂರಿದ್ರೆ ನಾನ್ ರಂಗೋಲಿ ಕೆಳಗಡೆ ತೂರೋನು ಹಾಗೆ ತೂರಿದ್ದು
ಸ್ವಾಮಿದ ಯಾರು ಕಳಿಸಿದ್ದು ಯಾರೋ ಕಳಿಸಿದ್ದು ರಜನಿ ಅಮ್ಮವರು ಯಾಕೆ ನಿಮ್ಮ ಹತ್ರ ಹಣ ಹೊಡ್ಕೊಂಡೋಗಿ ಅವ್ರ ಅಕೌಂಟಿಗೆ ಕಟ್ಟ ಕೇಳಿದ್ರು ಅಕೌಂಟ್ ನಂಬರ್ ಮಿಸ್ ರಜನಿ ನೀವು ಅವ್ರು ಹೇಳಿದ ಪ್ರಕಾರ ಆ 2 ಲಕ್ಷ ರೂಪಾಯಿನ ನಿಮ್ಮ ಅಕೌಂಟ್ಗೆ ಕಟ್ಟಿದ್ದೀನಿ ತಗೊಳ್ಳಿ ಚಲ ಮಿಸ್ ರಜನಿ ಎಂಥ ಕೆಲಸ ಮಾಡಿದ್ರಿ ಹೀಗೆ ಅಂತ ನೀವು ನನಗೊಂದು ಮಾತು ಹೇಳಿದ್ರೆ ಪಾಪ ಅವ್ರಿಗೆ ಹೇಳ್ಬಿಡೋ ತಪ್ಪಿತ್ತು ಅಷ್ಟೇ ಅಲ್ಲ ಸರ್ ನನ್ನನ್ನು ಮೇಲಿನ ಲೋಕಕ್ಕೆ ಪ್ರಮೋಟ್ ಮಾಡಬೇಕು ಅಂತ ಬ್ರೇಕ್ ಫೇಲ್ ಮಾಡಿದ್ರು ಆದ್ರೆ ಅವ್ರ ಪ್ಲಾನೇ ಫೇಲ್ ಆಗ್ಬಿಡ್ತು ದೇವರು ದೊಡ್ಡವನು ನನಗೇನೂ ಆಗಲಿಲ್ಲ ಅಲ್ಲ ನೀನೇ ಏನೋ ತರಲೆ ಮಾಡ್ಬಿಟ್ರು ಪಾಪ ಅವ್ರಿಗೆ ಎಷ್ಟು ಹಿಂಸೆ ಆಯ್ತು ಏನಾದ್ರೂ ವ್ಯತ್ಯಾಸ ಆಗಿದ್ದಿದ್ರೆ ನೋನೋ ಪರವಾಗಿಲ್ಲ ಸರ್ ಇಟ್ಸ್ ಆಲ್ ರೈಟ್ ಮಿಸ್ ರಜನಿ ತಗೊಳ್ಳಿ ನಿಮ್ಮ ಕಾರ್ ಕಿ ಫೇಲ್ ಆಗಿದ್ದ ನಿಮ್ಮ ಬ್ರೇಕ್ನ ಸರಿ ಮಾಡಿಸಿದ್ದೀನಿ ಲೂಸ್ ಆಗಿದ್ದ ನೆಟ್ಟು ಬೋಲ್ಟ್ ಎಲ್ಲಾನು ಟೈಟ್ ಮಾಡಿಸಿದ್ದೀನಿ ಬೇಕಾದ್ರೆ ಒಂದು ಟ್ರಯಲ್ ಹೋಗಿ ಕಾರ್ ಕಂಡೀಷನ್ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಐ ಆಮ್ ವೆರಿ ಸಾರಿ ಜಯಂತ್ ನನ್ನ ಮಗಳಿಗೆ ಈ ಹುಚ್ಚು ವರ್ತನೆಯಿಂದ ಪಾಪ ನಿಮಗೆ ತೊಂದರೆ ಆಯಿತು ನೋ ಪ್ರಾಬ್ಲಮ್ ಸರ್ ಪರವಾಗಿಲ್ಲ ಬಿಡಿ ಈ ತರ ಕಸರತ್ಗಳು ಆಗಾಗ ನಮಗೆ ಸಿಗ್ತಾ ಇದ್ರೇನೆ ನಮ್ಮ ಸಮಾಚಾರ ಏನು ಅಂತ ಬೇರೆಯವ್ರಿಗೆ ಗೊತ್ತಾಗೋದು ಬರಲ್ಲ ಸರ್ ಚಂದ್ರಿಕಾ ಚಂದ್ರಿಕಾ ಗಾಬರಿ ಆಗ್ಬೇಡ ಕಾರ್ಲ್ ಹೋಗ್ಬೇಕಾದ್ರೆ ಒಂದು ಸ್ಮಾಲ್ ಆಕ್ಸಿಡೆಂಟ್ ಏನಿಲ್ಲಮ್ಮ ಆಕ್ಸಿಡೆಂಟ್ ಅಂತ ಹೇಳ್ತಲ್ಲ ಅರೆ ಅರೆ ಏನು ಏನಾಯ್ತು ಅಂತ ಈಗ ಆಡ್ತಿದ್ಯಾ ಆಕ್ಸಿಡೆಂಟ್ ಅಂದ ತಕ್ಷಣ ಆಕಾಶನೇ ತಲೆ ಮೇಲೆ ಬಿದ್ದೋಳಾಗ ಆಡ್ತಿದ್ಯಲ್ಲ ನೋಡು ನನಗೇನೂ ಆಗಿಲ್ಲ ಏನೂ ಆಗೋದೂ ಇಲ್ಲ ಆ ದೇವ್ರು ನನಗೆ ಎಂಥ ಗಂಡಾಂತರ ಬಂದ್ರು ಮಂಜನ ಕರಗಿಸ್ಬಿಡ್ತಾನೆ ಯೋಚನೆ ಮಾಡ್ಬೇಡ ಧೈರ್ಯವಾಗಿದೆ ದೀಪು ಏನ್ ಮಾಡ್ತಿದ್ದಾನೆ ಎಲ್ಲಿ ಊಟ ಆಯ್ತಾ ನನಗೋಸ್ಕರ ಕಾಯ್ತಿದ್ಯಾ ಹುಚ್ಚಿ ರೆಡಿ ಮಾಡು ಬರ್ತೀನಿ ಇನ್ಮೇಲೆ ನಮ್ಗೇನು ಆಗದೆ ಇರ್ಲಿ ಅಂತ ದೇವ್ರ ಹತ್ರ ವರನೂ ತಗೊಂಬಿಟ್ಯಾ ಸಮಾಧಾನ ಆಯ್ತಾ ಹುಚ್ಚಿ ಬಾ ಊಟ ಮಾಡೋಣ ಅರ್ಧ ಭಾಗ ನಂದು ಒಬ್ಗೆನಾ ಬಿಜಿಲಿ ಮುಂದಿನ ಸಲ ನೋಡ್ಕೋತೀನಿ ಯಾರ್ ತಲೆಟ್ರು ಮ್ಯಾನೇಜರ್ ಮೇಡಮ್ ಯಾರೋ ಗಾಯತ್ರಿ ಅಂತ ಮೈಸೂರಿಂದ ಬರ್ತಿದ್ದಾರೆ ಗಾಯತ್ರಿ ಎಸ್ ಮೇಡಮ್ ನಾನೇ ಕೊಡ್ಲಾ ಓಕೆ ಮೇಡಮ್ ಮ್ಯಾನೇಜರ್ ಗಾಯತ್ರಿ ಕಿಟ್ಟಪ್ಪ ಎಸ್ ಮೇಡಮ್ ಓಕೆ ಮೇಡಮ್ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಸರ್ ದೇರ್ ಇಸ್ ಅ ಸರ್ಪ್ರೈಸ್ ಟು ಯು ಸರ್ ಹೇಳಿ ಸರ್ ಏ ಚೇತನ ಹೇಳಿದ್ದಲ್ಲ ಅರ್ಥವಾಯ್ತಾ ಐದು ಗಲ್ಲೆ ಇನ್ನೇನ್ ಬಂದಿರ್ತಾನೆ ಸಾಹಸ ಸಿಂಹ ಎಂದಿಗೂ ನಾನೇ ಸಾಹಸ ಸಿಂಹ ಎಂದಿಗ
ನಾನೆಲ್ಲಲ್ಲಿ ಹಾಡನ್ನಾಡೆ ಶೂರನ್ನ ಹಮ್ಮೀರನ್ನ ನಿನ್ನಯ ಮನ್ನಪ್ಪ ಕಾಣೆ ಸೊಕ್ಕಿನ ಹಕ್ಕಿ ಪಕ್ಕಕ್ಕೆ ಸೆಳೆದು ಅಕ್ಕರೆಯಿಂದ ಹುಕ್ಕವ ಹಿಡಿದು ನಕ್ಕು ನಕ್ಕು ಲೆಕ್ಕ ಇಡದೆ ಮುತ್ತು ಕೊಡುವೆ ಇಂದೇನೆ ಸಾಹಸ ಸಿಂಹ ಎಂದಿಗೂ ನಾನೆ ಲವ್ಲಿ ಹಾಡನ್ನಾಡೆ ಶೂರನ್ನ ಹಮ್ಮೀರನ್ನ ನಿನ್ನಯ ಮನ್ಮಥ ಕಾಣೆ ಡಂಗಡ ಡಂಗ ಡೀರೆ ಡಂಗಡ ಡಂಗ ಡಂಗ ಡಂಡಡಾರ ಡಿಂಗಡಾರ ಡಂಗಡ ಡಂಗ 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 ಡಂಡ ಡಂಗ ಡಂಗ ಡೀರೆ ಡಂಡ ಡಿಂಗ ಲಾರಲಪ್ಪ 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 ಬೆಡಗು ಬಿನ್ನಾಣ ಬಳು ಬಳುಕಿ ಉಪ್ಪಿ ನಡೆದೆ ನೀನು ಹೆಣ್ಣಾಗಿ ಹೀಗೆ ಕೊಬ್ಬಿ ಮೆರೆದೆ ಆಸ್ತಿ ಅಂತಸ್ತು ಎಂದೇಗೆ ಒಬ್ಬೆ ಹೊಡೆವೆ ಇನ್ನು ಒಣ ಮಾತು ಎಷ್ಟೊಂದು ಹೀಗೆ ದುಡಿದೆ ಅರೆರೆರೆ ಜಗವನ್ನು ನೋಡಿ ಕಲಿಯೇ ಚಿಂಕ ಬಿಟ್ಟು ಬಳಿಗೆ ಬಾರೆ ಒಲವನ್ನು ನೀಡಿ ನಗುತ್ತ ನನ್ನ ಜೊತೆಗೆ ಬೆರೆಯ ಬಾರೆ ಡಿಂಗ ಡಿಂಗ್ ತೀರ ಡಿಂಗಳಾರ ಡಿಂಗ ಟಂಗ ಡಿಂಗ ಟಂಗ ಡಿಂಗ ಟಂಗ ಡಿಂಗ ಟಂಗ ಡಿಂಗ ಪಿಪಿ 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 ಅರೆರೆರೆರೆರೆರೆರೆರೆ ಸಾಹಸ ಸಿಂಹ ಎಂದಿಗೂ ನಾನೇ ಲವ್ಲಿ ಹಾಡನ್ನಾಡೆ ಶೂರನು ನ ಹಮ್ಮೀರನು ನ ನಿನ್ನಯ ಮನ್ನತ ಕಾಣೆ ಸಾರಿ ಕಕ್ಕನಿ ಸರಿ ದಮದಲ್ಲಿ ಸರಿ ಸೌರ ಪೃದು ಋತು ಋತು ದುರುತು ದುರುಗಿ ನೀನಾಗಿ ಹುಸಿ ಕೋಪ ಏಕೆ ಹುಡುಗಿ ಸಲುಗೆ ಇರದಾಗ ಹುಡುಗಾಟ ತರವೇ ದುಡುಗೆ ಸ್ನೇಹ ಕಂಡಾಗ ಸಹವಾಸ ಬೇಕು ಬೆಳಗಿ ಎಂದು ಅನ್ನುದಾಗ ಅರಿತಾಗ ಬದುಕು ಬೆಳಗಿ ಮನಸಾರೆ ಕೂಡಿನಲ್ಲಿಯೇ ರಾಗ ರಂಗು ಧಾರೆ ಧಾರೆ ಹೃದಯಕ್ಕೆ ತಂಪು ನೀಡು ಆಸೆ ಹರಿದು ಸುಖದ ಸೂರೆ ಡುಂ 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 ಸಾಹಸ ಸಿಂಹ ಎಂದಿಗೂ ನಾನೇ ಲವ್ಲಿ ಹಾಡನ್ನಾಡೆ ಶೂರನು ನಾ ಹಮ್ಮೀರನು ನಾ ನಿನ್ನಯ ಮನ್ಮಥ ಕಾಣೆ ಸೊಕ್ಕಿನ ಹಕ್ಕಿ ಪಕ್ಕಕ್ಕೆ ಸೆಳೆದು ಅಕ್ಕರೆಯಿಂದ ಹುಕ್ಕವ ಹಿಡಿದು ನಕ್ಕು ನಕ್ಕು ಲೆಕ್ಕ ಇಡದೆ ಮುತ್ತು ಕೊಡುವೆ ಇಂದೇನೆ ಸಾಹಸ ಸಿಂಹ ಎಂದಿಗೂ ನಾನೇ ಲವ್ಲಿ ಹಾಡನ್ನಾಡೆ ಶೂರನು ನಾ ಹಮ್ಮೀರನು ನಾ ನಿನ್ನಯ ಮನ್ಮಥ ಕಾಣೆ ಲರಲ ಕರಲೆಲ್ಲರಲೆ ಕರಲೆ ಮಿಸ್ ರಜನಿ, ನನ್ನ ವಿಷಯ ಏನು ಅಂತ ಇಷ್ಟೊತ್ತು ಕಾಲ ನಿನ್ಗೆ ಗೊತ್ತಾಗಿರ್ಬೋದು. ಇದು ಬರೀ ಸ್ಯಾಂಪಲ್ ಅಷ್ಟೇ, ಹೋಗ್ತಾ ಹೋಗ್ತಾ ನಿನ್ಗೆ ಎಲ್ಲ ಗೊತ್ತಾಗುತ್ತೆ. ಬಾಯ್ ಬಾಯ್ ಬಾಯ್, ಥ್ಯಾಂಕ್ ಯು ಗರ್ಲ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಅವನಿಗೆ ಬುದ್ಧಿ ಕಲ್ಸೋಣ ಅಂತ ನಿಮ್ಮನ್ ಕರ್ಕೊಂಡ್ ಬಂದ್ರೆ ಅವನ್ ಜೊತೆ ಸೇರ್ಕೊಂಡು ನೀವು ತಾಳ ಹಾಕ್ತಿದ್ದೀರಾ? ಇಲ್ದಿದ್ರೆ ಅವ್ನ್ ನಮ್ ಜೀವನ ತಿಂದಿರೋನು. ಹೌದು, ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು. ರಜನಿ, ಒಂದ್ ಐಡಿಯಾ ಕಣೆ. ಏನು? ಮತ್ತೆ ನಾಳೆ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಕಾರಿಗೆ ಒಂದೇ 1 ಲೀಟರ್ ಪೆಟ್ರೋಲ್ ಹಾಕೊಂಡು ಹಾಸನ್ ರೋಡಲ್ಲಿ ಜೈನ್ ಜೊತೆಗ್ ಬಾ. ನಿಮ್ಮನೆಯಿಂದ 8ನೇ ಮೈಲ್ಗಲ್ ಹತ್ರ ಕಾರ್ ನಿಂತ ಹೋಗುತ್ತೆ. 9ನೇ ಮೈಲ್ಗಲ್ ಹತ್ರ ನಾವೆಲ್ಲ ಕಾಯ್ತಾ ಇರ್ತೀವಿ. ಪೆಟ್ರೋಲ್ ತರಕ್ಕೆ ಅಂತ ಜಯಂತ್ಗೆ ಡಬ್ಬಾ ಕೊಟ್ಟು ಕಳ್ಸು. ಮಿಕ್ಕಿದ್ ವಿಷಯ ನಾವ್ ನೋಡ್ಕೋತೀವಿ. ಓಕೆ, ಫ್ಯಾಂಟಾಸ್ಟಿಕ್ ಐಡಿಯಾ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಿಸ್ಟರ್ ಜಯಂತ್. ಏನ್ ವಿಷಯ? ಹಾಸನ್ ಕಾಫಿ ಬೋರ್ಡ್ ಇಂದ 2 ಸಲ ಫೋನ್ ಬಂದಿತ್ತು. ತಾವೀ ಅಗ್ರಿಮೆಂಟ್ ಸೈನ್ ಮಾಡಿಬಿಟ್ರೆ
ನಾನು ಹೋಗಿ ನನ್ನ ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಡಡಿ, ನಾನು ಕಾರ್ ತಗೊಂಡು ಹೋಗ್ತೀನಿ. ಡಡಿ, ಓದ್ದೇನೆ ಸೈನ್ ಮಾಡ್ತಿದ್ದೀರಲ್ಲ. ಮಿಸ್ ರಜನಿ, ನಿಮಗೆ ನನ್ನ ಮೇಲೆ ಏನಾದರೂ ಅನುಮಾನ ಇದ್ರೆ ಬೇಕಾದ್ರೆ ನೀವೇ ಚೆಕ್ ಮಾಡಿಕೊಡಿ. ಯಾರು ಚೆಕ್ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಎಲ್ಲದಕ್ಕೂ ಸೈನ್ ಮಾಡಿದ್ದೀನಿ, ತಗೊಳ್ಳಿ. ಡಡಿ, ಕಾರು ಕಾರು ಅವ್ರ ಹಾಸನ್ ಕಾಫಿ ಬೋರ್ಡ್ ತಗೊಂಡು ಹೋಗ್ತಾ ಇದಾರಲ್ಲಮ್ಮ. ಆನ್ ದ ವೇ ಡ್ರಾಪ್ ಮಾಡಕ್ ಹೇಳಿ. ಡ್ರಾಪ್ ಮಾಡಿಬಿಡಿ, ಬನ್ನಿ. ನಡೀರಿ. ಪೆಟ್ರೋಲ್ ಆಗೋಯ್ತು. ಅಯ್ಯೋ, ಹೋಗಿ ಪೆಟ್ರೋಲ್ ತರಕಾಗಲ್ವಾ? ನಾನು ಹೋಗಿ ಪೆಟ್ರೋಲ್ ತರಬೇಕಾ? ಮತ್ತೆ ನಾನಾ? ನೋಡು, ಇದೆಲ್ಲ ನಮ್ಮ ಹತ್ರ ಇಟ್ಕೋಬೇಡ, ಬೇರೆಯವ್ರ ಹತ್ರ ಇಟ್ಕೋ. ನಮ್ಗೆ ಕೆಲಸ ಮಾಡಿಸ ಅಭ್ಯಾಸ, ಕೆಲಸ ಮಾಡೋ ಅಭ್ಯಾಸ ಇಲ್ಲ. ಒಂದ್ ಥರದಲ್ಲಿ ನನಗೂ ಈ ಕಾರ್ಗೂ ವ್ಯತ್ಯಾಸವೇ ಇಲ್ಲ. ಪೆಟ್ರೋಲ್ ಹಾಕಿದ್ರೆ ಮೂವ್ ಆಗ್ತೀವಿ, ಇಲ್ದಿದ್ರೆ ಗಿಂಡಾಯಿನ ಅಂತ ಇಲ್ಲೇ ಟೆಂಟ್ ಹಾಕ್ಬಿಡ್ತೀವಿ. ಹೋಗಿ ಪೆಟ್ರೋಲ್ ತಗೊಂಬಾ. ಅಯ್ಯೋ ಅಯ್ಯೋ, ಇಂಥ ಕಾರ್ನಲ್ಲಿ ಒಂದು ಹೆಣ್ಣನ್ನ ಪೆಟ್ರೋಲ್ ತರ ಕಳಿಸ್ತಿದೆಯಲ್ಲ, ನಿನ್ ಮನುಷ್ಯನ? ನೀನ್ ಮನುಷ್ಯ ಅಲ್ಲ, ರಾಕ್ಷಸ. ಥ್ಯಾಂಕ್ ಯು. ನಿನಗೂ ಈ ಕಲ್ಲುಗಳಿಗೂ ವ್ಯತ್ಯಾಸನೇ ಇಲ್ಲ. ಹೋಗೆ ಹೋಗೆ ಬಜಾರಿ ಹೋಗೆ, ನಿನ್ನ ಟನ್ನನ್ ಮುಂದೆ ನಿನ್ ಬೇಳೆ ಬೇಯಲ್ಲ, ನಿನ್ನಾಸೆ ತೀರಲ್ಲ, ನಿನಗೆಂದು ನಾನು ಆ ಹೋಗೆ ಹೋಗೆ. ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ಬಿಸಿಲು ಬೇರೆ, ಯಾರು ವೇಟ್ ಮಾಡ್ತಾರೆ? ಹತ್ತರಿಕೆ, ಈ ಕಾಡಲ್ಲಿ ಒಂದ್ ಹಕ್ಕಿನೂ ಕಾಣಿಸ್ತಾ ಇಲ್ವಲ್ಲ? ನಾನು ಮುಂಚೆನೆ ಹೇಳಿದೆ, ಅಲ್ಲಿಂದನೇ ಒಂದ್ ಹಕ್ಕಿ ಸೆಟಪ್ ಮಾಡ್ಕೊಂಡು ಬರೋಣ ಅಂತ. ನೋಡು, ಹಲೋ, ನೀವ ಏನ್ ಮಿಸ್? ನೀವಿಲ್ಲಿ? ಏನಿಲ್ಲ, ಕಾರ್ನಲ್ಲಿ ಬರ್ತಾ ಇದ್ದೆ, ಪೆಟ್ರೋಲ್ ಮುಗ್ದೋಯ್ತು, ತರುಣ ಅಂತ ಹೋಗ್ತಾ ಇದ್ದೆ. ಪೆಟ್ರೋಲ್ ಆಗೋಯ್ತಾ? ಪೆಟ್ರೋಲ್ ಮಾತ್ರ ಬೇಕಾಗ್ತಿದೆ, ಕೊಡಿ ಕೊಡಿ. ಪರವಾಗಿಲ್ಲ ಕೊಡಿ, ಅಕ್ಕ ಅವ್ರಿಗೆ ಪೆಟ್ರೋಲ್ ಬೇಕಂತ ಕೊಡ್ರೋ. ಸ್ವಲ್ಪ ಬೇಗ ಆಯ್ತೇನ್ರೋ? ಒಂದ್ ನಿಮಿಷ ಗುರು, ತಗೊಳ್ಳಿ ನಿಮ್ ಪೆಟ್ರೋಲ್, ನಾನು ಬರ್ತೀನಿ. ಅರೆ, ಈ ಕಡೆ ಎಲ್ಲ ಹೋಗ್ತಾ ಇದ್ದೀರಾ? ಅಲ್ಲಿ ನನ್ನ ಫ್ರೆಂಡ್ಸ್ ಇದ್ದಾರೆ, ಅವ್ರನ್ನ ಮೀಟ್ ಮಾಡ್ಬೇಕು. ನಾವು ನಿಮ್ ಫ್ರೆಂಡ್ ತರ ಕಾಣ್ತಾ ಇಲ್ವಾ? ಚೇಚೆ, ಹಾಗೇನಿಲ್ಲ. ಓ ಪರವಾಗಿಲ್ಲ, ಪರವಾಗಿಲ್ಲ, ಕುತ್ಕೊಳ್ಳಿ ಕುತ್ಕೊಳ್ಳಿ. ಕಮ್ ಆನ್, ವಿಲ್ ಡ್ರಾಪ್ ಯು, ಕಮ್ ಆನ್, ಸಿಟ್ ಡೌನ್, ಕಮ್ ಆನ್. ಇನ್ನು ಎಷ್ಟೊತ್ತು ಅಂತ ಕಾಯೋದೆ? ಅಲ್ಲಿ ಏನೋ ಹೆಚ್ಚು ಕಡಿಮೆ ಮಾಡಿರ್ಬೇಕು, ಬಂದ್ರೆ ಹೋಗೋಣ. ಕಮ್ ಆನ್ ಬಂದ್ರೆ. ಓಕೆ, ಆರಾರು. ಪೆಟ್ರೋಲ್ ಕಾಯ್ತಾ ಕೂತಿದ್ದೀನಿ. ಅಣ್ಣವ್ರು ಪೆಟ್ರೋಲ್ ಕೊಡ್ರು. ಅರೆ, ನಮ್ ಡಬ್ಬ ಒರಿಜಿನಲ್ ಡ್ರಮ್ ಎಲ್ಲಿ? ಓಹೋ, ನೀವ್ ಇಲ್ಲಿದ್ದೀರೋ, ಪರವಾಗಿಲ್ಲ ಬಿಡಿ, ಒಳ್ಳೆ ಜನಗಳ ಜೊತೆನೆ ಇದ್ದೀರಾ. ಕಾಪಾಡಿ, ನನಗೂ ಈ ಹೀರೋಯಿನ್ಗಳನ್ನ ಕಾಪಾಡಿ ಕಾಪಾಡಿ ಬೇಜಾರಾಗೋಗ್ಬಿಟ್ಟಿದೆ. ಫಾರ್ ಎ ಚೇಂಜ್ ಹೇಳ್ಕೊಂಡು ಹೋಗಿ. ಹಂಗ ಹೋಗ್ರಿ, ಹೋಗ್ರಿ. ನನಗೂ ಹೀರೋಗಳ ಹತ್ರ ಏಟ್ ತಿಂದು ತಿಂದು ಮೈಕೈ ಮೂಳೆ ಎಲ್ಲ ಮುರಿದೋಗಿದೆ ಸರ್. ಸರ್, ಫಸ್ಟ್ ಟೈಮ್ ಸರ್ ಒಂದು ಹುಡುಗಿನ ಕರ್ಕೊಂಡು ಹೋಗಿ ಹೇಳ್ತಾ ಇರೋದು. ನೀವೇ ಸರ್ ಹೀರೋ, ಸೂಪರ್ ಹೀರೋ, ಬರಲ ಸರ್? ಹೋಗ್ರಿ. ಆರಾರು 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 ಆರಾರು. ಏನ್ ಸರ್, ಹುಡುಗಿನ ಎಳ್ಕೊಂಡು ಹೋಗು ಅಂದೆ, ಇದನ್ನ ಮಾಡಕ್ ಹೇಳ್ದೆ,
ಇದಾ ಮಾಡೋಕ್ ಹೇಳ್ದೆ. ಕೋಪಿಸ್ಕೋಬೇಡಿ ಸರ್, ಕೋಪಿಸ್ಕೋಬೇಡಿ. ಏನೋ ಗೊತ್ತಿಲ್ಲ, ತಪ್ಪು ಮಾಡ್ಬಿಟ್ಟಿದ್ದೀರಾ, ಕ್ಷಮಿಸ್ಬಿಡೋಣ. ಆದ್ರೆ ನಾವು ಕ್ಷಮಿಸೋದು ಹೇಗೆ ಗೊತ್ತಾ? ನಿಮ್ಮ ಎಸ್ಟೇಟ್ ಮ್ಯಾನೇಜರ್ ಜಯಂತ್ ನ ನೀವು ನಿಮ್ಮ ಸ್ನೇಹಿತರು ಸೇರಿ ಮೇಲಿಂದ ಎತ್ತ ಕೊಲೆ ಮಾಡಿದ್ದಕ್ಕೆ ನಿಮ್ಮನ್ನ ಅರೆಸ್ಟ್ ಮಾಡ್ತಿದ್ದೀನಿ. ನಡ್ರಿ. ಇಲ್ಲ ಸರ್. ಶಟ್ ಅಪ್. ಡೆಡ್ ಬಾಡಿ ಸಿಕ್ಕಿದೆ. ಕಮಾನ್ ಕಮಾನ್. ಬದುಕಿರುವಾಗ ಗೋಳ ಹಾಕೊಂಡ್ರಿ, ಈಗ ಜೀವ ಹೋದ್ಮೇಲೆ ಕಣ್ಣೀರಿನ ನಾಟಕ ಆಡ್ತಿದ್ರಿ. ಖಂಡಿತ ಇಲ್ಲ ಸರ್, ನಾನು ಜಯಂತ್ನ ಮನ್ಸಾರೆ ಪ್ರೀತಿಸ್ತೇನೆ. ಪವಾಡ ಪವಾಡ ಕಲಿಯುಗದಲ್ಲಿ ಪವಾಡ ಕಲಿಯುಗದಲ್ಲಿ ಪವಾಡ ಮಾಡಿ ಅಲ್ಲಾಡ್ತಾ ಇದೆ. ನೀವು ದೇವರನ್ನು ಪ್ರಾರ್ಥನೆ ಮಾಡಿ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ.
ಏಡಿ ಮನೆ ಹಾಳಾಯ್ತು. ಹೋಗೋ ಇವನ್ ಮಂಜ ಹಾಳಾಗ್ಲಿ. ಗುರು ನೀನ್ ಹೇಳಿದ ಪ್ರಕಾರ ಹುಡುಗಿನ ಕರ್ಕೊಂಡು ಬಂದು ಬಿಟ್ಟಿದೀನಿ. ಇದು ಶುರು ಹಚ್ಕೋ. ಗೊತ್ತಾಗ್ತಿಲ್ವೇ ನೋಡಿ ಮಿಸ್ ರಜನಿ, ಅವ್ರು ಬದುಕ್ಬಿಟ್ರು. ಅದಕ್ಕೆ ಈ ಕೇಸು ಕ್ಯಾನ್ಸಲ್ ಮಾಡ್ತಿದ್ದೀನಿ. ಕಾನ್ಸ್ಟೇಬಲ್ಸ್ ಕಮಾನ್ ಬರ್ತೀನಿ. ಬಾಯ್. ನೀವು ಮಾಡಿರೋ ಕೆಲಸಕ್ಕೆ ಕ್ಷಮೆನೆ ಇಲ್ಲ. ನೋಡಿ ನಿಮ್ಗೂ ನಿಮ್ ಎಸ್ಟೇಟ್ಗೂ ದೊಡ್ಡ ನಮಸ್ಕಾರ. ನನ್ನಿಂದ ನಿಮ್ಗೆ ತೊಂದರೆ ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಏಡಿಯಲ್ಲೋಯ್ತು ಗೊತ್ತಾಗ್ಲಿಲ್ವೇ? Listen to me. I love you, Jayant. Jayant. Jayant, I love you. ಕನಸಲಿ ಮನಸಲಿ ಒಲವಿನ ಸರೆ ಬಯಸುವೆ ನಾನು ಸರೆ ಕನಸಲಿ ಮನಸಲಿ ಒಲವಿನ ಸರೆ ಬಯಸುವೆ ನಾನು ಒಲವಿನ ಮರವನು ಬಳ್ಳಿ ಬೆಸೆದು ಎಲ್ಲರು ಗಂಡು ಬೋಲಿರು ಬಾಳಿಗಾಸರೆ ಪ್ರೀತಿ ಬೆಳೆದು ಕನಸಲಿ ಮನಸಲಿ ಒಲವಿನಾಸರೆ ಬಯಸುವೆ ನಾನು ಹೃದಯದಾಸೆಯ ಹೂ ಹರಳಿ ಕೊಲಿದ ಜೀವದ ಭಾವ ಕೆರಳಿ ಅನುದಿನ ಅನುಕ್ಷಣ ನನಗೆ ನೀನೆ ಸಂಗಾತಿ ಎಂದು ಕನಸಲಿ
ಜಯಂತ್ ಬರ್ಲಿಲ್ವೇನ? ಅವರು ಬಂದ್ರೆ ಯಜಮಾನ್ರೆ, ಅವರಿಬ್ರು ಒಟ್ಟಿಗೆ ಬರ್ತಿರೋದು ನೋಡ್ತಿದ್ರೆ ಒಳ್ಳೆ ಗಂಡ ಹೆಂಡತಿ ಕಂಡ ಕಾಣ್ತಿದ್ದಾರೆ. ಗಂಡ ಹೆಂಡತಿ ಬಂದ್ರು ಎಲ್ಲೋ ಅಲ್ಲೋಡಿ. ಏನಮ್ಮ ಬಹಳ ಖುಷಿಯಾಗಿದೆಯಲ್ಲ, ಏನ್ ಸಮಾಚಾರ? ಅವರನ್ನೇ ಕೇಳಿ. ಅವರು ಏನಪ್ಪ ಇದು ಆಶ್ಚರ್ಯ? ನನ್ನ ಮಗಳು ಬಾಯಿನಲ್ಲಿ ಇವತ್ತು ಏನೋ ಹೊಸ ಶಬ್ದಗಳು. ಏನೋ ಒಂದು ದೊಡ್ಡ ಪವಾಡ ನಡೆಸಿಬಿಟ್ಟಿದ್ದೀರಿ. ಪವಾಡ ಏನಿಲ್ಲ ಸರ್, ನಿಮ್ ಮಗಳು ಒಂದು ಹುಲಿ ಕೈಲಿ ಸಿಕ್ಕಾಕೊಂಡಿದ್ಲು, ಅದ್ರ ಜೊತೆ ಫೈಟ್ ಮಾಡಿ ನಿಮ್ ಮಗಳನ್ನ ಕಾಪಾಡಿದೆ. ಹುಲಿ ಜೊತೆ ಫೈಟ್ ಮಾಡಿದ್ರು ಪರವಾಗಿಲ್ಲ. ಹೇಗಿದೆ ಸರ್ ನಮ್ಮ ವಿಟಮಿನ್ ಪ್ರಭಾವ? ವಿಟಮಿನ್ ಪ್ರಭಾವ ಅಲ್ಲ ಸರ್, ಮಟನ್ ಪ್ರಭಾವ. ಅಲ್ಲೂ ವಿಟಮಿನ್ ಇದೆ ಸರ್. ಅಲ್ಲಿರೋದು ನಿಮ್ ವಿಟಮಿನ್ ಅಲ್ಲ, ನಮ್ ಪ್ರೋಟೀನ್. ನಿಮ್ ಜೊತೆ ಮಾತಾಡಕ್ ಆಗಲ್ಲ ಸರ್. ಏನೇ ಆಗ್ಲಿ ಆ ಹುಲಿಗೆ ಮೊದಲು ಥ್ಯಾಂಕ್ಸ್ ಹೇಳಬೇಕು. ಯಾಕೇಳಿ? ನಿಮ್ಮಿಬ್ರು ಒಂದ್ ಮಾಡ್ತಲ್ಲಮ್ಮ. ಜಯಂತ್ ಇನ್ ತಡ ಮಾಡೋ ಸರಿಯಲ್ಲ, ನೀವಿಬ್ರಿಗೂ ಆದಷ್ಟು ಬೇಗನೆ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ಐ ಆಮ್ ಎವರ್ ಗ್ರೇಟ್ಫುಲ್ ಟು ಯು. ಮುಂದಿನ ವಿಷಯ ಮಾತಾಡೋದಕ್ಕೆ ನಿಮ್ ತಾಯಿಯವ್ರು ಇಲ್ಲಿ ಕರ್ಕೊಂಬಂದ್ಬಿಡಪ್ಪ. ತಾಯಿನ? ಹಾ ತಾಯಿನ, ಕರ್ಕೊಂಬರ್ತೀನಿ ಸರ್. ನಾ ಬರ್ತೀನಿ ಸರ್. ಓಕೆ ಓಕೆ. ಅವ್ರನ್ನ ಬೆಳಗ್ಗೆನೆ ಬಿಡುಗಡೆ ಮಾಡ್ಬಿಟ್ಟು. ಥ್ಯಾಂಕ್ ಯು. ನನ್ನನ್ನು ಹಿಡಿಯೋಕು ಬಂದ್ರ ಈ ರಘುಪತಿಯ ಸುಲಭವಾಗಿ ನಿಮ್ ಕೈಗೆ ಸಿಕ್ಕಾಕೊಳ್ಳಲ್ಲ. ನಮಸ್ಕಾರ ಸರ್. ಏನಯ್ಯ ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ ಸಾರ್. ಹೌದು, ನಿಮ್ಮ ಜೈಲಿಂದ ಬಿಟ್ರ? ಬಿಟ್ರಲ್ಲ ಸರಿ, ನಾ ಹೇಳಿದ ಕೆಲಸ ಏನ್ ಮಾಡಿದ್ರಿ? ಮಾಡ್ತಾ ಇದ್ದೀನಿ ಸಾರ್. ಹೋಗೋ ಇವನ್ ಮಂಜಾಳಾಗ್ಲಿ. ಅಯ್ಯೋ ಪಾಪಿಗಳ, ಜೈಲಿಂದ ಬಿಡುಗಡೆ ಆಗಿ ನನ್ನ ಮಕ್ಕಳು ನೋಡ್ತೀನಿ ಅಂತ ಎಷ್ಟೋ ಆಸೆಯಿಂದ ಹೊರಟಿದ್ ನನ್ನನ್ನ ಇಲ್ಲಿ ತಂದು ಕೊಳೆ ಹಾಕಿದ್ದೀರಲ್ಲೋ, ನಿಮಗ್ ದೇವ್ರು ಒಳ್ಳೇದು ಮಾಡ್ತಾನೇನು? ಅವ ಜೈಲ್ನ ನಾನು ನಿಮ್ಮನ್ನು ಭೇಟಿ ಮಾಡಿದಾಗ ನೀವು ನನ್ನ ಆಸರಿ ಆಗಿರ್ತೀರಿ ಅಂತ ಎಷ್ಟೋ ಸಂತೋಷದಿಂದಲೂ ಇದ್ದೆ, ಆಸೆಯಿಂದಲೂ ಇದ್ದೆ. ಆದ್ರೆ ನೀವು ಕೊಟ್ಟ ಮಾತನ್ನ ಮರ್ತು ಬಿಟ್ರಿ. ತುಂಬಾ ದಿವಸ ಆಯ್ತಲ್ಲ, ಮರ್ತು ಬಿಟ್ಟಿದ್ದೀನಿ. ಅದೇ ಗುರು, ಬ್ಯಾಂಕ್ ರಾಬರಿ ಒಳಗೆ ಒಳಗೆ ಹೋಗಿದ್ದಿಲ್ವಾ ಆಗಿನ ಕತೆ? ಓ ಹಂಗಾಗ್ಲಿ ದೇವ್ರು. ಓ ಏನ್ ರಮಣ, ಇನ್ನು ನಿನ್ ಬಿಡುಗಡೆ ಮಾಡಿಲ್ವಾ? ಇಲ್ಲ ಗುರು. ನಿಜವಾದ ಕೊಲೆಗಾರ ಹೊರಗಡೆ ಮೆರಿತಾ ಇದ್ದಾನೆ, ಅವನು ಹಿಡೀಕೋದು ನೀನು ಒಳಗಡೆ ಕುಳಿತಾ ಇದೀಯ. ಇದೇ ಹಣೆ ಬರ. ನೀನೇನು ಯೋಚನೆ ಮಾಡಬೇಡ, ನಮ್ಮ ಗುರು ಅವನ ಮೇಲೆ ಕಣ್ಣಿಟ್ಟು ಗುನ್ನ ಹಾಕ್ದ ಅಂದ್ರೆ ಅವನ ಬಣ್ಣ ಎಲ್ಲ ಹೊರಗೆ, ಆಗ ಅವನು ಒಳಗೆ ನೀನು ಹೊರಗೆ, ಈಗ ಸದ್ಯಕ್ಕೆ ನಾವಿಬ್ರು ಒಳಗೆ. ನಡಿ ಗುರು ಬಲಗಾಲಿಟ್ಟು. ಸರ್ ನೀವೇನು ತಿಳ್ಕೊಳ್ದೆ ಹೋದ್ರೆ ಸೊಳ್ಳೆ ಕಾಟ ಇದು ಸ್ವಲ್ಪ. ಇವನು ಸಾಮಾನ್ಯವಾದ ವ್ಯಕ್ತಿ ಅಲ್ಲ, ನಮ್ಮ ಸಮಸ್ಯೆ ಬಗೆಹರಿಸೋಕೆ ಇವನೇ ಸರಿಯಾದ ವ್ಯಕ್ತಿ. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ನನ್ನ ಹತ್ರ ಮಾತಾಡಿ.
ನನ್ನ ಜೀವನದಲ್ಲಿ ಒಂದು ದೊಡ್ಡ ಅನ್ಯಾಯ ನಡೆದು ಹೋಗಿದೆ. ನೀವು ನನಗೆ ಸಹಾಯ ಮಾಡ್ತೀನಿ ಅನ್ನೋ ಹಾಗಿದ್ರೆ ಹಣ ಬರೋ ವಿಷಯ ಆದ್ರೆ ನಾವು ಸಹಿಯೇ. ನೀವು ಸುಮ್ಮನೆ ಮಾಡಬೇಕಾಗಿಲ್ಲ, ನಾನು ಅದಕ್ಕೆ ತಕ್ಕ ಸಂಭಾವನೆಯನ್ನು ಕೊಡ್ತೇನೆ. ಮೊದಲು ಕೆಲಸ ಏನು ಅಂತ ಹೇಳಿ ಸರ್. ಒಂದು ಕಾಲದಲ್ಲಿ ಕಾಮಧೇನು ಎಸ್ಟೇಟ್ನ ಮಾಲೀಕನಾಗಿದ್ದೆ. ಮಕ್ಕಳು ಒಬ್ಬ ಮಗ ಒಬ್ಬ ಮಗಳು, ಮಕ್ಕಳ ಜೊತೆ ಸಂತೋಷ ಕಾಲ ಕಳೀತಿದ್ದೆ. ಒಂದು ದಿವಸ ರಘುಪತಿ ಹಿಯ. ನಮಸ್ಕಾರ ರಘುಪತಿಗಳೇ, ನಾನು ಚಂದ್ರಮುಖಿ ಎಸ್ಟೇಟಿಂದ ನಂದಗೋಪಾಲ್ ಮಾತಾಡೋದು. ನನ್ನ ಎಸ್ಟೇಟ್ ಮಾರಬೇಕು ಅಂತಿದ್ದೀನಿ, ನಿಮಗೆ ಇಷ್ಟ ಇದ್ರೆ ಈಗಲೇ ಬಂದು ಮಾತಾಡ್ಬೋದು. ಆ ಎಸ್ಟೇಟಿನ ಬಗ್ಗೆ ಮಾತಾಡೋಣ ಅಂತ ನನ್ನ ನೇರ ನಂದಗೋಪಾಲ್ ಮನೆಗೆ ಹೋದೆ. ತಮ್ಮ ನಂದಗೋಪಾಲ್ ಹೊಟ್ಟೆ ಚೂರಿ ಹಾಕಿದ್ದ, ನನ್ನ ನೋಡಿ ಚಾಕುನಲ್ಲೇ ಬಿಸಾಕಿ ಪ್ರಯತ್ನ ಪಟ್ಟೆ. ಅಷ್ಟರಲ್ಲಿ ನಂದಗೋಪಾಲ ನನ್ನ ಮೇಲೆ ಬಿದ್ದ, ಗಾಬರಿಯಲ್ಲಿ ನನಗೆ ಪ್ರಜ್ಞೆ ತಪ್ಪು ಹೋಯ್ತು. ಮತ್ತೆ ಎಚ್ಚರ ನೋಡೋಷ್ಟರಲ್ಲಿ ನನ್ನ ಕೈನಲ್ಲಿ ಚೂರಿ ಇತ್ತು. ಇದು ನನ್ನ ತಮ್ಮ ನಡೆಸಿ ಸಂಚು ಅಂತ ನನಗೆ ಆಮೇಲೆ ಗೊತ್ತಾಯ್ತು. ಅಷ್ಟರಲ್ಲಿ ಪೊಲೀಸ್ನವರು ಬಂದ್ರು, ನನ್ನನ್ನೇ ಕೊಲೆಗಾರ ಅಂತ ಹಿಡ್ಕೊಂಡು ಹೋದ್ರು. ಇದೇ ನಡೆದಂತೆ ನನ್ನ ಆಸ್ತಿನ ನನ್ನಿಬ್ಬರು ಮಕ್ಕಳಿಗೂ ಸಮವಾಗಿ ಹಂಚಿ ವಿಲ್ ಬರೆದಿದ್ದೇನೆ. ಆ ವಿಲ್ ಪ್ರಕಾರ ನನ್ನ ಮಗಳಿಗೆ 21 ವಯಸ್ಸು ತುಂಬಲಿಕ್ಕೆ ಇನ್ನೂ 3 ತಿಂಗಳಿದೆ. ಈ 3 ತಿಂಗಳಲ್ಲಿ ಅವಳೇನಾದರೂ ಮದುವೆ ಆಗಿಬಿಟ್ರೆ ಅವಳನ್ನು ಮದುವೆ ಆದ ಆ ವ್ಯಕ್ತಿಗೆ ಅವಳ ಆಸ್ತಿ ಸೇರೋ ಸಂಭವ ಹೆಚ್ಚು. ನೀವು ಇಲ್ಲಿಂದಲೂ ಬಿಡುಗಡೆಯಾದ ಕೂಡಲೇ ನನ್ನ ಎಸ್ಟೇಟ್ಗೆ ಹೋಗಿ ನನ್ನ ಮಕ್ಕಳನ್ನ ಸಂರಕ್ಷಣೆ ಮಾಡಿ ಅವರ ಭವಿಷ್ಯ ಕಾಪಾಡಿಪ್ಪ. ಇದಕ್ಕಾಗಿ ನಾನು ನಿಮಗೆ ಕೊಡೋ ಸಂಭಾವನೆ 5 ಲಕ್ಷ ರೂಪಾಯಿ. ನನ್ನ ಮಕ್ಕಳನ್ನ ಸಂರಕ್ಷಿಸ್ತೇನೆ ಅಂತ ಮಾತು ಕೊಡಿಪ್ಪ. ಪ್ಲೀಸ್ ಮಾತು ಕೊಡ್ತೀನಿ ಸರ್, ಮಾತು ಕೊಡಿಪ್ಪ, ಮಾತು ಕೊಡ್ತೀನಿ. ಜೈಲಿನಲ್ಲಿ ನಿಮ್ ಜೊತೆ ಕಥೆ ಇಷ್ಟ ಆದ್ರೆ ಬಿಡುಗಡೆ ಆದ್ಮೇಲೆ ನಮ್ಮಿಬ್ಬರ ಕಥೆ ಬೇರೆ ತರ ಇಷ್ಟ ಹೋಯ್ತು. ಏನ್ ಹೇಳ್ತಿದ್ದೀರಿ ಅಂದ್ರೆ, ನೀವ್ ಹೇಳಿದ ಕೆಲಸ ಮಾಡಕ್ ಹೊರಟಿದ್ದ ನಮ್ಮನ್ನ ಇನ್ನೊಬ್ಬ ಭೂಪತಿ ಯಾಗರ್ಸ್ಕೊಂಡು ಹೊರಟೋದ. ಅಲ್ಲೇನಾಯ್ತು ಗೊತ್ತಾ, ನೀವು 5 ಅಂದ್ರಿ, ಅವನ್ 10 ಅಂದ. ನನ್ಗ್ಯಾಕೋ ಅನುಮಾನ ಬಂತು, ಇಬ್ಬರು ಜಗಳ ಮೂರನೇ ಅವನಿಗೆ ಲಾಭ ಅಂತ. ನಾನೇ ಪ್ರೇಮದ ನಾಟಕ ಆಡಿ ನಿಮ್ ಮಗಳನ್ನ ನನ್ನ ಬಲೆಗೆ ಹಾಕೊಂಡೆ. ನನ್ನ ಗುರಿ ಈಡೇರೋ ಕಾಲ ಹತ್ರ ಬಂದಿದೆ ಅನ್ನುವಷ್ಟರಲ್ಲೇ ಜೈಲಿಂದ ನೀವು ಬಿಡುಗಡೆಯಾಗಿ ಹೊರಗೆ ಬಂದ್ರಿ. ನಮ್ಮ ಪ್ಲಾನಿಗೆ ಎಲ್ಲಿ ಡೇಂಜರ್ ಆಗ್ಬಿಡುತ್ತೋ ಅಂತ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದು ಕೂಡ ಹಾಕದ್ವಿ. ಹಣಕ್ಕ ಏನ್ ಮಾಡೋಕ್ಕೂ ಹೆಸೋದಿಲ್ವಲ್ರೋ. ನಾವ್ ಅಂದ್ಕೊಂಡ್ ಕೆಲಸ ಮುಗಿಸೋವರೆಗೂ ನೀವು ಈ ಜಾಗದಿಂದ ಹೋಗಾಗಿಲ್ಲ. ಐ ಆಮ್ ಸಾರಿ. ಮೆತ್ಕೆ ಮೆತ್ಕೆ. ಸರಿ, ಬಹಳ ಚೆನ್ನಾಗಿದೆ. ನಾನು ಚೆನ್ನಾಗಿಲ್ವಾ? ಅದನ್ನ ಆಮೇಲೆ ಹೇಳ್ತೀನಿ. ಡ್ಯಾಡಿ ಚೆನ್ನಾಗಿದೆಯಾ? ಡ್ಯಾಡಿ ಇಟ್ಸ್ ಎಕ್ಸಲೆಂಟ್, ಮಾವಲಸ್. ನನ್ನ ಮಗಳಲ್ಲಾಗಿರೋ ಈ ಬದಲಾವಣೆ ಹಾಗೂ ಈ ಮನೇಲಿ ತುಂಬಿ ತುಳಿತಿರೋ ಸಂತೋಷ ನಲಿವೆಗಳಿಗೆ ನೀವೇ ಕಾರಣ. ಮುಂದಿನ ವಾರ ನಿಶ್ಚಿತಾರ್ಥ ಇಟ್ಕೋಬೋಣ. ಡ್ಯಾಡಿ ಡ್ಯಾಡಿ, ಜಯಂತ್ನ ಕರ್ಕೊಂಡು ಹೋಗಿ ಸ್ಯಾರೀಸ್ ತಗೊಂಡು ಬರ್ತೀನಿ. ಮಿಸ್ಟರ್ ಜಯಂತ್, ನನ್ನ ಮಗಳ ಅಭಿರುಚಿ ಬಗ್ಗೆ ನನಗಿಂತಲೂ ನಿಮಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ದಯವಿಟ್ಟು ಅವಳ ಜೊತೆ ಶಾಪಿಂಗ್ ಹೊಡ್ ಬಂದ್ಬಿಡಿಪ್ಪ. ಬನ್ನಿ ಜಯಂತ್, ಪ್ಲೀಸ್. ನನ್ನ ಪ್ಲಾನ್ ಸಕ್ಸಸ್ ಆಗೋದಕ್ಕೆ ಈ ಜಯಂತೇ ಸರಿಯಾದ ವ್ಯಕ್ತಿ. ಇವರಿಬ್ಬರು ಮದುವೆ.
ಈ ಸಾರಿ ಪ್ಯಾಕ್ ಮಾಡಿ. ಸರಿ ಸರಿ ಆಯ್ತಾ? ಇಷ್ಟು ಸೀರೆಗಳನ್ನ ಸೆಲೆಕ್ಟ್ ಮಾಡಿದ್ದೀನಿ. ಇದು 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 ಮತ್ತೆ ಇದು. ಚೆನ್ನಾಗಿದೆಯಾ? ಫಸ್ಟ್ ಕ್ಲಾಸ್. ಇದೆಲ್ಲ ಪ್ಯಾಕ್ ಮಾಡಿ ಸರ್. ಬಿಲ್ ಹಾಕಿಸ್ಲಾ? ಹಾ ಬಿಲ್ ಹಾಕಿಸ್ಲಿ. ಸೀರೆ ಯಾರಿಗಿದು? ಇನ್ಯಾರಿಗೆ? ನಿನಗೆ. ನನ್ನ ಪರವಾಗಿ ಎ ಸ್ಮಾಲ್ ಪ್ರೆಸೆಂಟೇಷನ್. ನಿಜವಾಗ್ಲು ವೆರಿ ಗುಡ್ ಸೆಲೆಕ್ಷನ್. ಯು ಲೈಕ್ ಇಟ್? ವೆರಿ ನೈಸ್. ಯು ಸಿಲಿ. ಮೇ ಐ ಕಮ್ ಇನ್? ಹಲೋ, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ಗುಡ್ ನೈಟ್. ನೋ ಗುಡ್ ನೈಟ್. ನಾನು ಬಂದಿದ್ದೀಯ ಯಾಕೆ ಗೊತ್ತಾಯ್ತು ಗೊತ್ತಾ? ದೀಪುಗೆ ಬಟ್ಟೆ ಬಟ್ಟೆ ತರ್ಕೊಂಡು. ಇದು ದೀಪುಗೆ ಬಟ್ಟೆ ಬಟ್ಟೆ. ಇದು ನಿನಗೆ ಸ್ಯಾರಿ. ಹಳದಿ ಕಲರ್ ಚೆನ್ನಾಗಿರುತ್ತೆ. ಗೊತ್ತಾಯ್ತು ಕೋಪ ಬಂದ್ಬಿಟ್ಟಿದೆ ನಿನ್ಗೆ. ಯಾಕೆ ನನ್ನ ಮೇಲೆ ಕೋಪ ಬಂದಿದೆ ಅಂತ ನನಗೆ ಗೊತ್ತು. ಇವತ್ತು ದೀಪ ಹುಡ್ದಬ್ಬ, ಇವತ್ತೆಲ್ಲ ನಿನ್ ಜೊತೆಲಿದ್ದು ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕೈಕೊಟ್ಟೆ ಅಂತ ತಾನೆ? ಐ ಆಮ್ ಸಾರಿ, ಅಪರಾಧವಾಯ್ತು, ಮಹಾಪರಾಧವಾಯ್ತು. ನಾನು ಮನೆಗೆ ಬಂದಾಗ ನೀನ್ ನಗ್ನಗ್ತಾ ಇದ್ರೆ ನನ್ನ ಕಷ್ಟ ಎಲ್ಲ ಮರ್ತೋಗುತ್ತೆ. ಅದು ಬಿಟ್ಟು ನೀನು ಉಪ್ಪು ಅಂತ ಇದ್ದೆ ಅಂತ ತಿಳ್ಕೊ. ನೋಡಲೆ ಉಪ್ಪು ಅಂತ ಇದ್ದಾರೆ, ಉಪ್ಪು ಅಂದ್ರೆ ಒಡೆದು ಬಿಡ್ತೀನಿ. ಆದ್ರೆ ಅರೆಬರೆಯಾಗಿ ಇಟ್ಕೊಂಡ್ರೆ ನನಗೆ ಬಹಳ ಬೇಜಾರಾಗುತ್ತೆ. ನಗ್ತಾ ಇದೀಯಾ? ನಗ್ತಾ ಇದೀಯಾ? ನಗು ಕಂಟ್ರೋಲ್ ಮಾಡ್ಬೇಡ, ನಗು ಬರ್ತಾ ಇದೆ. ನಗು ಬಿಡಲ್ಲ. ನೀನ್ ಹೇಗ್ ನಗು ಬರ್ಸೋದಂತ ನನಗೆ ಗೊತ್ತು. ಅಪ್ಪ ಕೊನೆಗೂ ನಗ್ಬಿಟ್ಟೆ. ಅಪ್ಪ ಅಂದ್ರೆ ಕಾ ಹೊಟ್ಟೆ ತುಂಬಾ ಹಸಿತಾ ಇದೆ, ಊಟ ಮಾಡೋಣ. ರೂಪ್ಲಿ ಮೂರನೇ ಕೀ ಮುಕ್ಕಾಲ ಭಾಗ ನಂದು. ಒಪ್ಗೆನಾ? ಒಪ್ಗೆ. ಜಯಂತ್ ಬರೋ ಸ್ವಲ್ಪ ತಡ ಆಗೋಯ್ತು ಅಂತಂದ್ರೆ ಡಲ್ಲ ಕೂತ್ಕೊಂಡ್ ಬಿಡ್ತೀಯಲ್ಲಮ್ಮ. ಏನ್ ಆಕಾಶನೇ ತಲೆ ಮೇಲೆ ಕಳ್ಚಿ ಬಿದ್ದು ಹೋಯ್ತೆ. ಏನಪ್ಪ ಅವ್ರು ಬರ್ಲಿಲ್ವಾ? ಈ ಲೆಟರ್ ಕೊಟ್ಟಿದ್ದಾರೆ. ನಮ್ಮ ತಾಯಿಯವರಿಗೆ ಹುಷಾರಿಲ್ಲ, ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಾಗಿದೆ. ಅದಕ್ಕೆ ಇವತ್ತು ಎಸ್ಟೇಟ್ ಕಡೆ ಬರೋಕಾಗ್ತಿಲ್ಲ. ಡ್ಯಾಡಿ, ನಾನು ಸಿನಿಮಾಕ್ ಹೋಗ್ಬಿಟ್ಟು ಬರ್ತೀನಿ. ಆರ್ ಯು ಗೋಯಿಂಗ್ ಅಲೋನ್? ಇಲ್ಲ, ಚೇತನ ಜೊತೆ ಹೋಗಿ ಬರ್ತೀನಿ. ಹಾಯ್ ಚೇತನ. ಈ ಸೀರೆ ಎಷ್ಟು ಗ್ರ್ಯಾಂಡ್ ಆಗಿದೆ, ಯಾವಾಗ ತಗೊಂಡ್ಯೇ? ಇದು ಜೈನ್ ಪ್ರೆಸೆಂಟ್ ಮಾಡಿದ್ದು. ವಾ, ನೀನು ಉಬ್ಬಿದು ಫ್ಯಾಂಟಾಸ್ಟಿಕ್ ಟೇಸಿ. ಈ ತರ ಸೀರೆ ನಂಗೂ ಕೊಡ್ಸ್ನಾಡಿ. ಕೊಡಿಸ್ತೀನಿ, ಈಗಲ್ಲ, ಮೊದ್ಲು ಸಿನಿಮಾ ಆಮೇಲೆ ಸೀರೆ. ಓಕೆ, ಬಾರೆ. ಜಯಂತ್ ಕಂಡ ಕಾಣ್ತಾರೆ ನಿಂಗೆ? ಇಲ್ಲ ಕಣೆ, ಅವ್ರ ಜಯಂತೆ. ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಹೇಳ್ಕೊಳ್ಳೆ. ಹೌದು ಜಯಂತ್.
सारी मैडम वेरैटी सारी इद्दिदे एरडु अदन्न इवरे बंद तकोंडु होरटोद्रु इन्नोंदन्न निम्म जोते बंदिद्दल्ल मैनेजर जयंत हां अवरे बंद अदन्न निमगे बेकु अंत हेळि तकोंडु होरटोद्रु मैनेजर हौदु मने हत्र इळितिरलिल्ल आ सर्कल हत्र इळितिद्रु हू तक अल्ल के गोताबू प्रतिदिन हर हू तक हाँ जयंत मन गोता ओ जयंत मनना सीधा हम बलगड़े तिगद्रे मूरने मन वेलकम रघुपति राव मिस्टर रघुपति राव मगळ मदुवे एर्पाडेल्ल जोरा नडीता इद्या ई निर्धार तगोळोक मुंचे नम्मन्नु ओंद मात केळबेकु अन्नोदन्न मर्तिबिटिदिरा ऊरोर परमिशन तगोंड मदुवे माडोष्ट ओळगे आ हुडुग नम्म रजिनि होत्कोंड होगि मदुवे माड्कोंड बिटिद्द जयंत अंत हुड़ग अल अंद्रे जयंत निम गे केस नेमसी कामधेनु एस्टेट कल्सिदे नावु डोंट वरी मिस्टर रघुपति आदस्ट बेगा जय जय हेळिद प्रकार रजनी जयंत के मद्वे माड़ी अवरिबरन हनीमून कल्से अल्ली अवरिबरन मुगसो जवाबदारी नमक सेरिद्दु ओके इन्नोंद विषय निम्म अण्ण ऐ मीन रजनी तंदे रघुपति जैल निंद बिडुगडे आगिदाने एनु रघुपति बिडुगडे आगिदाने यस येल्लो तले मरेसिकोंडिदाने ओंद वेळे इल्लिगे बंद्रे नीन मुगसु नम्म कण्णिगे बिद्रे नावु मुगिस्तीवि आ मुंदिन विषय गोत्ते इदे आस्ति मारि 50-50 बाय Thank you.
ಬಂದಿದ್ದೀರಾ? ಅದು ಅದು ನಮ್ ಕಿಟ್ಟಪ್ಪನಿಗೆ ನಿದ್ದೆಲ್ಲಿ ನಡ್ಕೊಂಡು ಬರೋ ರೋಗ. ಅದಕ್ಕೆ ಕಿಟ್ಟಪ್ಪ ಬಾಪ್ಪ ನಾನು ಎಲ್ಲಿದ್ದೀನಿ? ಇಲ್ಲೇ ಇದ್ಯಾ ಬಾಪ್ಪ? ನಾನು ಎಲ್ಲಿದ್ದೀನಿ? ನನ್ನ ಜೊತೆಲೇ ಇದ್ಯಾ ಬಾಪ್ಪ? ನಾನು ಎಲ್ಲಿದ್ದೀನಿ? ಇಲ್ಲೇ ಇದ್ಯಾ. ಎಲ್ಲಾ ನನ್ನ ಮನೆ ಕೀ ಮಾಡಿಸ್ತಿದ್ದಾನೆ. ಸೋಪ್ ಯೂಸ್ ಮಾಡಿ ಯಾರೋ ಡೂಪ್ಲಿಕೇಟ್ ಕೀ ಮಾಡಿಸ್ತಿದ್ದಾರೆ ಅಂತ ನೆನ್ನೆ ಹೇಳದ್ನಲ್ಲ, ಈ ನನ್ನ ಮಗನೇ ಮಾಡಿಸ್ತಿರೋದು. ರೆಡಿ ಆಯ್ತು ತಗೊಳ್ಳಿ ಸರ್. ರೆಡಿ ಆಯ್ತಾ? ಹಾ, ಎಲ್ಲಿ ಕೊಡು ನೋಡೋಣ. ಚನ್ನಿ ಈಗಲೇ ಅವ್ನ ಬೋಟಿ ತಗೊಂಡು ಬಿಡ್ತೀನಿ. ದುಡ್ಕ ಬೇಡ, ಈಗ ನನ್ನ ಮಗನ ನಡೆದ್ರೆ ನಮಗ್ ಸಿಗೋದು ಕೀ ಮಾತ್ರ. ಈ ನನ್ನ ಮಗನ ಫಾಲೋ ಮಾಡಿದ್ರೆ ನಮ್ಮಾಲ್ ಬಚ್ಚಿಟ್ಟಿರೋ ಜಾಗ ಸಿಗುತ್ತೆ. ಕೊಡೋ ಕೊಡು ಕೊಡು. ನಾಲ್ಕನೇ ಕೀ ಕೊಡ್ತಾ ಇದ್ದೀನಿ. ಈಗ ನಿನ್ ಮಗಳು ಪೂರ್ತ ನನ್ ಸ್ವಂತ. ಒಪ್ಗೆನಾ? ಒಪ್ಗೆ. ಐವತ್ತು ಲಕ್ಷ. ಸಾವಧಾನ ಸುಮಹೂರ್ತೆ ಸಾವಧಾನ ಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ ಮೇಘಾನಾಥ ಘಟಪಟ ಘಾಟಾಪಟ ಶಿಯ ಕಟ್ಟಿರೋ ತಾಳೆನ ಕಿತ್ ಬಿಸಾಕೊಂತಿಲ್ಲ. ನೀನು ಒಂದ್ ಹೆಣ್ಣ ಬಂಗಾರ ಕೈಗೆ ಬಂದಿಲ್ಲ, ಅದೇ ಹಾಕಂತೆ ತಾಳಿನ. ಕಿಟ್ಟಪ್ಪ ನಮ್ಮಮ್ಮ ಕೇಳ್ತಿರೋದನ್ನ ಕೊಟ್ಬಿಡಪ್ಪ. ಕೊಟ್ಬಿಡ್ತೀನಿ ಚಿನ್ನ, ಕೊಟ್ಬಿಡ್ತೀನಿ. ಆದ್ರೆ ಇವತ್ತಲ್ಲ, ಬರೋ ಅಮಾವಾಸ್ಯೆ 12 ಗಂಟೆಗೆ ಭೂಮಿನ ಅಗದು ಬಂಗಾರನ ತೆಗೆದು ನಿಮ್ ಮಗಳ ಮೇಲೆ ಸುರಿತೀನಿ ಸುರಿತೀನಿ. ರಾಕೇಶನ್ ಕೋಪ. ಓಹೋ, ನಿನ್ನೆ ನಾನು ಈ ಕಡೆ ಬರಲಿಲ್ಲ ಅಂತಾನ? ಶಟ್ ಅಪ್. ನೀವೆಂಥವ್ರು ಅಂತ ನನಗೆ ಗೊತ್ತಿದೆ. ಫಾರ್ ಹೆವನ್ ಸೇಕ್ ಪ್ಲೀಸ್ ಲೀವ್ ಮೀ ಅಲೋನ್. ರಜನಿ, ಏನಾಯ್ತು ನಿಂಗೆ? ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀಯ? ಇನ್ಮೇಲೆ ನಾನು ಮಾತಾಡೋದೇ ಹೇಗೆ? ರಜನಿ, ನಾನು ಯಾಕೆ ಬರಲಿಲ್ಲ ಅಂತ ಕಾರಣ ಹೇಳದ್ನಲ್ಲ, ಆದ್ರೂ ಯಾಕೆಷ್ಟೊಂದು ಕೋಪ ಮಾಡ್ಕೋತಾ ಇದೀಯ? ಅದನ್ನ ನಿನ್ ಮುಂದೆ ಹೇಳೋ ಅವಶ್ಯಕತೆ ಇಲ್ಲ ರಜನಿ. ಆಫ್ಟರ್ ಆಲ್ ನೀನೊಬ್ಬ ಮ್ಯಾನೇಜರ್, ಐ ಮೀನ್ ನಮ್ ಹತ್ರ ಸಂಬಳ ತಗೊಳ್ಳೋ ಕೆಲಸಗಾರ. ನನ್ನ ಪ್ರೀತಿಗೆ ನೀನ್ ಕೊಡೋ ಬೆಲೆ ಇದೇನಾ? ಪ್ರೀತಿ? ಮನುಷ್ಯತ್ವನೇ ಇಲ್ಲದೆ ಇರೋರ್ಗೆ ಪ್ರೀತಿ ಬೆಲೆ ಏನ್ ಗೊತ್ತಿರುತ್ತೆ? ರಜನಿ, ನಿಮ್ಗೊಬ್ಬರಿಗೆ ಮಾತು ಬರುತ್ತೆ ಅಂತ ತಿಳ್ಕೊಬೇಡ. ಏನಾಯ್ತು, ನಿನ್ ಮನಸ್ಸು ಯಾಕೆ ಕೆಟ್ಟಿದೆ ಅಂತ ನೇರವಾಗಿ ಹೇಳ್ಬಿಡು. ನೇರವಾಗಿ ಹೇಳ್ತೀನಿ. ನೀನ್ ಹೇಗ್ ಸುಳ್ಳು ಹೇಳ್ತಾ ಕಪಟ ನಾಟಕ ಆಡದಿಯೋ ಹಾಗೆ ನಾನು ನಿನ್ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ನಿನ್ನ ಪ್ರೇಮಿಸೋ ಹಾಗೆ ನಾನು ನಾಟಕ ಆಡ್ದೆ. ಇನ್ ಮುಂದೆ ನಿನ್ ಮುಖ ನೋಡೋಕ್ಕೂ ನಾನು ಇಷ್ಟಪಡಲ್ಲ. ಹಲೋ ಜೇನ್. ಹಲೋ ಚೇತನ. ನಿಮ್ಮಿಂದ ನಮ್ಗೆ ಸಹಾಯ ಬೇಕಲ್ಲ. ಏನ್ ಹೇಳಿ? ಇವತ್ತಾಕೂ ರಜನಿ ಮಾತುಕತೆನೇ ಬೇರೆ ರೀತಿ ಇದೆ. ಎಷ್ಟೇ ಆಗ್ಲಿ ನೀವು ಅವಳು ಕ್ಲೋಸ್ ಫ್ರೆಂಡ್, ಆಕೆ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಬಂದ್ ಹೇಳ್ತೀರಾ? ಶೂರ್. ಚೇತನ, ನಾನೀಗ ಅನಾಥೆ ಆಗ್ಬಿಟ್ಟೆ ಕಣೆ. ಯಾರನ್ನ ಆಸರೆ ಅಂತ ನಾನ್ ನಂಬ್ಕೊಂಡಿದ್ದು ಅವರೇ ನನ್ನ ಅಪಾಯ ಸುಳಿಗ್ ತಳ್ತಾ ಇದ್ದಾರೆ ಕಣೆ. ನನ್ನವರು ಅಂತ ನನ್ನವರು ಅಂತ ನನ್ ಯಾರು ಇಲ್ಲ ಕಣೆ, ನನ್ ಯಾರು ಇಲ್ಲ. ಯಾಕೆ ಹೇಗ್ ಮಾತಾಡ್ತಿದ್ಯ? ನಿನ್ನವಳು ಅಂತ ನಾನು ಏನ್ ನಡೀತು ಅಂತ ನನ್ನ ಹತ್ರ ಹೇಳ್ಬಾರ್ದಾ ಪ್ಲೀಸ್? ಹೇಳ್ತೀನಿ. ಈ ರೀತಿ ವಾತ್ಸಲ್ಯ ವಿಷ ಆಯ್ತು, ಪ್ರೇಮ ಸುಳ್ಳಾಯ್ತು. ಇಂಥ ಪರಿಸ್ಥಿತಿಲಿ ನಾನು ಹೇಗ್ ಬದುಕಿರ್ಲಿ? ನೀನೇ ಹೇಳು ಚೇತನ, ನೀನೇ ಹೇಳು. ವಿಷಯ ತಿಳಿದಿದೆ ಅಂತ ಅವ್ರಿಗೇನಾದ್ರೂ ಗೊತ್ತಾದ್ರೆ ನಿನ್ ಪ್ರಾಣಕ್ಕೆ ಅಪಾಯ ತರಬಹುದು. ಅದಕ್ಕೆ ವಿಷಯ ಗೊತ್ತಿದ್ರು ಗೊತ್ತಿಲ್ಲದೆ ಇರೋ ಹಾಗಿದ್ಬಿಡು. ಓಕೆ ನೋಡು, ನಿನ್ ಮನಸ್ಸನ್ನ ಡೈವರ್ಟ್ ಮಾಡೋಕೆ ಬೇರೆ ಆಕ್ಟಿವಿಟೀಸ್ ಕಡೆ ಗಮನ ಕೊಡು. ಮ್ಯೂಸಿಕ್ ಕಲಿ, ಡ್ಯಾನ್ಸ್ ಕಲಿ, ಸಮಯ ಸಿಕ್ಕಾಗ ಈ ಥರ ನಾವೆಲ್ಸ್ ಓದು. ಯು ಕ್ಯಾನ್ ಫಾರ್ಗೆಟ್ ಎವ್ರಿಥಿಂಗ್. ಹಾ, ನಿನ್ ಬಗ್ಗೆ ತಿಳ್ಕೊಳಕ್ಕೆ ಅವನ್ ಹೊರಗಡೆನೆ ಕಾಯ್ತಿದ್ದಾನೆ. ಇನ್ನೂ ಇಲ್ಲೇ ಇದ್ದಾನ? ಒಂದ್ ನಿಮಿಷ ತಾಳು. ನಿಮ್ ಫ್ರೆಂಡ್ ಮನಸ್ಸಲ್ಲಿ ಏನಿದೆ? ಒಂದ್ ಹೆಣ್ಣಿನ ಮನಸ್ಸು ಎಷ್ಟು ಮೃದುವಾಗಿರುತ್ತೆ ಅಂತ ಕೂಡ ತಿಳ್ಕೊಳ್ದೇ ಇರೋ ನಿಮ್ಮಂಥವ್ರಿಗೆ ಆ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಆಸಕ್ತಿ ಯಾಕೆ? ನೀವು ನಿಮ್ ಫ್ರೆಂಡ್ ಆಗಿ ಮಾತಾಡ್ತಾ ಇದ್ದೀರಲ್ಲ, ಆಕೆ ಮನಸ್ಸಲ್ಲಿ ಏನಿದೆ ಅಂತ ಹೇಳಿ. ಅವ್ನು ಹೇಳಿದ್ದು ಇದೆ, ನಿಮ್ ಪ್ರೆಸೆಂಟೇಶನ್ ಜೊತೆಗೆ ನಿಮ್ ಸ್ನೇಹ ಪ್ರೀತಿನೂ ವಾಪಸ್ ಕೊಟ್ಟಿದ್ದಾಳೆ. ತಗೊಳ್ಳಿ.
ವೆರಿ ಸೆಕ್ಯೂರಿಂಗ್ ಸೆಂಟರ್ ಚೆನ್ನಾಗಿದೆ ಮೋಸಗಾರರ ಜೋಡಿ ಒಬ್ಬ ಓನರ್ ಇನ್ನೊಬ್ಬ ಮ್ಯಾನೇಜರ್ ರಜನೆ ಬಾಮೈಲೆ ಮಿಸ್ಟರ್ ಜಯಂತ್ ನಮ್ಮ ಎಸ್ಟೇಟ್ ನ ಇಂಪ್ರೂವೈಸೇಷನ್ ಬಗ್ಗೆ ಒಂದು ಬ್ಯೂಟಿಫುಲ್ ಪ್ಲಾನ್ ತಯಾರು ಮಾಡಿದ್ದಾರೆ ಕಮ್ 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 ಅವೈಲೇಬಲ್ ಮೋಸದ ಪಂಜರ ಮೋಸದ ಪಂಜರ ಏನ್ ಹೇಳ್ತಾ ಇದ್ದೀಯಮ್ಮ ನಾನು ಹೇಳಿದ್ದು ನನ್ನ ಫೇವರೇಟ್ ರೈಟರ್ ಭವಾನಿ ಸುತಾ ಬರ್ದಿರೋ ಪಂಜರ ಅನ್ನೋ ಕಾದಂಬರಿ ಬಗ್ಗೆ ಡ್ಯಾಡಿ ಅದಲ್ಲಮ್ಮ ಒಂದ್ ಕ್ಷಣ ನಮ್ಮಿಬ್ಬರನ್ನೂ ಫೂಲ್ ಮಾಡ್ಬಿಟ್ಟಿಯಲ್ಲ ಫೂಲ್ ಆದವರು ನೀವಲ್ಲ ಡ್ಯಾಡಿ ನಾನು ಆರಂಭದಲ್ಲಿ ಕೆಲವು ಪಾತ್ರಗಳನ್ನು ತುಂಬಾ ಮೆಚ್ಚಿಕೊಂಡಿದ್ದೆ ಆದರೆ ಅವರ ನಿಜವಾದ ಬಣ್ಣ ತಿಳಿದಾಗ ಮೈಯೆಲ್ಲ ಉರಿಯೋ ಹಾಗಾಯ್ತು ಆ ಕಥೆ ಆಗಿರ್ಲೇ ಮೊದಲು ಪ್ಲಾನ್ ನೋಡಮ್ಮ ನಮ್ಮ ಜಯಂತ್ ಅಂತ ಬ್ರಿಲಿಯಂಟ್ ಅಂತ ಗೊತ್ತಾಗುತ್ತೆ ಇಂಥ ಪ್ಲಾನ್ ಸಾವಿರ ಮಾಡಬಹುದು ಆದರೆ ಇಂಥ ಕಥೆ ಬರೆಯೋರು ಲಕ್ಷಕ್ಕೊಬ್ಬರು ಸಿಕ್ಕಲ್ಲ ಡ್ಯಾಡಿ ಐ ಲೈಕ್ ಭವಾನಿ ಸುತಾ ಡ್ಯಾಡಿ ಐ ಲವ್ ಹಿಮ್ ವಿಚ್ ಐ ಮೀನ್ ಕಿಚ್ಚಪ್ಪ ಎಸ್ ಮೇಡಮ್ ಈ ಲೆಟರ್ ಪೋಸ್ಟ್ ಮಾಡಿ ಓ ಭವಾನಿ ಸುತಾ ಅವರಿಗೆ ಇದು 21ನೇ ಲೆಟರ್ ಓಕೆ ಮೇಡಮ್ ರಾಣಿ ಬಿ ಎ ಪೆಟ್ ಅಂಡ್ ಬಿಲೀವ್ ಮಿ ಇದರಲ್ಲಿ ನನ್ನ ಕೈವಾಡ ಏನೂ ಇಲ್ಲ ರಜನಿಗೆ ಆ ಜಯಂತ್ ಬಗ್ಗೆ ಮನಸ್ಸು ಯಾತ ಮಕ್ಕಳ ತರ ಕಾರಣ ಹೇಳಬೇಡ ಆದಷ್ಟು ಬೇಗ ಅವರಿಬ್ಬರ ಮದುವೆ ನಡಿಲೇಬೇಕು ಇಲ್ದಿದ್ರೆ ನಿನ್ನ ಗುಟ್ಟೆಲ್ಲ ರಟ್ಟಾಗುತ್ತೆ ನನಗೊಂದು ಸ್ವಲ್ಪ ಹಣ ಬೇಕು ಮಿಸ್ಟರ್ ರಾವ್ ಹಣ ಎಲ್ಲಿದೆ ನಿನ್ನ ಹಣ ಇದುವರೆಗೂ ಇದ್ದದ್ದನ್ನೆಲ್ಲ ಕೊಟ್ಟು ಕೈ ಖಾಲಿ ಆಯ್ತು ಹಣ ಇಲ್ವಾ ಇನ್ನೇನಾದ್ರೂ ಇದ್ರೆ ಒಡವೆ ತಂದು ಕೊಡ್ಬೇಕು ಅದು ನನ್ನ ಸ್ವಂತದ್ದು ಎನಿಥಿಂಗ್ ಐ ಡೋಂಟ್ ಮೈ ಮಿಸ್ಟರ್ ಓಲ್ಡ್ ಮ್ಯಾನ್ ಬ್ಯೂಟಿಫುಲ್ ಐ ಲೈಕ್ ಇಟ್ ಮದುವೆ ವಿಷಯ ಮರಿಬಾರ್ದು ನೆಗೆಟಿವ್ ನನ್ನ ಹತ್ರ ಗುಡ್ ನೈಟ್ ರಾಣಿ ಮಹಾರಾಣಿ ಇಳ್ಕೊಂಬರ್ತಿದೀಯ ಏಣಿ ಬ್ಯಾಕ್ ಡೋರ್ ಇಂದ ಬರ್ತಾ ಇದೀಯ ಅಂದ್ಮೇಲೆ ಬ್ಲಾಕ್ ಮೇಲ್ ಸಮಾಚಾರನೇ ಇರಬೇಕು ಮಿಸ್ಟರ್ ಜಯಂತ್ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಹಂಗಂತೀಯ ಇವಳು ಮಂಜಾಳಾಗ್ಲಿ ಬಂದ್ ಕೆಲಸ ಮುಗಿತಲ್ಲ ದಯ ಮಾಡಿಸು ರಾಣಿ ಏನಿದು ಜಯಂತ್ ಇಲ್ಲ ಸಿಕ್ಕಿ ಅನುಮಾನ ಬರೋ ರೀತಿ ಮಾತಾಡ್ದ ಅದಕ್ಕೆ ಎರಡು ಕೊಟ್ಟು ಕರ್ಕೊಂಡು ಬಂದೆ ಖಾಲಿ ಕೈಲಿ ಬಂದ್ಯ ಇಲ್ಲ ದುಡ್ಡು ಇಲ್ಲ ಅಂದ ಅದಕ್ಕೆ ಬಂಗಾರದ ಬ್ರೇಸ್ಲೈಟ್ ನೇ ಹೊಡ್ಕೊಂಡು ಬಂದೆ ಡಾಕು ರಾಣಿ ಅಲ್ಲಿ ಹುಡುಕಿದ್ರೆ ಏನ್ ಸಿಕ್ಕತ್ತೆ ನಿನಗೆ ಲೊಟ್ಟೆ ಚುಬಿ ಆ ಫ್ರಾಲ್ ಕೈಗೆ ಹಾಕೊಳ್ಳೋ ಈ ಚೈನ್ ನಿನ್ನಿಂದ ಜೋಪಾನವಾಗಿ ತರೋಕ್ ಆಗಿಲ್ವಲ್ಲ ನೀನೊಬ್ಳು ಬ್ಲಾಕ್ ಮೇಲ್ ರಾಣಿ ನಿನ್ಗೊಂದ್ ಜೊತೆ ಡ್ರೆಸ್ ನಿನಗೆ ಇವನೊಬ್ಬ ಬಾಸ್ ತಲೆ ಮರೆಸ್ಕೊಳಕ್ ಇದೊಂದು ಕಿತ್ತೋದ್ ಡೆನ್ನು ಇವರಿಬ್ಬರು ಕೈಯಲ್ಲಿ ಒಂದ್ ಗನ್ನು ಶಟ್ ಅಪ್ ಕೊಟ್ಟ ಮಾತನ್ನ ಮರ್ತು ನಿನ್ ಇಷ್ಟ ಬಂದ ನಡ್ಕೋತಿದ್ಯ ನೆವರ್ ಯು ಆರ್ ಮಿಸ್ಟೇಕನ್ ಮಿಸ್ಟರ್ ಜೆಜೆ ನಿನ್ನ ಮಾತಿನ ಕೊಬ್ಬಿದ ಕುದುರೆನ ಪಳಗಿಸಿ ಕೀಲ್ ಕುದುರೆ ಮಾಡ್ಕೋಬೇಕು ಅಂತಾನೆ ಇದ್ದೆ ಆದ್ರೆ ಅಷ್ಟ ಟ್ರಾಕೆ ಬದಲಾಗೋಗಿದೆ ಆ ರಜನಿ ಬಾಯಲ್ಲಿ ಯಾವಾಗ ನೋಡಿದ್ರು ಭವಾನಿ ಸುತ ಅನ್ನೋ ವ್ಯಕ್ತಿ ಹೆಸರು ಕೇಳಿ ಬರ್ತಾ ಇದೆ ಇದನ್ನೆಲ್ಲ ನೋಡಿದ್ರೆ ನನ್ಗನ್ಸುತ್ತೆ ನೀನ್ ಹೇಗೆ ಹೊಡಿಬೇಕು ಅಂತ ಪ್ಲಾನ್ ಮಾಡ್ತಿದೀಯೋ ಅದೇ ರೀತಿ ಶ್ರೀಪತಿನೂ ಆ ವ್ಯಕ್ತಿನ ಇಟ್ಕೊಂಡು ಸಂಚು ಮಾಡ್ತಾ ಇರ್ಬೋದು ಕರೆಕ್ಟ್ ಆ ಶ್ರೀಪತಿ ಅಂಥವನೇ ಅವನ ಕೆಲವು ರಹಸ್ಯಗಳನ್ನ ನಾನು ನಿನಗೆ ಹೇಳ್ತೀನಿ ಅದನ್ನೇ ಆಧಾರವಾಗಿಟ್ಕೊಂಡು ಅವನ್ನ ಹೆದರಿಸಿ ನೀನು ಕೆಲಸ ಸಾಧಿಸ್ಕೊಂಡು ಬರಬೇಕು ನೋಡು 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 ರೈಲು ಜಯಂತಿಗೆ ಮದುವೆ ಆಗಿದೆಯಾ ಅಷ್ಟೇ ಅಲ್ಲ ಅವನಿಗೊಂದು ಮಗುನೂ ಇದೆ ಅವನ ಹೆಂಡತಿ ಮಗುನ ಗುಟ್ಟಾಗಿಟ್ಟಿರೋ ಜಾಗ ಅದು ಗೊತ್ತಿದೆ ಸರಿ ನೀವು ಹೋಗಿ
ಜಯಂತ್ ಬಗ್ಗೆ ನಮ್ಮ ರಜನಿ ಮನಸ್ಸು ದೂರ ಆಗೋದಕ್ಕೆ ಇದೇ ಕಾರಣ ಅಂತ ಅನ್ಸುತ್ತೆ. ಹೌದು, ನಮ್ಮ ಪ್ಲಾನ್ ಸಕ್ಸಸ್ ಆಗೋದಕ್ಕೆ ಇವನ್ ಇಟ್ಕೊಳ್ಳೋದ ಇಲ್ಲ ದೂರ ಅಟ್ಟೋದ? ಬೇಕಾದ ಕರೆದು ಬೇಡವಾದ ದೂರ ಅಟ್ಟೋದಕ್ಕೆ. ಇದು ಸರ್ಕಸ್ನ ಸಿಂಹ ಅಲ್ಲ, ಸ್ವತಂತ್ರವಾದ ಸಿಂಹ, ಎ ವೈಲ್ಡ್ ಲಯನ್. ಜಯಂತ್, ನಿಮ್ಮ ಮಗಳ ಈ ವಿಚಿತ್ರವಾದ ನಡವಳಿಕೆನ ಬದಲಾಯಿಸಿ ನಿಮಗೆ ಬುದ್ಧಿ ಹೇಳೋಕೆ ಆಗ್ತಿಲ್ವಲ್ಲ, ಆಕೆ ನಿಜವಾದ ತಂದೆ ನೀವೇನಾ ಅಂತ? ವಾಟ್ ಡು ಯು ಮೀನ್? ಐ ಮೀನ್ ವಾಟ್ ಐ ಸೇ. ನನ್ನ ಸಂದೇಹಕ್ಕೆ ಸಮಾಧಾನ ಸಿಗಬೇಕಾದ್ರೆ ಮೊದಲು ನಮ್ಮಿಬ್ಬರಿಗೂ ಮದುವೆ ಮಾಡಿಸಿ ನೀವೇ ಆಕೆ ನಿಜವಾದ ತಂದೆ ಅಂತ ಪ್ರೂವ್ ಮಾಡ್ಕೊಳ್ಳಿ. ಹಾ, ಇವತ್ತು ಏಪ್ರಿಲ್ 20 ಅಲ್ಲ? ಎಸ್. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನಿಮ್ಮ ಬರ್ತ್ಡೇಗೆ ನಂದೊಂದು ಸ್ಪೆಷಲ್ ಪ್ರೆಸೆಂಟೇಷನ್. ಥ್ಯಾಂಕ್ ಯು. ನೀವು ಥ್ಯಾಂಕ್ಸ್ ಹೇಳಿ ಅಂತ ನಾನು ನಿಮ್ಗೆ ಇದನ್ನು ಕೊಡಲಿಲ್ಲ. ನನ್ನ ಕರ್ತವ್ಯ ನಿಷ್ಠೆ, ಕಾರ್ಯದಕ್ಷತೆ ಹೇಗಿದೆ ಅಂತ ನಿಮಗೆ ತೋರ್ಸಕ್ಕೆ ಇದೊಂದು ಸ್ಮಾಲ್ ಸ್ಯಾಂಪಲ್ ಅಷ್ಟೇ. ಏನು ರಾಣಿ ಕೈ ಸೇರಿದ ಬ್ರೇಸ್ಲೆಟ್ ನ ಇವನ್ ನನಗಿಂತ ಬ್ಯಾನ್ ರಿವರ್ಸ್ ಮಾಡೋಕ್ ಹಠ ತೊಟ್ಟಿರೋ ಇವನ್ನ ಹೊರಗಟ್ಟೋದೇ ಕ್ಷೇಮ. ನಾನು ನಿನ್ನ ಬರ್ತ್ಡೇಗೆ ವೆಲ್ ಇನ್ ಅಡ್ವಾನ್ಸ್ ಒಂದು ಪ್ರೆಸೆಂಟೇಷನ್ ಕೊಡಬೇಕು ಅಂತಿದ್ದೀನಿ. ಪ್ರೆಸೆಂಟೇಷನ್? ಈ ಕ್ಷಣದಿಂದ ನಿನ್ನ ಕೆಲಸದಿಂದ ತೆಗೆದುಹಾಕಿದ್ದೀನಿ. ಕೆಲಸದಿಂದ ತೆಗೆದಾಗ್ತಾ ಇದ್ದೀರಾ? ಯಾವ ಕಾರಣಕ್ಕೋಸ್ಕರ? ಮೊದಲೇ ಮದುವೆ ಆಗಿ ಒಂದ್ ಮಗುವಿನ ತಂದೆಯಾಗಿ ಇಲ್ಲಿಗೆ ಬಂದು ಆಶಾಡ್ಬೂತಿ ತರ ನನ್ನ ಮಗಳ ಬಾಳಿನ ಜೊತೆ ಆಟ ಆಡಿ ಮೋಸ ಮಾಡಿದ್ದಕ್ಕೆ. ಲುಕ್ ಮಿಸ್ಟರ್ ಶ್ರೀಪತಿ ರಾವ್, ಇಲ್ಲಿವರೆಗೂ ನೀವೊಬ್ಬ ಓನರ್, ನಾನು ನಿಮ್ಮ ಹತ್ರ ಕೆಲಸ ಮಾಡೋ ಮ್ಯಾನೇಜರ್ ಅನ್ನೋ ಒಂದೇ ದೃಷ್ಟಿಯಿಂದ ನಾನು ನಿಮಗೆ ಮರ್ಯಾದೆ ಕೊಟ್ಟಿದ್ದೆ. ಈಗ ನೀವು ನನ್ನ ಪರ್ಸನಲ್ ವಿಷಯನ ಟಚ್ ಮಾಡಿದ್ರಿಂದ ನಾನು ನಿಮ್ಮ ಮೋಸದ ಚರಿತ್ರೆನ ಬಿಚ್ಚಿ ಹೇಳಬೇಕಾಗಿತ್ತು. ನೋಡ, ನಿನ್ನ ಹತ್ರ ಮಾತಾಡೋದಕ್ಕೆ ನನಗೆ ಪುರುಸೋತಿಲ್ಲ. ಯು ಮೇ ಗೋ ನೌ. ಯೆಸ್, ಹೋಗ್ತೀನಿ ಹೋಗ್ತೀನಿ ಮಿಸ್ಟರ್ ಶ್ರೀಪತಿ ಊರು ಕಿತಾಪತಿ. ಆದರೆ ಹೋಗಕ್ಕಿಂತ ಮುಂಚೆ ಒಂದು ಮಾತು. ಚಂದ್ರಮುಖಿ ಎಸ್ಟೇಟಿನ ನಂದಗೋಪಾಲ, ತಲೆ ಮರೆಸ್ಕೊಂಡು ಕಣ್ಮರೆಯಾಗಿರೋ ನಿಮ್ಮ ಅಣ್ಣ ರಘುಪತಿ ರಾಯ, ಸೂತ್ರದ ಗೊಂಬೆ ಹಾಗೆ ನಿನ್ನನ್ನು ಆಡಿಸ್ತಿರೋ ದನ ಕಾಯಕ್ಕೂ ಲಾಯಕ್ಕಿಲ್ದಿರೋ ಜಯ ಜನಾರ್ದನ ಉರು ಜೆ ಜೆ, ಇದೆಲ್ಲ ಬರೀ ಹೆಡ್ಲೈನ್. ಫುಲ್ ಡೀಟೇಲ್ಸ್ ಬೇಕಾದ್ರೆ 100% ನನ್ನ ಹತ್ರ ಇದೆ. ಮುಚ್ಚಲ ಇಲ್ಲ ಬಿಚ್ಚಲ. ಜಯಂತ್ ಮ್ಯಾನೇಜರ್ ಓನರ್, ವೆರಿ ಗುಡ್, ವೆರಿ ವೆರಿ ಗುಡ್ ಕಾಂಬಿನೇಷನ್. ರಜನಿ ನೋಡಮ್ಮ, ನಮ್ಮ ಮ್ಯಾನೇಜರ್ ಆಗಿ ಎಂಥ ಮೋಸದ ನಾಟಕ ಆಡ್ತಾ ಇದ್ದೀನಿ. ಅವನು ಮೋಸದ ನಾಟಕ ಆಡ್ತಿರೋನು ಅವನ್ ಮಾತ್ರ ಅಲ್ಲ, ನೀನು ಕೂಡ. ಏನಮ್ಮ ಹೀಗ್ ಮಾತಾಡ್ತಾ ಇದ್ಯಾ? ನಿನ್ ತಂದೆ ಬಗ್ಗೆ ತಂದೆನಾ ನೀನು? ನನ್ನ ಬಾಳನ್ನೇ ಬಲಿ ತಗೊಳಕ್ ಬಂದಿರೋ ಕಾಟುಕ. ರಜನಿ, ಆಸ್ತಿ ಆಸೆಗೆ ನಮ್ಮಪ್ಪನ ಜೈಲಿಗೆ ಕಳಿಸಿ ನಮ್ಮ ಅಣ್ಣನ ಕೊಂದು ಈಗ ನನ್ನನ್ನು ಕೊಲ್ಬೇಕು ಅಂತಿದ್ಯಾ ಶ್ರೀಪತಿ? ನೀನ್ ಆಡಿಸ್ದ ಹಾಗೆ ಕುಣಿಯೋಕೆ ನಾನೇ ಗೊಂಬೆ ಅಲ್ವೋ? ನಿನ್ ರಕ್ತ ಹೀರೋ ಹೆಮ್ಮಾರಿ. ಐ ವಿಲ್ ಕಿಲ್ ಯು. ರಜನಿ ಹಿಡಿದಿರೋ ಹುಚ್ಚಿನ ಹ್ಯಾಗ್ ಬಿಡಿಸ್ಬೇಕು ಅಂತ ನಂಗೆ ಗೊತ್ತು. ರಜನಿ ನಡಿ, ನನ್ ಮಾತು ಕೇಳು, ನಡಿ ನನ್ನ ಜೊತೆ. ಶ್ರೀಪತಿ, ಏನು ನಡೆಯೋದಿಲ್ಲ ನಿನ್ನ ಕಿತಾಪತಿ. ಜಯಂತ್ ಕರ್ಕೊಂಡು ಹೋದ್ನ ಅಂತಿದ್ರಿ? ನಾನೇನು ಮಾಡ್ಲಿ, ಅವ್ನ್ ಪಿಸ್ತೂಲ್ ತೋರಿಸಿ ಎಲ್ರು ಹೆದರ್ಸ್ ರಜನಿ ಹೊಡ್ಕೊಂಡು ಹೋಗಿದಾನೆ. ಅವನು ರಜನಿ ಮದುವೆ ಮಾಡ್ಕೊಂಡೇ ಮಾಡ್ಕೋತೀನಿ ಅಂತ ಛಲ ಬೇರೆ ತೊಟ್ಟಿದ್ದಾನೆ. ಮಿಸ್ಟರ್ ರಘುಪತಿ, ಕೊನೆ ಸಲ ಕೇಳ್ತಾ ಇದ್ದೀನಿ, ನೀವ್ ಇದಕ್ಕೆ ಸೈನ್ ಮಾಡ್ತಿರೋ ಇಲ್ವೋ? ನೋ, ಐ ವಾಂಟ್ ಸೈನ್ ಇಟ್. ನಾ ಮಾಡಲ್ಲ, ನಮ್ಮ ಪ್ರಾಣನೇ ಹೋದ್ರು ನಾನು ಸೈನ್ ಮಾಡಲ್ಲ. ಮಾಡಲ್ಲ ಇಲ್ಲ. ಹೌದು, ನಿಮ್ ಮುದ್ದಿನ ಮಗಳು ರಜನಿ. ಮಿಸ್ಟರ್ ರಘುಪತಿ, ಒಂದ್ ನಿಮಿಷ, ಮೊದಲು ಸೈನು, ಆಮೇಲೆ ನಿಮ್ ಮಾತು ಕಥೆ. ಆ ಪತ್ರಕ್ಕೆ ಸೈನ್ ಮಾಡಬೇಡಿ ಡ್ಯಾಡಿ. ರಘುಪತಿ, ಒಳ್ಳೆ ಮಾತಿನಿಂದ ಕೇಳ್ತಾ ಇದ್ದೀನಿ, ಇದಕ್ಕೆ ನೀನ್ ಸೈನ್ ಮಾಡ್ತೀವೋ ಇಲ್ವೋ? ನಿನ್ಗೆ ಎಷ್ಟು ಸರ್ತಿ ಹೇಳೋದು, ನಾನ್ ಸೈನ್ ಮಾಡಲ್ಲ.
ಇದು ಬೇಡ, ಇದು ಪ್ರಯೋಜನ ಇಲ್ಲ. ಬುದ್ಧ ಅದು ಕೊಡ್ತು. ಹೊಕ್ಕೋ ಇವನ್ ಮಂಜಾಳಾಗಲಿ. ತಗಕ್ರು ಲುಕ್ ಮಿಸ್ಟರ್ ರಘುಪತಿ, ಇದನ್ನ ಬಲವಂತಾಗಿ ನಾನೇ ನಿಮ್ ಮಗಳು ಕುತ್ತಿಗೆ ಕಟ್ಟಿದ್ರೆ ನಿಮ್ಮ ಆಸ್ತಿ ಎಲ್ಲ ತಾನಾಗ ತಾನೆ ನನಗೆ ಬಂದ್ ಸೇರುತ್ತೆ. ಪರವಾಗಿಲ್ವಾ? ಮಗಳು ಬೇಕು, ಆಸ್ತಿ ಬೇಕು, ನೀವೇ ತೀರ್ಮಾನ ಮಾಡಿ. ಮಾಂಗಲ್ಯಂ ತಂತು ನಾನೇನ, ಮಾಂಗಲ್ಯಂ 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 ಮಾಂಗಲ್ಯಂ. ನಿನಗೆ ಸೈತಾನೆ ಬೇಕಂತ ನಾನು ಮಾಡ್ಕೊಡ್ತೀನಿ. ರಜನಿ, ಈ ಆಸ್ತಿ ಹಾಳಾಗಿ ಹೋಗ್ಲಮ್ಮ. ನಾವೊಂದು ಗುಡಿಸಲಾದ್ರೂ ನೆಮ್ಮದಿಯಾಗಿ ಗಂಜಿ ಕುಡ್ಕೊಂಡು ಬದುಕಬಹುದಮ್ಮ. ಆದ್ರೆ ನಿಮ್ ಜೀವನನ ಈ ಕಟುಕನಿಗೆ ಬಲಿ ಕೊಡಕ್ ನನ್ಗೆ ಇಷ್ಟವಿಲ್ಲಮ್ಮ. ಬದುಕೊಳ್ಳಿ ಹೇಳಿದ ಕಡೆ ಎಲ್ಲ ಸೈನ್. ಥ್ಯಾಂಕ್ ಯು ವೆರಿ ಮಚ್. ನೀನ್ ಹೇಳಿದ ಸೈನ್ ಮಾಡಾಯ್ತಲ್ಲ, ನಮ್ಮನ್ನ ಬಿಡು. ಕೂತ್ಕೊಳ್ರಿ ಮಿಸ್ಟರ್ ರಘುಪತಿ, ಈಗ ತಾನೇ ಸೈನ್ ಮಾಡಿದಿರ, ಎಲ್ಲ ನನ್ ಕೈ ಸೇರ್ಲಿ, ಆಮೇಲೆ ನಾನು ನಿಮ್ಮನ್ನ ಬಿಡ್ತೀನಿ. ಅಲ್ಲಿವರೆಗೂ ಇಲ್ಲೇ. ಕಥೆ ಬೇರೆ ಅಲ್ಲ, ಜೀವನ ಬೇರೆ ಅಲ್ಲ ಅನ್ನೋದು ಇದಕ್ಕೆ ಭವಾನಿ ಸುತ್ತ ಬರ್ದಿರೋ ಪಂಜರ ಅನ್ನೋ ಕಾದಂಬರಿ ನಾಯಕನು ಇಂಥ ವಂಚಕನೇ. ಆದ್ರೆ ಇವನು ಅವನಿಗಿಂತ ಮೋಸ್ಕರ. ಶಟ್ ಅಪ್. ಮತ್ತೆ ಭವಾನಿ ಸುತ್ತ ಚೆನ್ನಾಗಿದ್ದೀನಿ ಡ್ಯಾಡಿ. ನೀವು ಹಾಗೆ ಅವ್ರ ಕೈಗೆ ಸಿಕ್ಕಾಕೊಂಡ್ರೆ ಡ್ಯಾಡಿ. ದೊಡ್ಡ ಕಥೆ ನಮ್ಮ. ಸರಿ, ನಿಮ್ಮ ಅಣ್ಣ ಪೂರ್ಣೆ ಆಗಿದ ಅಮ್ಮ. ಅಣ್ಣ ಏನಾಯ್ತಮ್ಮ ಅವನಿಗೆ? ಅಣ್ಣ ಸತ್ತೋಗ್ಬಿಟ್ಟ ಡ್ಯಾಡಿ. ಸತ್ತೋದ್ನ ಪೂರ್ಣೆ? ಇದೊಂದು ಆಸೆನೂ ಹೋಯ್ತಲ್ಲಮ್ಮ. ಭವಾನಿ ಸುತ್ತ ಅವರು ಸಾಮಾನ್ಯವಾಗಿ ಯಾರನ್ನೂ ಭೇಟಿಯಾಗೋದಕ್ಕೆ ಇಷ್ಟಪಡಲ್ಲ. ಅಯ್ಯಯ್ಯೋ, ದಯವಿಟ್ಟು ಆಗನ್ಬಿಡಿ ಸರ್, ದಯವಿಟ್ಟು ಕೊಡಿ ಪ್ಲೀಸ್. ನೀವು ಇಷ್ಟು ಹೇಳಿದ ಮೇಲೆ ಅವರ ಅಡ್ರೆಸ್ ಕೊಡ್ತೀನಿ. ಮಿಸ್ಟರ್ ಹತ್ರ ಹೋಗಿದ್ದೆ, ಅವ್ರು ನಿಮ್ಮ ಮನೆ ಅಡ್ರೆಸ್ ಕೊಟ್ರು. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು, ಇಫ್ ಯು ಡೋಂಟ್ ಮೈಂಡ್. ಬನ್ನಿ. ನನ್ನ ಹೆಸರು ಪೂರ್ಣಚಂದ್ರ ಅಲ್ಲ, ಭವಾನಿ ಸುತ. ಐಮ್ ಸಾರಿ, ಐ ಆಮ್ ವೆರಿ ಸಾರಿ ಭವಾನಿ ಸುತ. ಐ ಫಾರ್ಗಾಟನ್. ಎರಡು ನಿಮಿಷ ನಿಮ್ಮ ಹತ್ರ ಮಾತಾಡ್ಬೇಕು. ಶಾಲ್ ವಿ ಗೋ ಇನ್ ಪ್ಲೀಸ್? ನಾನು ಆಗ್ಲೇ ಹೇಳಿದ್ದೀನಿ, ಐ ಆಮ್ ನಾಟ್ ಪೂರ್ಣಚಂದ್ರ, ಐ ಆಮ್ ಭವಾನಿ ಸುತ. ಗುಂಪಲ್ಲಿ ಸಾವಿರ ಕುರಿಗಳಿದ್ರು, ಮರಿ ತನ್ನ ತಾಯಿನ ಕರೆಕ್ಟ್ ಆಗಿ ಕಂಡು ಹಿಡಿಯುತ್ತೆ. ಹಾಗೆ ಈ ರಾಣಿ ಒಂದು ಸಲ ನೋಡಿದ್ರೆ ಸಾಕು, ಜೀವನ ಪರ್ಯಂತ ಮರೆಯೋದೇ ಇಲ್ಲ. ರಾಣಿ, ಯಾವತ್ತು ನಮ್ ಹಿರಿಯರು ನನಗೂ ನಿಮಗೂ ಮದುವೆ ಅಂತ ನಿಶ್ಚಯ ಮಾಡಿದ್ರು, ಆವತ್ತೇ ನೀವು ನನ್ನ ಗಂಡ ಅಂತ ತೀರ್ಮಾನಿಸ್ಕೊಂಡೆ. ರಾಜಾ, ನಿನ್ನ ಒಂದೇ ಒಂದ್ಸಲ ಗಟ್ಟಿಯಾಗಿ ತಪ್ಕೋಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ. ಯಾಕೆ ರಾಜ ನನ್ನ ಕಂಡ್ರೆ ಹೀಗ್ ದೂರ ಹೋಗ್ತೀರಾ? ನನ್ನಲ್ಲಿ ಅಂದ ಚಂದ ಇಲ್ವಾ? ಸಹವಾಸ ಬೇಕೆಂದಿದೆ, ಮೈ ತುಂಬಿದ ಕೈ ಬೀಸಿ ಕರೆದು ರಂಗೇರಿದೆ ಸಂಗ.
ಕನಸೆ ನೂರಾಗಿ ಕಣ್ ತುಂಬಾ ಕನಸಾಗಿ ಓಲಾಡಿದೆ. ಅಲ್ಮಾರ ಎಲ್ಲಿಟ್ಟಿದ್ಯಾ ಹೇಳು? ನಿಮ್ಮನ್ನೆಲ್ಲ ಇಲ್ಲೇ ಹೂ ತಾಕ್ಬಿಡ್ತೀನಿ. ಮೆಂಡ್ರು ಮಕ್ಕಳಾನೆ ಬಹುಶಃ ಆ ಬಾಕ್ಸ್ ಇದ್ರೆ ನಮ್ ಯಜಮಾನ್ ಸೀಕ್ರೆಟ್ ರೂಮ್ ನಲ್ಲಿ ಇರ್ಬೇಕು. ಹಾಗಾದ್ರೆ ನಾ ಹೇಳ್ತಿದ್ನಲ್ಲ ಆ ರೂಮ್ ನಲ್ಲಿ ಇರ್ಬೇಕು. ಡೋಂಟ್ ವರಿ, ಅದಕ್ಕೂ ನನ್ನ ಹತ್ರ ಒಂದು ಉಪಾಯ ಇದೆ. ಅಲ್ಲಿ ಬನ್ನ. ಯಾರೋ ನೀವು? ಯಾರೋ ನೀವು ಕೀ ಕೊಡು. ಯಾರೋ ಒಳಗೆ ಗುಂಡಗಳ ತರ ಮನೆ ಹೋಗಿದ್ರು. ಯಾರು ನೀವು? ಮೇಲೆ ಸೀಕ್ರೆಟ್ ರೂಮ್ ಕೀ ಕೊಡು. ಅದ್ರ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಏ ಈಗ ಏ ಕದಕಣ್ಣ. ಪೊಲೀಸ್ ಗಿಟ್ ಕೊಡ್ ಬಿಡ್ತೀನಿ. ಮರ್ಯಾದೆ ಕೀ ಕೊಡು. ಹೌದು ನಂಗೆ ಗೊತ್ತಿಲ್ಲ. ಇಲ್ಲ ಇಲ್ಲ ನೋಡು, ಆ ಫೋಟೋ ಇದೆಯಲ್ಲ. ಏ ಮುದ್ಯಾ, ಇದು ಒರಿಜಿನಲ್ ಅಲ್ಲ, ಡಮ್ಮಿ, ನೀನೇ ಇಟ್ಕೋ. ಸರ್, ನೀವು ಹೇಳಿದ್ದು ಬೇರೆ ಇಲ್ಲ ಸರ್. ನೀವು ಇಲ್ವ ಸರ್? ಹುಡುಗರು ಓಪನ್ ಇಟ್.
ಹಲೋ ಕಮ್ ಆನ್ ಹುಡ್ಕೋಗ ಇಲ್ಲ ಸರ್ ಇರು ಬರ್ತೀನಿ ಇಲ್ಲ ಹೋಗ್ರು ಹುಡುಕಿ ಹಿಡಿ ಅವನ್ನ ಏನು ಕಾಮದೇನು ಎಸ್ಟೇಟಿನ ಡೂಪ್ಲಿಕೇಟ್ ಪತಿ ಎಲ್ಲಿಗೆ ಬಂದ್ರಿ ನಿಮ್ಮ ಸ್ಥಿತಿ ಮೊದಲು ಹಗ್ಗ ಬಿಚ್ಚಿ ಆಮೇಲೆ ಮಾತಾಡು ನಾನಾಕ್ರಿ ಬಿಟ್ಲಿ ಇರ್ಲಿ ಬಿಡಿ ನಿಂತಿರೋ ಸ್ಟೈಲು ಬಹಳ ಚೆನ್ನಾಗಿದೆ ಕುಚಿ 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 ಓಹೋ ಇದು ಬೇರೇನು ಡೂಪ್ಲಿಕೇಟು ನಿಮ್ಮ ಹಾಗೆ ದನ ಕಾಯನು ಅಂತ ಹೇಳ್ತಾರಲ್ಲ ಇಂಗ್ಲಿಷ್ ನಲ್ಲಿ ಕೋಬಾಯ್ ಆ ತರ ಇದ್ದೀರ ಇದು ನಿಮ್ಮ ಹಣೆಬರ ನನ್ನ ಹಣೆಬರ ಏನ್ ಹೇಳುತ್ತೆ ಗೊತ್ತಾ ಈ ಗಳಿಗೆಯಿಂದ ಈ ಕಾಮದೇನು ಎಸ್ಟೇಟು ನನ್ನ ಕೈ ವಶ ಸುಮ್ಮನೆ ಬಡಾಯ್ ಕೊಚ್ಕೋಬೇಡ ಬಡಾಯ್ ಕೊಚ್ಕೊಳ್ಳೋದು ನಿಮ್ಮಂತ ಬಂಡ್ರು ನಾನಲ್ಲ ಆವತ್ತು ಕಾಫಿ ಬೋರ್ಡ್ ಫೈಲ್ ನಲ್ಲಿ ನಿಮ್ಮ ಮಗಳು ಬೇಡ ಅಂತಿದ್ರು ಸೈನ್ ಹಾಕಿದ್ದೇನ ಮರ್ತು ಬಿಟ್ರ ಸೀಟ್ ಕೆಳಗು ಒಂದೊಂದು ಎಂಟಿ ಬಾಂಡ್ ಪೇಪರ್ ಇಟ್ಟು ಸೈನ್ ತಗೊಂಡಿದ್ದೀನಿ ಗೊತ್ತಾ ಡೂಪ್ಲಿಕೇಟ್ ಪತಿ ನಾನೇ ಡೂಪ್ಲಿಕೇಟ್ ನನ್ ರುಚಿ ತಗೊಂಡು ಏನ್ ಮಾಡ್ಕೋತೀಯ ಉಪ್ಪು ಖಾರ ಹಾಕೊಂಡು ನೆಕ್ಕೋಬೇಕಷ್ಟೆ ನೆಕ್ಕಿಸ್ತೀನಿ ನಿನಗ್ ನೆಕ್ಕಿಸ್ತೀನಿ ನೀನ್ ಸೈನ್ ಮಾಡಿರೋ ಪೇಪರ್ ಮೇಲೆ ನೀನ್ ಮಾಡಿರೋ ಹಲ್ಕಾ ಕೆಲಸನೆಲ್ಲ ನೀನೇ ಒಪ್ಕೊಂಡಿರೋ ಹಾಗೆ ನಾನು ಬರ್ದಿದ್ದೀನಿ ಅದೇನಾದ್ರೂ ಪೊಲೀಸ್ನವ್ರು ಕೊಟ್ರೆ ನಿನ್ನ ಗುಮಾಯಿಸ್ತಾರೆ ಇಫ್ ಪಾಸಿಬಲ್ ನೆಕ್ಕಿಸ್ತಾರೆ ಏನ್ ಹೇಳ್ತಾ ಇದೀಯ ತಗಡು ನಾನ್ ಹೇಳ್ತಿರೋದು ಇದು ಒರಿಜಿನಲ್ ಯಜಮಾನರ ಕೈಲಿ ಒರಿಜಿನಲ್ ಸ್ಟ್ಯಾಂಪ್ ಪೇಪರ್ ಮೇಲೆ ಒರಿಜಿನಲ್ ಆಗಿ ಸೈನ್ ಹಾಕ್ಸಿದ್ದೀನಿ ತಲೆ ಮರೆಸ್ಕೊಂಡು ಅಲಿತಿರೋ ಆ ಒರಿಜಿನಲ್ಲು ನಿನ್ ಕೈಗೆ ಹೇಗೋ ಸಿಗ್ತಾನೆ ಏನು ಸಿಗ್ತಾನ ಸಿಕ್ಕಾಯ್ತು ಅವನಿಲ್ಲಿಗ್ ಬರ್ತಾನೆ ನಿನ್ನ ಸಿಗದು ಈ ಕಾಮದನ್ನು ಎಸ್ಟೇಟ್ಗೆ ತೋರಣ ಕಟ್ತಾನೆ ಪರವಾಗಿಲ್ವಾ ಒಗ್ಗೋ ಇವನ್ ಮಂಜ ಹಾಳಾಗ್ಲಿ ಶ್ರೀಪತಿ ಅಯ್ಯೋ ಭ್ರಾತೃದ್ರೋಹಿ ನೀನ್ ಯಾವ ಜನ್ಮದಲ್ಲಿ ರಾಕ್ಷಸನಾಗಿದ್ಯೋ ಈ ಜನ್ಮ ನನ್ನ ತಮ್ಮನಾಗ ಹುಟ್ಟಿದ್ಯಲ್ಲೋ ಮನೆ ಹಾಳ ಧರ್ಮ ಕರ್ಮ ಅನ್ನೋ ನಿನ್ ಜಾತ್ಯದಲ್ಲಿ ಇಲ್ಲ ಅಂತ ಕಾಣಿಸುತ್ತೆ ನನ್ನ ನಾಶ ಮಾಡ್ಬಿಟ್ಟಿಯಲ್ಲೋ ನಿನಗೆ ಸ್ವಂತವರು ಅನ್ನೋದೇ ಇಲ್ಲವೇನೋ ನಿನ್ ದೈವದ ಪರವೇನೆ ಇಲ್ವೇನೋ ಈಡಿಯೇ ಆ ದೇವ್ರ ಖಂಡಿತ ನಿನ್ಗೆ ಒಳ್ಳೇದ್ ಮಾಡೋದಿಲ್ವೋ ನೀನು ಗೌರವಾದಿ ನರ್ಕಕ್ಕೆ ಹೋಗ್ತೀಯಾ ನಿಲ್ಲಿಸ್ರಿ ನಿಲ್ಲಿಸ್ರಿ ವಿಶ್ರಾಂತಿ ತಗೋಬೇಕಾದ ಈ ವಯಸ್ಸಿನಲ್ಲಿ ಶಾಂತಿ ಆಗಿರ್ಬೇಕು ಆ ವಿಟಮಿನ್ ಗಿಟಪ್ಪ ಎಸ್ ಸರ್ ಯಜಮಾನ್ರಿಗೆ ಆಪಲ್ ಜ್ಯೂಸ್ ತಗೊಂಬ ಯಜಮಾನ್ರು ಇವ್ರಾ ಇವ್ರಾ ಇಬ್ರು ಅಲ್ಲ ಇವರು ಮಾಜಿ ಯಜಮಾನ್ರು ಇವರು ಡೂಪ್ಲಿಕೇಟ್ ಯಜಮಾನ್ರು ಒರಿಜಿನಲ್ ಯಜಮಾನ್ರು ಬರ್ತಾರೆ
ಬಾಚಂದ್ರಿಕ ಇನ್ಮೇಲೆ ಈ ಕಾಮಧೇನು ಎಸ್ಟೇಟ್ಗೆ ಇನ್ನೇ ಯಜಮಾನಿ ಇಲ್ಲಿ ಯಾವ ಸಂಕೋಚನೂ ಇಟ್ಕೋಬೇಡ ಬಾ ಕೂತ್ಕೋ ನೋಡಿದ್ರ ಡ್ಯಾಡಿ ಹೆಂಡತಿ ಮಗುನ ಎಷ್ಟು ರಾಜರೋಷ ಕರ್ಕೊಂಡು ಬಂದು ಯಜಮಾನಿ ಅಂತ ಹೇಳ್ತಿದ್ದಾನೆ ನಾನು ಅಂದ್ಕೊಂಡಿದ್ದ ಕೆಲಸ ಆಗೋವರೆಗೂ ಗುಟ್ಟಾಗಿಟ್ಟಿದ್ದೆ ಈಗ ನನಗ್ಯಾರು ಭಯ ನಂಬಿಕೆ ದ್ರೋಹಿ ನಿನ್ನ ಮೈನಲ್ಲಿ ಹರಿತಾ ಇರೋದು ರಕ್ತ ಅಲ್ಲ ವಿಷ ಥ್ಯಾಂಕ್ ಯು ಬೇರೆಯವರ ಬಾಳನ್ನು ಬಲಿ ತಗೊಂಡು ನೀನ್ ಮೆರಿತಿದ್ದೀಯಲ್ಲ ನಿನ್ನ ಈ ಅಮಾನುಷ ಕೃತ್ಯಕ್ಕೆ ಆ ದೇವರು ಅಂತ್ಯ ಬರದೆ ಬರೀತಾನೆ ಇಲ್ಲ ಡ್ಯಾಡಿ ಆ ದೇವರ ಕಣ್ಣಿಗೂ ಮಣ್ಣೆರಚು ಇಂಥ ರಾಕ್ಷಸನ್ನ ನಾವೇ ಸುಟ್ಕೊಳ್ಬೇಕು ನೀನ್ ತೋರಿಸಿದ ಕಾಗದ ಪತ್ರಗಳಿಗೆಲ್ಲ ರುಚು ಹಾಕದ್ವು ನಮ್ಮ ಆಸ್ತಿ ಪಾಸ್ತಿನಲ್ಲಿ ನಿನ್ಗೆ ಒಪ್ಸಾಯ್ತು ಇಷ್ಟ ಆದ್ಮೇಲೂ ನಮ್ಮ ಪಾಡು ನಮ್ಮ ನೆಮ್ಮದಿಯಾಗಿರೋಕ್ ಬಿಡದೆ ಇಲ್ಲಿಗೆ ಯಾಕಯ್ಯ ಕರ್ಕೊಂಬಂದೆ ಯಾಕೆ ಕರ್ಕೊಂಬಂದೆ ಅಂತ ಈಗ ಅರ್ಥ ಆಗುತ್ತೆ ಇಷ್ಟೊತ್ತಾದ್ರೂ ಯಾಕೆ ಬರ್ಲಿಲ್ಲ ಇವನ್ನೆಲ್ಲ ಜೋಪಾನವ ನೋಡ್ಕೋ ನಾನು ಈಗ ಬರ್ತೀನಿ ಚಂದ್ರು ಚಂದ್ರು ಯಾರು ಇವರೆಲ್ಲ ಕಾಮಧೇನು ಎಸ್ಟೇಟ್ನಲ್ಲಿ 50 ಲಕ್ಷ ರೂಪಾಯಿ ಆಭರಣಗಳನ್ನ ಕಳ್ಕೊಂಡಿರೋ ವ್ಯಕ್ತಿಗಳಿವರು ರಜನಿ ರಘುಪತಿಯವರನ್ನ ಹಿಡ್ಕೊಂಡು ಬರಕ್ ಸಹಾಯ ಮಾಡಿದ್ರು ನೀವು ಹೇಳಿದ ಕೆಲಸ ಮಾಡಾಯ್ತಲ್ಲ ನಮ್ಮ ನಿಮ್ ಬಗ್ಗೆ ನೀವು ಮಾಡ್ತೀನಿ ಅಂತ ಸಹಾಯ ಸಹಾಯ ಮಾಡೋದೇ ನಮ್ಮ ಧರ್ಮ ಹೇಳು ಒಡವೆ ಹಣ ಎಲ್ಲಿದೆ ಜಯಂತ್ ಎಲ್ಲಿ ಬಚ್ಚಿಟ್ಟಿದ್ದಾನೆ ಹಠ ಮಾಡ್ಬೇಡ ಮರ್ಯಾದೆಯಾಗಿ ಎಲ್ಲಿದೆ ಅಂತ ಹೇಳ್ಬಿಡಮ್ಮ ರಾಣಿ ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ ಅದಕ್ಕೆ ಬೇರೆ ಉಪಾಯನೇ ಇದೆ ಬದುಕಿದ್ದೀಯಲ್ಲ ಚಂದ್ರಿಕಾ ನಿನ್ನ ಅಜ್ಞಾತವಾಸ ಮುಗೀತು ಅಂತ ತಿಳ್ಕೋಬೇಡ ನಿನ್ ಕೊನೆಗಾಲ ಹತ್ರ ಬಂತು ಅಂತ ತಿಳ್ಕೋ ಕೊನೆಗಾಲ ಹತ್ರ ಬಂದಿರೋದು ನಮ್ಗಲ್ಲ ನಿಮ್ಗೆ ನಿಮ್ಮಂತ ರಾಕ್ಷಸರ ಹುಟ್ಟು ಅಡಗ್ಸಕ್ಕೆ ಆ ಜಯಂತ್ ದೇವರಾಗೆ ಬಂದೇ ಬರ್ತಾನೆ ಜಯಂತ್ ಅಂತ ಒಬ್ಬ ಮೋಸಗಾರನ ನೀನ್ ದೇವರು ಅಂತಿದೀಯಲ್ಲ ಫಾರ್ಗೆಟ್ ಇಟ್ ಹೀಸ್ ಎ ಚೀಟ್ ಹೀಸ್ ಎ ಫ್ರಾಡ್ ನೀವು ತಿಳ್ಕೊಂಡಿರೋ ಹಾಗೆ ಜಯಂತ್ ಮೋಸಗಾರನಲ್ಲ ಈ ಪಾಪಿಗಳನ್ನ ನಿಲ್ಲಿ ಕರ್ಕೊಂಡ್ಬರಕ್ಕೆ ಹಿಂದಿನ ದಿನ ಜಯಂತ್ ನನ್ನ ನೋಡಕ್ ಬಂದಿದ್ದು ಈ ಫೋಟೋ ನಿಮ್ಮತ್ರ ಯಾಕಿದೆ ನಿಮ್ಗೂ ಹಾಕೋದು ಏನ್ ಸಂಬಂಧ ನೋ ನಾನು ಯಾರಿಗೂ ಏನು ಹೇಳಕ್ ಇಷ್ಟಪಡಲ್ಲ ಗೆಟ್ ಔಟ್ ಐ ಸೇ ಗೆಟ್ ಔಟ್ ಹಾಗಾದ್ರೆ ಚಂದ್ರಿಕಾ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ನಿಮ್ಗಿಲ್ವಾ ಚಂದ್ರಿಕಾ ನಿಮ್ಗೆ ಗೊತ್ತಾ ನೀವು ಚಂದ್ರಿಕಾ ಬಗ್ಗೆ ತಿಳ್ಕೋಬೇಕು ಅಂತ ಇದ್ರೆ ನಿಮ್ಗೂ ಹಾಕಿಗೂ ಏನ್ ಸಂಬಂಧ ಅಂತ ನೀವು ನಂಗೆ ಹೇಳಲೇಬೇಕು ನಾನು ಚಂದ್ರಿಕಾನು ಒಂದೇ ಕಾಲೇಜ್ನಲ್ಲಿ ಓದ್ತಾ ಇದ್ವಿ ಚಂದ್ರಿಕಾನ್ ಕಳ್ಕೊಂಡು ನೋವು ನಿರಾಶೆಲಿ ನಾನು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟೆ ಆದ್ರೆ ಯಾರೋ ಯಾರೋ ನನ್ನ ಬಂದು ಕಾಪಾಡಿ ನನಗ್ ಪುನರ್ಜನ್ಮ ಕೊಟ್ರು ಅಲ್ಲಿವರೆಗೂ ಪೂರ್ಣಚಂದ್ರನಾಗಿದ್ದ ನಾನು ಭವಾನಿ ಸುತನಾದೆ ಅದೇ ರೀತಿ ಚಂದ್ರಿಕಾ ನಿಮ್ ನೆನಪಿನಲ್ಲಿ ಹಗಲು ರಾತ್ರಿ ಕೊರಗಿ ಕೊರಗಿ ಕಣ್ಣೀರ್ ಹಾಕ್ತಾ ಇದ್ದಾಳೆ ನನ್ ಚಂದ್ರಿಕಾ ಜೀವಂತವಾಗಿದ್ದಾಳ ಚಂದ್ರಿಕಾ ಆತ್ಮಹತ್ಯೆಗೆ ಪ್ರಯತ್ನಿಸಿ ಅಕಸ್ಮಾತ್ ಪಾರಾದ್ರು ಆದ್ರೆ ಆಘಾತದಲ್ಲಿ ಅವಳು ಮಾತಾಡೋ ಶಕ್ತಿನೇ ಕಳ್ಕೊಂಬಿಟ್ಲು ಇದಕ್ಕೆಲ್ಲ ಕಾರಣ ಯಾರು ಅಂತ ತಿಳ್ಕೊಳಕ್ಕೆ ನಾನು ಎಷ್ಟೆಷ್ಟೋ ಪ್ರಯತ್ನ ಪಟ್ಟೆ ಎಂಥ ಪರಿಸ್ಥಿತಿ ಬಂದ್ರು ಅವಳ ವಿಷಯನ ಯಾರ ಮುಂದೆ ಹೇಳಬಾರ್ದು ಮಗುವಿನ ತಂದೆ ಯಾರು ಅಂತ ಕೇಳಬಾರ್ದು ಅವ್ರನ್ನ ಹುಡುಕೋ ಪ್ರಯತ್ನ ಮಾಡಬಾರ್ದು ಅಂತ ನನ್ನ ಹತ್ರ ಮಾತು ತಗೊಂಡು ಕಟ್ಟಾಕ್ಬಿಟ್ಲು ನೀವು ಚಂದ್ರಿಕಾ ಅಣ್ಣನ ಹೌದು ಚಂದ್ರ
ಆ ನಿರ್ಭಾಗ್ಯ ಅಣ್ಣ ನಾನೇ. ಈಗ ಹೇಳಮ್ಮ, ನಮ್ಮನ್ನೆಲ್ಲ ಒಟ್ಟಾಗಿ ಸೇರ್ಸಕ್ ಕಂಕಣ ತೊಟ್ಟಿರೋ ಆ ಜಯನ್ ದೇವರಲ್ಲದೆ ಮತ್ತೇನಮ್ಮ? ಕ್ವೈಟ್ ಇಂಟರೆಸ್ಟಿಂಗ್ ಕಥೆ, ಕೇಳೋಕ್ ತುಂಬಾ ಚೆನ್ನಾಗಿದೆ. ಈಗ ನಮ್ ಕೆಲ್ಸ ಇನ್ನಷ್ಟು ಹಗುರ ಆಯ್ತು. ಇಲ್ಲಿರೋ ಒಂದ್ ಜೀವಕ್ಕೆ ನಾವು ಹಿಂಸೆ ಕೊಟ್ರೆ ಇನ್ನೊಂದ್ ಜೀವ ಚಡ್ಪಡಿಸುತ್ತೆ, ನಿಜ ತಾನಾಗೆ ಹೊರಬರುತ್ತೆ. ಚಂದ್ರಿಕಾ, ಕಡೆ ಸಾರ್ಥಿ ಕೇಳ್ತೇನೆ, ಈಗಲಾದ್ರೂ ಬಾಯ್ ಬಿಡು. ಆ ಒಡವೆ ಎಲ್ಲಿದೆ ಗೊತ್ತಿಲ್ಲ? ಮುಳ್ಳನ್ನ ಮುಳ್ಳಿಂದೇ ತೆಗಿಬೇಕು. ನಿಜಾನ ನಾನ್ ಬಾಯ್ ಬಿಡಿಸ್ತೀನಿ. ಹೋಯ್ತು ಅಂದ್ರೆ ನಿನ್ ಗಂಡನ್ ಮಾತ್ರ ಅಲ್ಲ, ನಿನ್ ಮಗುನ್ನು ಕಳ್ಕೋತೀಯ. ಹಾಗಾದ್ರೆ ಎಲ್ಲಿದೆ ಹೇಳು? ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಖಂಡಿತವಾಗಿ ನನಗೆ ಆ ವಿಷಯ ಗೊತ್ತಿಲ್ಲ. ನನಗೆ ಆ ವಿಷಯ ಗೊತ್ತಿಲ್ಲ. ಕೋಳಿನ ಕೇಳಿ ಕಾರ ಅರಿಯೋನು ಮುಟ್ಟಾಳ, ನಿನ್ನ ಕೇಳಿ ಏನು ಪ್ರಯೋಜನ? ಪೂರ್ಣಚಂದ್ರ, ಜಜೆ ನಾನ್ ಬಂದಿದ್ದೀನಿ. ಜಜೆ ಗಾರ್ಡ್, ವೆಲ್ಕಮ್ ಜಯಂತ್, ವೆಲ್ಕಮ್. ಕತ್ತಲ್ ಕೂತ್ಕೊಂಡು ನೀನ್ ಮಾಡ್ತಿರೋ ಆರ್ಭಟನ ಈ ಜಯಂತ್ ತಪ್ಪೋದಿಲ್ಲ. ನೀ ನಿಜವಾಗ್ಲೂ ಗಂಡ್ಸೆ ಆಗಿದ್ರೆ ಎದುರುಗಡೆ ಬಂದ್ ಮಾತಾಡು. ಆ ಪತ್ರ ಎಲ್ಲಿ ತರೈತ ತೋರ್ಸು, ಆಮೇಲೆ ಪತ್ರ ಉತ್ತರ ಎಲ್ಲ. ಓಕೆ. ಚಂದ್ರಿಕಾ, ನನ್ ಚಂದ್ರಿಕಾ ಮಾತಾಡ್ತಿದ್ದೆ. ಚಂದ್ರಿಕಾ, ಅಣ್ಣ ಚಂದ್ರಿಕಾ, ನಿನಗೆ ಮಾತು ಬಂದ್ಬಿಡ್ತಮ್ಮ, ನೀವು ಮಾತಾಡ್ತಾ ಇದೀಯ ಮಗು ಇಲ್ಲಿ. ಮಿಸ್ಟರ್ ಜಯಂತ್, ಮೊದಲು ಆ ಪತ್ರನ ನಮ್ಮ ಕೈಗೆ ಒಪ್ಪಿಸು. ಪತ್ರನ? ಯಾವ ಪತ್ರ? ಯಾವ ಪತ್ರನ? ಕೈನಲ್ಲಿ ಕಿಲುಪ್ ಕಾಸು ಇಲ್ದೆ ಕಾಮಧೇನು ಎಸ್ಟೇಟ್ ಮಾಲೀಕನಾಗ ಹೋಗಿ ಸಂಚು ನಡೆಸಿ ನಮ್ಮ ಅಣ್ಣನ ಕೈನ ಖಾಲಿ ಪತ್ರಕ್ಕೆ ರುಜು ಹಾಕ್ಸ್ಕೊಂಡಿಯಲ್ಲ ಅದು. ಓ, ಆ ಪತ್ರನ? ಅದನ್ನ ತರೋದು ನಾ ಮರ್ತ್ಬಿಟ್ಟೆ. ಜಯಂತ್, ನನ್ನ ಹತ್ರ ಹುಡುಗಾಟ ಆಡಬೇಡ. ಆಮೇಲೆ ನಾನು ಇವ್ರ ಪ್ರಾಣಗಳ ಜೊತೆ ಆಟ ಆಡಬೇಕಾಗುತ್ತೆ. ಹುಷಾರ್. ವೈಟ್, ಒಂದ್ ನಿಮಿಷ. ಮರ್ತು ಬಿಟ್ ನಾನು. ಜಜೆ, ನಿನಗೆ ಬರಬೇಕಾದ ಪತ್ರ ಕೊಟ್ಟಾಯ್ತಲ್ಲ, ಈಗಲಾದ್ರೂ ನಮ್ಮನ್ನೆಲ್ಲ ಬಿಟ್ಬಿಡು. ಇನ್ನೂ ಒಂದು ಬಾಕಿ ಇದೆ. ಹೇಳೋದು? 50 ಲಕ್ಷ. ಯಾವ 50 ಲಕ್ಷ? ಜಯ, ಯು ಆರ್ ಎ ವರ್ಸಟೈಲ್ ಆಕ್ಟರ್ ಐ ನೋ. ನೀನೊಬ್ಬ ಒಳ್ಳೆ ನಟ ಅಂತ ಎಲ್ರಿಗೂ ಗೊತ್ತು. ನಾನು ಹೇಳ್ತಿರೋದು, ಈ 4 ಜನ ಸೇರಿ ಹೂತಿಟ್ಟಿದ್ರಲ್ಲ ಆ 50 ಲಕ್ಷ. ಗೊತ್ತಿಲ್ಲ ಗೊತ್ತಿಲ್ಲ. ನನ್ನ ಮೇಲೆ ಕೈ ಮಾಡೋಷ್ಟು ಧೈರ್ಯ ಬಂತ ನಿನಗೆ?
ನಿಜ ಹ್ಯಾಂಗ್ ಬಾಯಿ ಬಿಡಿಸೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ದುರ್ಯೋಧನನ ತುಂಬಿ ಸಭೆಯಲ್ಲಿ ದ್ರೌಪದಿ ವಸ್ತ್ರಾಭರಣ ನಡೆದ ಹಾಗೆ ಈ ಸಭೆಯಲ್ಲಿ ನಿನ್ ತಂಗಿ ವಸ್ತ್ರಾಭರಣ ಮಾಡಿದ್ರೆ ಆಗ ನೀನಾಗ ನೀನೇ ಬಾಯಿ ಬಿಡ್ತೀಯ. ಶ್ರೀಪತಿ ಬೇಡ, ಶ್ರೀಪತಿ, ಶ್ರೀಪತಿ, ಜೈ ಜೈ ಸ್ಟಾಪ್ ಹಿಮ್, ಐ ಸೇ ಸ್ಟಾಪ್ ಹಿಮ್. ಜೈ 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 ಜೈ. ಅಪ್ಪ ಜಯಜಪ್ಪ, ನಾನೇ ವಿಟಮಿನ್ ಕಿಟ್ಟಪ್ಪ. ಆ 50 ಲಕ್ಷ ರೂಪಾಯಿ ಆಭರಣ ಎಲ್ಲಿದೆ ಅಂತ ನನಗೆ ಗೊತ್ತಪ್ಪ, ಅದನ್ನ ಹೇಳೋಕ್ಕೋಸ್ಕರ ನಾನು ಇಲ್ಲಿ ಬಂದಪ್ಪ. ಲೋ ಅಪ್ಪ ಇಳಿಸ್ರೋ ಅಪ್ಪ. ಯಾರೋ ನೀನು? ನಾನೇ ಜೆ ಜೆ ಅಂತ ಹ್ಯಾಕ್ ಗೊತ್ತು? ಅಯ್ಯೋ ನೀನೇ ಜೆ ಜೆ, ನೀನ್ ಇರೋ ಜಾಗಾನೇ ಇದು ಅಂತ ನಮ್ಮ ಯಜಮಾನ ಹೇಳಿದಾರಪ್ಪ. ಏನ್ ಹೇಳ್ತಾ ಇದ್ಯಾ? ಅಯ್ಯೋ ನೀವ್ ಸುಮ್ನೆ ಯಜಮಾನ್ರಿ, ಅವ್ರೇನ್ ಮಹಾ ಮಾಡ್ಕೋತಾರೆ? ನಿಮಗ್ ಬೇಕಾಗಿರೋ ಹಣ ನಮ್ಮ ಯಜಮಾನ್ ಹತ್ರನೇ ಇದೆ. ಮುಚ್ಚ ಬಾಯ್. ಶ್ರೀಪತಿ, ಇವನು ಹೇಳ್ತಾ ಇರೋದು ನಿಜನ? ಅವನು ಬಾಯಿ ಬಂದದ್ದೆಲ್ಲ ಬಗಡ್ತಾ ಇದ್ದಾನೆ. ಈ ನಾಲ್ಕು ಜನ ಆ ಪೆಟ್ಟಿಗೆನ ನಮ್ಮ ಎಸ್ಟೇಟ್ ಅಲ್ಲಿ ಹೂಣ್ತಿರ್ಬೇಕಾದ್ರೆ ನಾನು ನೋಡಿದ್ದೀನಿ, ಜೊತೆಲಿ ನಮ್ಮ ಯಜಮಾನ್ರು ನೋಡಿದ್ದಾರೆ. ಬೇಕಾದ್ರೆ ಅವ್ರನ್ನ ಕೇಳಿ ಜೆಜೆ. ಹಾಗಾದ್ರೆ ಆ 50 ಲಕ್ಷ ರೂಪಾಯಿ ಎಲ್ಲಿದೆ ಅಂತ ಮರ್ಯಾದೆ ಹೇಳ್ಬಿಡು. ನೋಡಿದ್ದಂತೂ ನಿಜ, ಆದ್ರೆ ಆಮೇಲೆ ಏನಾಯ್ತು ನನಗೆ ಗೊತ್ತಿಲ್ಲ. ಆಮೇಲೆ ಏನಾಯ್ತು ಕಿಟ್ಟಪ್ಪ? ಆ ಬಾಕ್ಸ್ ಹೂತಿಟ್ಟು ಮಾರನೇ ದಿವಸನೇ ಪೊಲೀಸ್ ಹೋಯಿಂದ ಬಂದ ಒಂದು ಅನಾಮಧೇಯ ಹೆಡಕ್ಕೆ ನಮ್ ಚಿಕ್ಕಯಜಮಾನ್ರ ಹೆಸರು ಕಟ್ಟಿ ಈ ಕದೀಮರು ಎಲ್ಲಿ ಆ ಬಾಕ್ಸ್ ಹೂತಿಟ್ಟಿದ್ರು ಅದೇ ಜಾಗದಲ್ಲಿ ಹೆಣಾನು ಹೂಣಿಸಿ ಅದ್ರ ಮೇಲೆ ಒಂದು ಸಮಾಧಿ ಕಟ್ಸಿದ್ರು. ಇದನ್ನ ನಾನು ಹೇಗೆ ನಂಬೋದು? ಹೌದು ಕಿಟ್ಟಪ್ಪ ಹೇಳ್ತಿರೋ ನಿಜ. ವೆಲ್ಡನ್ ಶ್ರೀಪತಿ, ವೆಲ್ಡನ್. ಕಾಮಧೇನು ಆಸ್ತಿನಲ್ಲಿ 50-50, ಜೊತೆಗೆ ಈ 50 ಲಕ್ಷ ರೂಪಾಯಿ ಬೇರೆ. ವೆರಿ ಗುಡ್. ಜೆ ಜೆ ನನಗೊಂದು ಚಾನ್ಸ್ ಕೊಡಿ. ಶ್ರೀಪತಿ ಬಾಯಿಂದ ಹೇಗ್ ನಿಜ ಬಿಡಿಸ್ಬೇಕು ಅಂತ ನನಗ್ ಗೊತ್ತು. ಗಾರ್ಡ್ಸ್. ಮಿಸ್ಟರ್ ಶ್ರೀಪತಿ, ಇವತ್ ನೀನ್ ಆ ಬೀರೂನ್ ಎಲ್ಲಿ ಬಚ್ಚಿಟ್ಟಿದ್ಯ ಅಂತ ಹೇಳದಿದ್ರೆ ಏನ ಮಾಡ್ತೀಯ? ಬಾಯಿ ಬಿಚ್ಚಿಸ್ತೀನಿ. ಕೈ ಮುಂದೆ ಮಾಡ್ತಿರಲ್ಲ, ಬಾಯಿನಲ್ಲಿ ಕೇಳ್ರ. ಹೌದು, ನೀವು ಹೂತಿಡ್ತ ಆ ಬಾಕ್ಸ್ ನಾನು ನೋಡಿದೆ, ಅದನ್ನ ಅಲ್ಲಿಂದಲೂ ನಮ್ಮ ಮನೆಗೆ ಸಾಗಿಸ್ದೆ. ಅದರೊಳಗಿದ್ದ ಆಭರಣಗಳನ್ನ ಲಬ್ಧಾಯಿಸೋ ನೀವುನು. ಶ್ರೀಪತಿ, ತಪ್ಪನ್ನ ನನ್ ಮೇಲೆ ಹೊರಿಸಿ ನೀನ್ ತಪ್ಪಿಸ್ಕೊಳಕ್ ನೋಡ್ತಿದ್ಯಾ ರಾಣಿ? ಶ್ರೀಪತಿ ಪತ್ರ ಕೊಡು. ಯಾವ ಪತ್ರ? ಏಯ್ ಕಮ್ ಆನ್ ಮ್ಯಾನ್, ಪತ್ರ ಕೊಡು. ಕೊಡ್ತೀನಿ, ನಿಧಾನವಾಗಿ ಕೇಳು. ಡೂಪ್ಲಿಕೇಟ್? ಇಂಪಾಸಿಬಲ್. ಶಟ್ ಅಪ್ ಜೆಜೆ. ಈ ಜಯಂತ್ ನಮ್ಮನ್ನ ಮೋಸ ಮಾಡಿದಾನೆ. ಜಯಂತ್, ನೀನ್ ಅಷ್ಟು ಸುಲಭವಾಗಿ ಈ ಪತ್ರನ ಶ್ರೀಪತಿ ಕೈ ಕೊಟ್ಟಾಗ್ಲೇ ನನಗನ್ನಿಸ್ತು ಇದು ಒರಿಜಿನಲ್ ಪತ್ರ ಅಲ್ಲ ಅಂತ. ಹೇಳು, ಒರಿಜಿನಲ್ ಪತ್ರ ಎಲ್ಲಿದೆ ಹೇಳು? ಒರಿಜಿನಲ್ ಪತ್ರ ನನ್ನ ಹತ್ರ ಇದೆ. ಇಲ್ಲ ತಲೆ ಮೇಲೆ ನೋಡ್ರಿ. ನಿಮಗ್ ಬೇಕಾಗಿರೋದು ನಮ್ಮ ಹತ್ರ ಇದೆ, ನಮಗ್ ಬೇಕಾಗಿರೋದು ನಿಮ್ಮ ಹತ್ರ ಇದೆ. ಒಗ್ಗೋ ಇವ್ರ ಮಂಜಿ ಹಾಳಾಗ್ಲಿ. ಲೇ ತಮ್ಮ, ಆ ಪತ್ರ ತಗೊಂಡೋಗಿ ಏನ್ ಮಾಡ್ತೀವೋ, ವಡೆಪ ಕೂಡ ಕಟ್ಟೋದಿಕ್ಕೂ ಸಾಕಾಗೋದಿಲ್ಲ. ಅದು ಡೂಪ್ಲಿಕೇಟ್. ಡ್ಯಾಮೇಜ್. ಮರ್ಯಾದೆ ಒರಿಜಿನಲ್ ಪತ್ರ ಎಲ್ಲಿದೆ ಅಂತ ಹೇಳಿ. ಇಲ್ದೆ ಇದ್ರೆ ನಿಮ್ ಯಾರ ಜೀವನ ಉಳಿಯಲ್ಲ. ಪ್ರಯೋಜನ ಇಲ್ಲ ರಾಣಿ, ನೀನ್ ಎಷ್ಟೇ ಕೂಗಾಡಿದ್ರು ಏನು ಪ್ರಯೋಜನ ಇಲ್ಲ. ಒರಿಜಿನಲ್ ಪತ್ರ ಆಗ್ಲಿ ಹಣ ಆಗ್ಲಿ ನಿನಗೆ ಸೇರಬೇಕಾದ್ರೆ ಮೊದಲು ಈ ಕಟ್ಟುಗಳನ್ನ ಬಿಚ್ಚಬೇಕು. ನಮ್ಮ ಒಪ್ಪಂದದ ಪ್ರಕಾರ 10 ಲಕ್ಷ ರೂಪಾಯಿನ ನೀವು ನಂಗೆ ಕೊಡ್ಬೇಕು. ಓಕೆ? ಜಯಂತ್ ಈಗ ಹೇಳು, ಪತ್ರ ಹಣ ಎಲ್ಲಿದೆ ಅಂತ? ಒರಿಜಿನಲ್ ರಘುಪತಿ ಇರ್ಬೇಕಾದ್ರೆ ಇನ್ ಒರಿಜಿನಲ್ ಸಿಗ್ನೇಚರ್ ನೀನೇ ಅಪ್ಲೈ ಮಾಡಬೇಕು. ಕರೆಕ್ಟ್. ವ್ಯವಹಾರ ಏನಿದ್ರು ನನ್ನ ಮೂಲಕ ರಘುಪತಿ ಹತ್ರ. ಅದಕ್ಕೆ ಇವರೆಲ್ಲ ಯಾಕಬೇಕು? ಇವ್ರನ್ನ ರಿಲೀಸ್ ಮಾಡ್ಬಿಡು. ಗಾಡ್ಸ್ ರಿಲೀಸ್ ದ. ಶ್ರೀಪತಿ, ರಘುಪತಿ ಹತ್ರ ಸೈನ್ ತಗೊಂಡಪ್ಪ. ಜಯಂತ್ ಏನ್ ಮಾಡ್ತಿದ್ಯಾ? ಕಟ್ಟು ಬಿಚ್ತಾ ಇದ್ದೀನಿ. ಕಟ್ಟು ಬಿಚ್ಚಿದ್ರೆ ತಾನೇ ಸೈನ್ ಮಾಡೋಕ್ ಸಾಧ್ಯ? ಯು ಆರ್ ರೈಟ್. ರಾಣಿ
ಇಷ್ಟಕ್ಕೆಲ್ಲ ಕಾರಣ ಯಾರು? ಯಾರ ಕಾರಣ? ಈ ಶ್ರೀಪತಿ. ನಮ್ಮ ಕೆಲಸ ಆಗೋವರೆಗೂ ಶ್ರೀಪತಿನ ಕಟ್ ಹಾಕ್ಬೇಕು. ಮೋಸ ಮಾಡ್ತೀರಾ? ನನ್ನ ರೂಪತಿ ಅಲ್ಲ, ನನ್ನ ಶ್ರೀಪತಿ. ನನಗೆ ಕರೆಕ್ಟ್ ರಾಣಿ, ಇವನು ಹೇಳ್ತಿರೋದು ನಿಜ. ಇವನು ಒರಿಜಿನಲ್ ಅಲ್ಲ, ಅವನು ಒರಿಜಿನಲ್ ಅಲ್ಲ, ನಾನು ಒರಿಜಿನಲ್. ಅವನೇ ನಂದಗೋಪಾಲ್. ನಂದಗೋಪಾಲ್ ಸತ್ತಿಲ್ಲ, ಅವನು ಕೊಲೆಯಾಗಿ ಸತ್ತಿದ್ದಾನೆ ಅಂತ ನಿಮ್ಮನ್ನ ಮಾತ್ರವೇ ಅಲ್ಲ, ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನೇ ನಮಗೆ ಮೋಸ ಮಾಡಿದ್ದಾನೆ. ಒಂದು ದಿವಸ ನಂದಗೋಪಾಲ್ನ ಕೊಲೆಯಾಗಿದೆ ಅಂತ ನಮಗೆ ಫೋನ್ ಬಂತು. ನಾವು ಚಂದ್ರಮುಖಿ ಎಸ್ಟೇಟ್ ಹೋದಾಗ ಅಲ್ಲಿ ಒಂದು ಡೆಡ್ ಬಾಡಿ ಬಿದ್ದಿತ್ತು. ಯಾರಿಗೂ ಗೊತ್ತಿಲ್ಲ. ಶ್ರೀಪತಿ ನನ್ನ ಹತ್ರ ಬಂದು ನಿನ್ನ ಆಸ್ತಿ ಹೊಡೆಯೋಕೆ ನನ್ನ ಸಹಾಯ ಕೇಳ್ದ. ಇವನ್ನ ನನ್ನ ಹಿಡಿತದಲ್ಲಿ ಇಟ್ಕೊಂಡು ಅರ್ಧ ಆಸ್ತಿ ಹೊಡೆಯೋಕೆ ನಾನು ಸಂಚು ಮಾಡಿದೆ. ನನ್ನ ಅವನ ಮಧ್ಯೆ ಜಗಳ ಬರೋ ಹಾಗೆ ಮಾಡಿ ಅವನು ನನ್ನ ಕೊಲೆ ಮಾಡೋ ಹಾಗೆ ಮಾಡಿದೆ. ಅದೇ ಸಮಯಕ್ಕೆ ಸರಿಯಾಗಿ ನಿನ್ನನ್ನು ಅಲ್ಲಿ ಬರೋ ಹಾಗೆ ಮಾಡಿದೆ. ನಿನ್ನನ್ನು ನೋಡಿ ಶ್ರೀಪತಿಗೆ ಭಯಪಟ್ಟು ಓಡಿ ಹೋದಾಗ ಅಲ್ಲಿ ಇಟ್ಟಿದ್ದು ನಿಜವಾದ ಚಾಕು ಅಲ್ಲ, ನಕಲಿ ಚಾಕು. ಮುಂಚೆನೆ ನಾನು ಕೊಲೆ ಮಾಡಿದ್ದ ದೇಹನ ನನ್ನ ಜಾಗದಲ್ಲಿಟ್ಟು ನಂದಗೋಪಾಲ್ ಕೊಲೆಯಾಗಿದ್ದೇನೆ ಅಂತ ನಾನೇ ಪೊಲೀಸ್ಗೆ ಫೋನ್ ಮಾಡಿದೆ. ಓಡ್ತಿದ್ದ ಶ್ರೀಪತಿನ ಜೇ ಜಾಗಿ ಬಂದು ನಾನು ಹಿಡ್ಕೊಂಡೆ. ಈ ಕೊಲೆ ವಿಷಯ ಪೊಲೀಸ್ ತಿಳಿಸ್ತೀರಿ ಅಂತ ಹೆದರಿಸಿ ನನ್ನ ಕೈಗೊಂಬೆ ಮಾಡಿಕೊಂಡೆ. ಅದೇ ನಡೆದ ಕತೆ. ಇದನ್ನೆಲ್ಲ ಪತ್ತೆ ಹಚ್ಚೋದಿಕ್ಕೆ ಜಯಂತೆ ಸರಿಯಾದ ವ್ಯಕ್ತಿ ಅಂತ ತೀರ್ಮಾನಿಸಿ ನಾವು ಅವರನ್ನು ಈ ಕೆಲಸಕ್ಕೆ ನೇಮಿಸಿದ್ವಿ. ಈಸ್ ಅವರ್ ಸ್ಪೆಷಲ್ ಸಿಬಿಐ ಆಫೀಸರ್. ಅಷ್ಟೇ ಅಲ್ಲ, ಈ ಕಿಟ್ಟಪ್ಪ ಮತ್ತೆ ಆ ಬುಡ್ಡ ನಮ್ಮ ಡಿಪಾರ್ಟ್ಮೆಂಟ್ನವರೇ. ಕಿಟ್ಟಪ್ಪ? ಹೌದು, ಅವ್ರ ಸಹಾಯದಿಂದ ಈ ನಾಲ್ಕು ಜನ ಬಚ್ಚಿಟ್ಟಿದ್ದಂತಹ 50 ಲಕ್ಷ ರೂಪಾಯಿ ಬೆಲೆ ಬಾಳೋ ಹಣ ಮತ್ತು ಒಡವೆಗಳನ್ನ ಅಲ್ಲಿಂದ ತೆಗೆದು ಕಮಿಷನ್ಗೆ ಒಪ್ಪಿಸಿದ್ದು. ಆಫೀಸರ್ಸ್ ರೌಂಡ್ ಬಾ, ಕರ್ಕೊಂಡು ಬಾಯ್. ನಡ್ಯಾ ಮಿಸ್ಟರ್ ಜಯಂತ್, ನಮಗ್ ಸಹಾಯ ಮಾಡೋಕ್ ಬಂದ್ ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ವಿಪ್ಪ, ಬೇಜಾರ್ ಮಾಡ್ಕೋಬೇಡಿ. ಚಚೆ, ಯಾಕೆ ಸರ್ ದೊಡ್ಡ ಮಾತಾಡ್ತೀರ? ನನ್ನ ಡ್ಯೂಟಿ ನಾನು ಮಾಡಿದೆ ಅಷ್ಟೇ. ಎಸ್, ಯು ಹ್ಯಾವ್ ಡನ್ ಯುವರ್ ಡ್ಯೂಟಿ. ಒಂದ್ ನಿಮಿಷ, ನಿಮ್ ಆಸ್ತಿ ನಿಮ್ಗೆ ಒಪ್ಪಿಸ್ತಾ. ನನ್ನ ಮನೆ ಬೆಳಕು ಪಾಮ್ಮ. ನನ್ನ ಆಸ್ತಿಯನ್ನು ನನಗೆ ಕೊಟ್ಬಿಟ್ರಿ, ಆದ್ರೆ ನಿಮಗ್ ಸೇರ್ಬೇಕಾದ ಒಂದ್ ವಸ್ತು ನನ್ನಲ್ಲಿದೆ ಅಮ್ಮ. ರಜನಿ ಪಾಮ್ಮ, ಕನಸಲಿ ಮನಸಲಿ ಸರಿ ಬಯಸುವಿನ.